ಕೆಳಗತ್ತೆ ಅಲ್ಲೇ ಪೊಲೀಸ್ ಕಮಿಷನರ್ ಫೋನ್ ಮಾಡಬಹುದಾಗಿತ್ತಲ್ಲೂ ಗುಲ್ಬರ್ಗ ಪಾಸ್ ಆಗುತ್ತೆ ನಾನು ವಿಡಿಯೋ ರೆಕಾರ್ಡ್ ಕೊಡ್ತೀನಿ ಅಂತ ಬಂದು ಇದಾದ ನಂತರ ಆನಂದ್ ಕಲಾಗಿ ನೋಡಿ ನನ್ನ ಬಗ್ಗೆ ನೀವು ಇತರ ಮಾತಾಡಬೇಡಿ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿದೆ ಓಕೆ ನಾವು ನಮ್ಮಲ್ಲಿ ಯಾರು ಇಲ್ಲಿ ನನಗೆ ಕ್ರಮ ಅದು ದಿಲೀಪ್ ಅನ್ನ ಹುಡುಗನ ಅಖಿಲಾರಿ ಹಿಡ್ಕೊಂಡ್ರೆ ಆನಂದ್ ದಿಲೀಪ್ ಅನ್ನ ಹುಡುಗನ ಮಾತಾಡಿದೀರಿ ಇದು ನನಗೆ ನೀವು ಚಾನ್ಸ್ ಕೊಡಬೇಕು ಮಾತಾಡಕ್ಕೆ ಓಕೆ ಅಲ್ಲ ಒಂದು ನಿಮಿಷ ಸರ್ ಲೆಟ್ ಮೀ ಆನ್ಸರ್ ಯಾಕೆಂದ್ರೆ ವಾಟ್ ಎವರ್ ಹಿ ಇಸ್ ಸೇಯಿಂಗ್ ಇಸ್ ನಾಟ್ ರೈಟ್ ಸರ್ ನಾನು ಅವಾಗ ಏನ್ ಹೇಳಿದೆ ಇವರಿಗೆ ಕೇಳಿದೆ ಎಲ್ಲಿಂದ ಲಾರಿ ಬಂದಿದೆ ಸೋ ಇವರು ಅವಾಗ ಸರ್ ಅಲ್ಲಿಂದ ಬಿಟ್ಟಿಲ್ಲ ಅವರು ಹೇಳಿದ್ರು ಅಲ್ಲಿಂದ ಬಿಡುತ್ತೆ ಅಲ್ಲಿಂದ ಅಂದ್ರೆ ಲೀವ್ ಫ್ರಮ್ ದೇರ್ ಅಂತ ಹೇಳಿದ್ರು ಸೋ ನಾನು ಹೇಳಿದೆ ಸೋ ನೀವು ದಯವಿಟ್ಟು ಅವರಿಗೆ ಇನ್ಫಾರ್ಮ್ ಮಾಡಿ ಅಂತ ನಾನು ಇವರಿಗೆ ಹೇಳಿದೆ ಅದು ತಪ್ಪೇನಿದೆ ಸರ್ ಅದರಲ್ಲಿ ಇಲ್ಲಿಂದ ಅದು ಬಿಟ್ಟಿಲ್ಲ ಸರ್ ಅಲ್ಲಿ ತನಕ ನಾನು ಹೇಳಿದೆ ದಯವಿಟ್ಟು ಇವರು ನನಗೆ ಏನ್ ಹೇಳಿದ್ರು ಅದು ನಾನು ಇವಾಗ ಹೇಳಲ್ಲ ಸರ್ ಬಟ್ ಅದಾದ ನಂತರ ನಮ್ಮ ಹತ್ತಿರ ಇಷ್ಟು ಕಂಪ್ಲೇಂಟ್ಸ್ ಬಂದಿದೆ ಆಳಂದ್ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ನಾವು ಸಾಕಷ್ಟು ಕ್ರಮ ತಗೊಂಡಿದೀವಿ ಇವರಿಗೆ ಗೊತ್ತಿರಬೇಕು ಮತ್ತು ಇಲ್ಲಿ ಯಾರ್ಯಾರು ಇದ್ದಾರೆ ಅವರು ನನಗೆ ಕಂಪ್ಲೇಂಟ್ ಕೊಡುವಾಗ ಅವರಿಗೆ ಗೊತ್ತಿದೆ ನಾವು ಸಾಕಷ್ಟು ಕೇಸಸ್ ಕೂಡ ತಗೊಂಡಿದೀವಿ ಅಲ್ಲಿ ಒಂದು ಸ್ಟೋರೇಜ್ ಇತ್ತು ಅದರ ಮೇಲೆ ಕೂಡ ಕ್ರಮ ತಗೊಂಡು ನಾವು ಅವರ ಮೇಲೆ ಎಫ್ಐಆರ್ ಮಾಡಿದ್ದೀವಿ ಮತ್ತು ಇದು 307 ಬಗ್ಗೆ ನೀವು ಏನ್ ಹೇಳ್ತಾ ಇದ್ದೀರಾ ಅದು ಆಕ್ಚುಲಿ ಅವರಿಗೆ ಏಟಾಯ್ತು ಅವರಿಗೆ ಸ್ಟಿಚಸ್ ಕೂಡ ಆಯ್ತು ಯಾರು ಕಂಪ್ಲೇಂಟ್ ಕೊಟ್ಟರು ಅವರಿಗೆ ಸ್ಟಿಚಸ್ ಆಯ್ತು ತಲೆ ಮೇಲೆ ಅದು ನೋಡ್ಕೊಂಡು ನಾವು ಎಫ್ಐಆರ್ ಮಾಡಿದ್ದೀವಿ ಸುಮ್ನೆ ಎಫ್ಐಆರ್ ಮಾಡಿಲ್ಲ ಓಕೆ ಬಟ್ ಅದು ಕೂಡ ಇಲ್ಲ ಇನ್ನು ತನಿಖಾದಲ್ಲಿ ಇದೆ ಅವರಿಗೆ ಅರೆಸ್ಟ್ ಮಾಡಿಲ್ಲ ಇದು ನಿಮ್ಗೆ ಗೊತ್ತಿರಬೇಕು ಯಾಕೆಂದ್ರೆ ನಾವು ತನಿಖಾ ಆದ ನಂತರನೇ ಮಾಡ್ತೀವಿ ಕ್ರಮ ಯಾರ ಮೇಲೇನು ನಾವು ಅನ್ಯಾಯ ಮಾಡಲ್ಲ ದಯವಿಟ್ಟು ನೀವು ಮಾತಾಡ್ತಾ ಇದ್ದೀರಿ ನಿಮ್ಗೆ ನೋವು ಇರಬೇಕು ಬಟ್ ನಿಮ್ಗೆ ಗೊತ್ತಿರಬೇಕು ನಾವು ಏನ್ ಕ್ರಮ ತಗೊಂಡಿದೀವಿ ಯಾರು ನಮ್ ಹತ್ತಿರ ಬಂದ್ರೆ ಅವ್ರಿಗೆ ಗಾಯ ಇದ್ರೆ ಸ್ಟಿಚಸ್ ಬಿಟ್ರೆ ನಾವು ಕ್ರಮ ತಗೊಳ್ಬಾರ್ದು ಅಷ್ಟೇ ಅಷ್ಟೇ ಮಾಡಿದೀವಿ ಸರ್ ತಾವು ಡಿಜಿಯಾಗಿ ಗುಲ್ಬರ್ಗ ಬಂದದಕ್ಕಾಗಿ ಗುಲ್ಬರ್ಗ ನಗರದ ಪರವಾಗಿ ತಮಗೆ ಅಭಿನಂದನೆಗಳು ವಿಶೇಷವಾಗಿ ಎಸ್ ಪಿ ಮೇಡಮ್ ಅವರು ಬಾರದಾಗೆ ಇವರು ಗುಲ್ಬರ್ಗಕ್ಕೆ ಬಂದು ಒಂದು ವರ್ಷ 8 ತಿಂಗಳಾಯ್ತು ಇವತ್ತಿನ ತನಕ ಯಾರು ಅಟ್ರಾಕ್ಸಿಟಿ ದಲಿತರದ ಮೀಟಿಂಗ್ ಕರೆದಿಲ್ಲ ಸರ್ ದಲಿತರ ಮೇಲೆ ಏನು ಸಮಸ್ಯೆಗಳಿವೆ ದಲಿತರ ಮೇಲೆ ಏನು ತೊಂದರೆಗಳಿವೆ ಇವತ್ತಿನ ತನಕ ಮೇಡಮ್ ಕರೆದಿಲ್ಲ ಒಂದು ನಾನು ಯಾಕೆ ಹೇಳ್ತಾ ಇದ್ದೀನಂದ್ರೆ ಇಲ್ಲಿ ಕರ್ಬಿಕರ್ ಸಾಹೇಬ್ರಿಗೆ ಎಸ್ ಪಿ ಆಗಿ ಡಿಜಿ ಇದ್ದಾರೆ ಅಲೋಕ್ ಕುಮಾರ್ ಸಾಹೇಬ್ರು ಅನೇಕ ಕ್ಯಾಂಪಸ್ ಅವರು ಹೋಗಿದ್ದಾರೆ ನಮ್ಗೆ ಎಷ್ಟೋ ನಮ್ಮ ಜನಾಂಗದ ಸಮಸ್ಯೆಗಳು ಅವ್ರು ಈಡೇರಿಸಿದ್ದಾರೆ ಇಲ್ಲಿ ಆದರೂ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಗಾಂಜಾ ಮಟ್ಗ ಪ್ರತಿಯೊಂದು ಆಫೀಸರ್ ಹೆಸರುಗಳು ಸಾಬ್ರಿ ನಾವು ಸಪರೇಟ್ ಆಗಿ ಸಾಬ್ರಿಗೆ ಹೇಳ್ತೀವಿ ಪ್ರತಿಯೊಬ್ಬರಿಗೆ ಇಷ್ಟಿಷ್ಟು ಹತ್ತ ಪಿ ಎಸ್ ಐ ಹಿಡಿದು ಡಿ ಎಸ್ ಪಿ ಹಿಡಿದು ಸರ್ಕಲ್ ಹಿಡಿದು ಅಡಿಷನಲ್ ಎಸ್ ಪಿ ಹಿಡಿದಿಂಗೆಲ್ಲ ಹತ್ತ ಮೇಡಮ್ ಕೊಡ್ತಾರ ಕೊಡ ನಮಗ್ ಗೊತ್ತಿಲ್ಲ ಪರಂತ ಕೆಲವರಿಗೆಲ್ಲ ಕೊಡ್ತಾರ ಇತ್ತು ಸುಳಿತ ನಾವು ಹಿಡಿದ್ರಿ ಬಿಡ್ತಾರೆ ಹಿಡಿದ್ರಿ ಅದಕ್ಕೆ ಸರ್ ನಮ್ಮದು ಅನಿಸಿಕೆ ಇದೆ ಇದು ಗುಲ್ಬರ್ಗ ಗುಲ್ಬರ್ಗ ಜನ ಅಂಬೇಡ್ಕರ್ ವಾದಿ ವಿಚಾರವಾದಿ ಜನ ಇದ್ದಾರ ಇಲ್ಲಿ ಯಾವ ಸಮಸ್ಯೆಗಳಿದ್ರು ನೇರವಾಗಿ ತಮಗೆ ಹೇಳ್ತಾರ ನಮ್ದು ಇಟ್ಟಲ್ಲ ಅನ್ನೋದೆಲ್ಲ ಅವಿಷ್ಯ ಹೋಗಿದೆ ನಮ್ದೆಲ್ಲ ಕರೆಕ್ಟ್ ಹೇಳದಾಗ ದಿಲೀಪ್ ಸೀರ್ಸಾಗರು ಒಂದ್ ವೇಳೆ ಹೊಡೆದಿನಂದ್ರ ನೀವು ಹೇಳದ್ ಕೇಳ್ತೇವೆ ಯಾರೋ ಒಬ್ಬನ ಎದುರಿನ ಕಡಿದು 2 ಲಕ್ಷ ರೂಪಾಯಿ ತಿಂದಿ ಅಳಂದ ಸಿಪಿಐ ಮಂಜುನಾಥ್ ಅವರು ಇವ್ರದೆಲ್ಲ ಡೀಟೇಲ್ ಕೊಡ್ತೀನಿ ಆ ಸಾಹೇಬರಿಗೆ ಡೀಟೇಲ್ ಒಬ್ಬೊಬ್ಬರು 20 ವರ್ಷ ಪೊಲೀಸರು ಅಳಂದ ಇಲ್ಲಿ ಪೊಲೀಸರು ಇದ್ದಾರೆ 20 ವರ್ಷ 70 ವರ್ಷ ಇವ್ರ ಮನೆಗೆ ಹೋದ್ರೆ ಇವ್ರ ಮನೆ ಕಾಸ ಇವ್ರ ಮನೆಯಾಗ ಲೈಟಿನ ಲೈಟ್ ಇವ್ರ ಮನೆಯಾಗ ಇದ್ದಂಗೆ ಎಸ್ ಪಿ ಅವ್ರ ಮನೆ ಕೂಡ ಅಷ್ಟು ಒಳ್ಳೆ ಒಳ್ಳೆ ಸೋಫಾ ಗಾದಿ ಇಲ್ಲ ಅಂತ ಪೊಲೀಸರು ಇದ್ದು ಇಡೀ ನಮ್ ಜನರಿಗೆ ತ್ರಾಸ ಮಾಡಿ ರೌಡಿ ಶೆಟ್ಟರ್ ಸುಳ್ಳೆ ಎಲ್ಲ ಮಾಡ್ತಾ ಇದ್ರ ಸರ್ ತಾವ್ ಬಂದಿದ್ರಿ ತಮಗ್ ನಮ್ಮ ತನಮನ ಧನದಿಂದ ನಮಗ್ ನಿಮ್ಯಾಗ ನಮಗ್ ಆಸೆ ಇದೆ ಇಲ್ಲಿ ಯಾರೇ ಇರ್ಲಿ ಸರ್ ಯಾರೇ ಇಲ್ಲ ಎಲ್ಲರೂ ಕಳ್ಳರಿ ಅಂತ ಹೇಳಿ ಸರ್ ಕೆಲವರು ಸುಮ್ಮನೆ ನಾವು ಬಾಯಿ ಮುಚ್ಚೇನ್ ಹೇಳಲ್ಲ ಇನ್ನ ಹಣಮಂತವ್ರ ಹಿಂದೆ ಇಟ್ಟಿದ್ರು ಮಣಿಕಂಠ ರಾಠೋಡ್ ಒಬ್ಬ ಮನುಷ್ಯ ಏಕ್ ಕ್ವಶನ್ ದಾಗ ಯಾರಿಗೆ ಬಿ ಏನಂತಾನ ಅವ್ ಏನನ್ನಪ್ಪ ಏನು ಅವನು ಬೊಂಬೆ ಇಂಟರ್ನ್ಯಾಷನಲ್ ಗುಂಡಾನ ಏನನ್ನ ಅಂತಾನ 38 ಕೇಸ್ ಆದ್ರೆ ಬಿ ಒಬ್ರು ಬಿ ಏನ ತಿಕ್ಕಿಲ್ಲ ಯಕ್ಷನ್ ಎಫ್ ಆರ್ ಮಾಡೋದು ಕೆಲವು ಪೊಲೀಸರ ಮಾಡೋದು ಯಾರು ತಿಂಗ ಏನನ್ನ ನಾವು ನಮ್ ಇರುದ ನಮ್ದವನ್ ಇರುದಿದ್ದೇವೆ ಏನಿಲ್ಲ ಬಡ್ರು ಅಕ್ಕಿ ಹೋಗ್ತೇವ ಬಡ್ರು ಹಿಡಿತಾರೆ ಅಂತನ ಮೇಗ ಒಳ್ಳೆ ವರ್ಕರ್ ಇರ್ತಾರೆ ಅಂತನ ಮೇಗ ನೀವು ಕೇಸ್ ಹಾಕ್ತೀರಿ ದಿಲೀಪ್ ಸೀರ್ಸಾಗ ಒಂದು ಹೊಡೆದಿನ ಅಂದ್ರೆ ನೀವು ಇನ್ಕ್ವೈರಿ ಮಾಡಿ ಸರ್ ನಿಮ್ ಮೇಡಮ್ ಅವ್ರು ಕಾಂಟ್ಯಾಕ್ಟ್ ಇಡದಾಗ ಮಂಜುನಾಥ್ ಅವರು 2 ಲಕ್ಷ ರೂಪಾಯಿ ಮಟ್ಗ ಬುಕ್ಕಿ ಅಳಂದ ಮಟ್ಗ ಬುಕ್ಕಿ ಪ್ರತಿಯೊಂದು ಇದ್ರ ಮಟ್ಗ ಬುಕ್ಕಿ ತಾಂಡದ ಬುಕ್ಕಿ ಅವ ಪೊಲೀಸರೆಲ್ಲ ಹತ್ತಿರ ಎಸಿಬಿ ಡ್ಯೂಟಿ ಮಾಡ್ತಾರೆ ಎಸ್ ಪಿ ಡ್ಯೂಟಿ ಯಾರ್ಯಾರ ಯಾರು ಸರ್ಕಲ್ ಡ್ಯೂಟಿ ಡಿ ಎಸ್ ಪಿ ಡ್ಯೂಟಿ ಅವ್ರ ಸ್ಪೆಷಲ್ ನಂಬರ್ ತಗೊಳ್ರಿ ಸರ್ ಇವರೆಲ್ಲ ಮನೆಗೆ ಹೋಗ್ತಾರೆ ಈಗ ಅರ್ಧ ಎದಿ ಹೊಡೆದ್ರೆ ನೀವು ಬಂದ್ರೆ ಅಂದ್ರೆ ಎದಿ ಹೊಡೆದ್ರ ಅಲೋಕ್ ಕುಮಾರ್ ಸಾಹೇಬ್ ಬಂದ್ರೆ ಎದಿ ಹೊಡೆದ್ರೆ ಈ ಪೊಲೀಸರು ಕೆಲವರು ಒಬ್ಬರು ನೀರು ಬಿಟ್ಟವ್ರು ಸರ್ ನೀವು ಎಕಡೆ ಹೊಂಟ್ರೆ ನೀರೇ ಬಿಟ್ಟವ್ರಿಗೆ
ಇಲ್ಲಿ 26 ಪೊಲೀಸರ ಸರ್ ಇವರು 17 ವರ್ಷ ಇಲ್ಲಿ ಕೆಲಸ ಮಾಡಿದ್ರ ಇವರು ಎಲ್ಲ ತಿಗಿದಿಲ್ಲ ಇವರು ನಂಬರ್ ತಗೊಂಡಿರ್ ತಿಗಿದು ಇವರು ಸಸ್ಪೆಂಡ್ ಮಾಡ್ರಿ ಸರ್ ಅದಕ್ಕೆ ಮೇಡಮ್ ನಾವು ಒಂದು ರಿಕ್ವೆಸ್ಟ್ ಅಂದ ಅನೇಕ ಎಸ್ಪಿ ಅನೇಕ ಐಜಿ ಅನೇಕ ಡಿಜಿ ಗಳಲ್ಲಿ ಹೋಗಿದ್ದಾರೆ ಮೇಡಮ್ ಸತ್ಯ ಇದ್ದದ್ದು ನಾವು ನಿಮ್ಮಂತ ತಂದಿರ್ತೇವೆ ನಾವು ಯಾರು ಲುಚ್ಚಾಗಿರಿ ಅಂತ ಬರೋಲ್ಲ ಇಲ್ಲಿ ಇದ್ದದ ಅಧಿಕಾರಿ ಹೇಳ್ತೇವೆ ಇದು ಮೇಡಮ್ ಅವರೇ ಇಲ್ಲಿ ಎಲ್ಲ ಮಾಡ್ತಾರೆ ಎಲ್ಲ ಟೋಟಲಿ ಎಲ್ಲ ಬೆಸ್ಟ್ ಅಧಿಕಾರಿಗಳು ಬಂದರ್ ಸರ್ ಇದು ತಾವು ಆಕ್ಷನ್ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಭೀಮ್ आदरणीय अलोक कुमार साहेब नम सौभाग्य गुलबर्ग नम गुलबर्ग वतपूर्वक स्वागत बयस नानु ने सुमार इप्पत्तारु इप्पत्तेळु वर्षदिंद पोलिस संबंध दी नानु बहळ आळवागी प्रयुक्त नन्न वेदने एनंद्रे नावु गुलबर्गद होरभागदल्लि इर्तीवि एक्स्टेंशन एरियादल्लि ನಾವು ಸುಮಾರು ಪೊಲೀಸ್ ಸ್ಟೇಷನ್ ಗಳು ಗ್ರಾಮೀಣ ಆಗಲಿ ನಮ್ಮ ಎಂಬಿ ನಗರ ಆಗಲಿ ಅಲ್ಲಿ ಸಿಬ್ಬಂದಿ ಕೊರತೆ ಬಹಳ ಇದೆ ಇದು ಇಷ್ಟು ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇನ್ನು ಯಾಕಂತಂದ್ರೆ ನಮ್ಮ ಸಿಬ್ಬಂದಿ ವರ್ಗ ಬಹಳ ಕಡಿಮೆ ಇದೆ ನಮ್ಮ ಎಕ್ಸ್ಟೆನ್ಷನ್ ಖರ್ಗೆ ಸರ್ಕಲ್ ಆ ಕಡೆ ಆಗಲಿ ಜಯನಗರದಲ್ಲಿ ಆಗಲಿ ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ನೋಡಿ ಈಗ ನಾನೇನ್ ಮಾತಾಡೋದು ನಾವು ಈಗ ಪ್ರೆಸೆಂಟ್ ಅಲ್ಲಿ ಮಾತಾಡೋದು ಪ್ರೆಸೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಸರ್ ಹಿಂದಿಂದು ನಾವು ಇದು ಮಾಡ್ಕೊಂಡಿದ್ದು ಬೇಡ ಈಗ ನಿಮಗೆ ಎಷ್ಟು ಆಗಿದೆ ಈಗ ಮೊನ್ನೆ ಒಂದು ಹೋತ್ತಿಗಳ ಒಂದು ಸರಣಿ ಗಳ್ಳತನ ಆಯ್ತು ಅಂದ್ರೆ ನಾನು ಹೇಳೋದಂದ್ರೆ ಸ್ವಲ್ಪ ಸಿಬ್ಬಂದಿಗಳು ತಮ್ಮ ಅಧಿಕಾರದಲ್ಲಿ ನಮ್ಮ ಯಾಕೆ ನಾವು ಕೇಳಿದಾಗ ಏನಂತಾರೆ 20 ಜನ ಇದ್ದರೆ ನಮ್ಮಲ್ಲಿ ಪೊಲೀಸರು ಅಂತ ಹೇಳ್ತಾರೆ ಸೋ ಸಿಬ್ಬಂದಿಗಳನ್ನ ಹೆಚ್ಚಿಗೆ ಮಾಡಿದ್ರೆ ನಮಗೆ ಒಂದು ದಾರಿ ದೀಪ ಆಗುತ್ತೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರ ವತಿಯಿಂದ ಕರೆಕ್ಟ್ ಅದು ನಮ್ಮದು ಇದೆ ಸಿಬ್ಬಂದಿ ಎಷ್ಟು ಇದೆ ಅವರು ಅವರಿಗೆ ಇನ್ನು ಒಳ್ಳೆಯ ರೀತಿಯಿಂದ ಹೆಚ್ಚಿನ ರೀತಿಯಿಂದ ಉಪಯೋಗಿಸಿ ಅಪರಾಧ ತಡೆಗಟ್ಟುವ ಕೆಲಸ ನಮ್ಮದು ಮತ್ತೆ ಕೆಲವು ಡಿಲಿಮಿಟೇಷನ್ ಕರೆಕ್ಟ್ ಆಗಿಲ್ಲ ಈಗ ನಮ್ಮ ಎಂಬಿ ನಗರ ಎದುರುಗಡೆ ಲಕ್ಷ್ಮಿ ನಗರ ಅಂತಿದೆ ನಾವು ಯಾವದರೆ ಒಂದು ದೂರು ಕೊಡ್ಲಿಕ್ಕೆ ಹೋದ್ರೆ ನಮಗೆ ಬರೋದಿಲ್ಲ ಇದು ಯೂನಿವರ್ಸಿಟಿ ಅಲ್ಲಿ ಬರ್ತದೆ ಅಂತ ಎಕ್ಸಾಕ್ಟ್ಲಿ ಎದುರುಗಡೆನೇ ಇದೆ ಸೋ ಈ ಡಿಲಿಮಿಟೇಷನ್ ನಮಗೆ ಸಮೀಪ ಆಗಿರೋದಂತ ಒಂದು ಟೆಕ್ನಿಕಲಿ ಡಿಲಿಮಿಟೇಷನ್ ಒಂದು ಒಳ್ಳೇದಾದ್ರೆ ನಮಗೆ ಸ್ಪಂದನೆ ಮಾಡ್ಲಿಕ್ಕೆ ಈಜಿ ಆಗುತ್ತೆ ಅಷ್ಟೇ जयनगर राज्यक्ष ಈಗಾಗಲೇ ಎಸ್ಪಿ ಡ್ಯೂಟಿ ಮಾಡತಕ್ಕಂತ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ಬಹಳಷ್ಟು ಕಂಪ್ಲೇಂಟ್ ಗಳಿದ್ದು ಲಾಸ್ಟ್ ಟೈಮ್ ನಾವು ಭೀಮಾರ್ವಿದಿಂದ ಎಸ್ಪಿ ಡ್ಯೂಟಿ ಎಷ್ಟು ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡ್ತಾರೋ ದಯಮಾಡಿ ಅವರು 10 ವರ್ಷದಿಂದ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನ ಬದಲಾವಣೆ ಮಾಡಬೇಕು ಸರ್ ನಾನು ಮೊನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆದರೂ ಕೂಡ ಅದರದ್ದು ಆಕ್ಷನ್ ತಗೊಂಡಿಲ್ಲ ಯಾಕೆ ತಗೊಳ್ಳಿಲ್ಲ ಸರ್ ತಗೋಬೇಕಲ್ಲ ಇಡಿ ಆ ಏರಿಯಾದಲ್ಲಿ ಎಲ್ಲಾ ಯೂನಿವರ್ಸಿಟಿ ಬುದ್ಧಿವಿಹಾರಿಗೆ ಬರ್ತಕ್ಕಂತ ಏನು ಹುಡುಗ ಹುಡುಗಿ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಈ ಪೊಲೀಸ್ ಹೋಗ್ಬಿಟ್ಟು ಅಲ್ಲಿ ಅವರನ್ನ ಗಲಾಟೆ ಮಾಡ್ತಾನೆ ದುಡ್ಡು ಕಸ್ಕೋತಾನೆ ಇವನೇ ಮೊಬೈಲ್ ಕಸ್ಕೋತಾನೆ ಪೊಲೀಸರೇ ಈ ತರ ಆಗ್ತಾ ಇದೆ ಆ ಕೆಲಸಗಳನ್ನು ಮಾಡಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ಗೆ ಆದರೂ ಕೂಡ ಅದು ಆಕ್ಷನ್ ತಗೊಳ್ಳಿಲ್ಲ ನಾನು ಅದನ್ನ ಇವತ್ತು ಕೇಳ್ತಾ ಇದ್ದೀನಿ ಯಾಕೆ ತಗೊಳ್ಳಿಲ್ಲ ಸರ್ ಹೇಳಿ ಸರ್ ರಿಗಾರ್ಡಿಂಗ್ ದಿಸ್ ಎಸ್ಪಿ ಕಾನ್ಸ್ಟೇಬಲ್ ಸರ್ ಈಗ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಸ್ಟೇಷನ್ಸ್ ಚೇಂಜ್ ಆಗಿದೆ ಸರ್ ಸಬರ್ಬನ್ ಚೇಂಜ್ ಮಾಡ್ಸಿದ್ರು ಸರ್ ಚೌಕು ಚೇಂಜ್ ಮಾಡ್ಸಿದ್ರು ಸರ್ ಕ್ರಂಪೂರು ಚೇಂಜ್ ಅವರು ಎಸ್ಪಿ ಕಾನ್ಸ್ಟೇಬಲ್ ಅಲ್ಲ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಒಬ್ಬ ಕಾನ್ಸ್ಟೇಬಲ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಅದು ವೆರಿಫೈ ಮಾಡ್ತಾ ಇದೀನಿ ಸರ್ ಇನ್ ಕೇಸ್ ಅಂತ ಕಂಡು ಬಂದ್ರೆ ನಾನು ಆಮೇಲೆ ಆಕ್ಷನ್ ಸರ್ ಅವನ ಮೇಲೆ ಇಲ್ಲಿವರೆಗೂ ಸರ್ ಅವನ ಬದ್ದೀಗ 3 ವರ್ಷ ಆಯ್ತು ಅಲ್ಲಿ 2 ವರ್ಷ ಅವನ ಕಂಟಿನ್ಯೂ ಅವನ ಕಂಪ್ಲೇಂಟ್ ಇದೆ ಸರ್ ಕೇಳಿ ಆದರೂ ಕೂಡ ನಾನು ಇನ್ನೂ ಅವನ ನೋಡ್ಬಿಟ್ಟೆ ನನ್ನ ಆಕ್ಷನ್ ಚೋಂತೀನಿ ಅಂತ ಹೇಳ್ತಾರೆ ನಾನು ಹೇಳಿದ್ದೀನಿ 3 ಸಲ ಕಂಪ್ಲೇಂಟ್ ಆಗಿದೆ ಸರ್ ಅವನ ಮೇಲೆ ಅಂತದನ್ನ ಚೇಂಜ್ ಮಾಡಿ ಸರ್ ನಿಮಗೆ ಬರುತ್ತೆ ಅದು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಸರ್ ನಿಮಗೆ ಐಡಿಯಾ ಇದೆಯಾ ನಾನು ಎಸ್ಪಿ ಕಾನ್ಸ್ಟೇಬಲ್ ಇಲ್ಲ ಎಸ್ಪಿ ಕಾನ್ಸ್ಟೇಬಲ್ ಯಾರು ಕ್ರೈಮ್ ಕಾನ್ಸ್ಟೇಬಲ್ ಆಗಿದ್ದಾರೆ ಸರ್ ಅಲ್ಲ ನೋಡಿ ಇಲ್ಲ ಆ ಬಂದವರಿಗೆಲ್ಲ ಡಿಸ್ಟರ್ಬ್ ಮಾಡ್ತಾನೆ ಸರ್ ಎಲ್ಲ ಏರಿಯಾದಲ್ಲಿ ಬುದ್ಧಿಹಾರಿ ಬಂದವರಿಗೆಲ್ಲ ಸರ್ 6 ಎಸ್ಪಿ ಕಾನ್ಸ್ಟೇಬಲ್ ಚೇಂಜ್ ಮಾಡಿದ್ದೀವಿ ಸರ್ ಆದರ್ಶ ಎಲ್ಲ ಚೇಂಜ್ ಮಾಡಿದ್ದೀವಿ ನಾವು ಆಲ್ರೆಡಿ ಈಗಾಗಲೇ ಬೆಳಿಗ್ಗೆ ಹೇಳಿದೀವಿ ಕೆಲವು ಕಡೆ ಇನ್ನು
ಎಸ್ಪಿ ಕೌನ್ಸಿಲ್ ಬಗ್ಗೆ ನಾವು ಈಗಾಗಲೇ ನಮ್ಮ ಮೀಟಿಂಗ್ ನಲ್ಲಿ ನಾನು ಹೇಳಿದ್ದೇನೆ 3 ವರ್ಷಕ್ಕಿಂತ ಜಾಸ್ತಿ ಎಲ್ಲೆಲ್ಲಿ ಆಗಿದೆ ಅವರಿಗೆ ತಕ್ಷಣ ಚೇಂಜ್ ಮಾಡಬೇಕು ಸಿಟಿಲಿ ಕೂಡ ಹೇಳಿದ್ದೇನೆ ಮತ್ತೆ ಅದೇ ರೀತಿ ಜಿಲ್ಲೆಯಲ್ಲಿ ಅಥವಾ ಬೇರೆ ಕಡೆ ಏನಿದೆ ಅದು ಅಲ್ಲಿ ಕೂಡ ಈ ಎಸ್ಪಿ ಕಾನ್ಸ್ಟೇಬಲ್ಸ್ ಅವರು ಚೇಂಜ್ ಆಗಬೇಕು ಮತ್ತೆ ಇದು ತಕ್ಷಣ ಚೇಂಜ್ ಆಗಬೇಕು ಈ ಒಂದು ವಾರ ಒಳಗಡೆ ಅದು ಎಲ್ಲ ಕಡೆ ಇದು ಮಾಡಬೇಕು ನಾವು ಹೇಳಿದೀವಿ ಮತ್ತೆ ಆರ್ತಿ ಅವರು ಮಾಡ್ತಾರೆ ಯಾವ ಕಡೆ 3 ವರ್ಷಕ್ಕಿಂತ ಜಾಸ್ತಿ ಇದ್ದಾರೆ ಅವರು ಬೇರೆ ಡ್ಯೂಟಿಗೆ ಅವರು ಮಾಡಲಿ ನಾವು ಹೇಳಿದೀವಿ ಇವತ್ತರ ಬಗ್ಗೆ ಏನಿದೆ ಅವರಿಗೆ ನಾನು ಹೇಳ್ತೀನಿ ಆದಷ್ಟು ಬೇಗನೆ ಅವರು ಪರಿಶೀಲನೆ ಮಾಡ್ಕೊಂಡು ಅದರ ಬಗ್ಗೆ ನಮ್ಮ ಸ್ಲಮ್ ಏರಿಯಾದಲ್ಲಿ ಎಲ್ಲ ಒಂದು ಸ್ವಲ್ಪ ಏರಿಯಾಗಳಿದ್ದಾರೆ ಆಯಾ ಏರಿಯಾದಲ್ಲಿ ದಾರುಗಳನ್ನು ಮಾರ್ತಾರೆ ಅದನ್ನು ಕೂಡ ತಡೆಯಿಡಬೇಕು ನೋಡಿ ಈಗ ಹಳ್ಳಿಗಳಲ್ಲಿ ತಾಂಡಗಳಲ್ಲೂ ಕಂತ್ರಿ ಸರಾಯಿ ಮತ್ತು ಇದನ್ನು ತಾವಡೆ ಅವರೇ ಇದು ಒಬ್ಬ ಈ ಆಬಕಾರಿ ಇಲಾಖೆ ಹೇಳ್ಬಿಟ್ಟು ಒಂದು ಇಲಾಖೆ ಇದೆ ಅವ್ರದ್ದು ಆಫೀಸ್ ಗೊತ್ತಿದೆಯಾ ನಿಮ್ಗೆ ಅಲ್ಲಿ ಹೋಗಿ ಏನ್ ಮಾಡಿದೀರಾ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕಂಪ್ಲೇಂಟ್ ನೋಡ್ರಿ ನಿಮ್ಗೆ ನಾವು ಬಂದು ನಾವು ಒಬ್ಬ ADG ಲಾ ಅಂಡ್ ಆರ್ಡರ್ ಬಂದು ಕಂಪ್ಲೇಂಟ್ ಕೇಳ್ತಾ ಇದ್ವಿ ನೀವು ಇಲ್ಲಿ ಒಬ್ರು ಸೂಪರಿಂಟೆಂಡೆಂಟ್ ಇದ್ದಾರೆ ಅವನು ಕೆಲಸ ತಗೊಳ್ಳಲ್ಲ ಎಲ್ಲಾ ಕೆಲಸ ನಾವೇ ಮಾಡ್ಬೇಕು ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಾಗ ಏನ್ ಹೇಳ್ತಾರೆ ಸರ್ ಅವ್ರು ನಮ್ ಜೊತೆ ಪೊಲೀಸರು ಬರ್ಬೇಕು ಅಂತ ಬರ್ಲಿ ಅವ್ರಿಗೆ ನಮ್ಗೆ ಹೇಳಿ ನಾವು ತಕ್ಷಣ ಕಲಿಸ್ತೀವಿ ಈಗ ಕಲಿಸ್ತೀವಿ ಅಲ್ಲ ಈಗ ಕಲಿಸ್ತೀವಿ ನಾವು ಈಗ ಕಲಿಸ್ತೀವಿ ಅದ್ ನಾನು ಹೇಳ್ತೀನಿ ಫುಡ್ ಡಿಪಾರ್ಟ್ಮೆಂಟ್ ಕೆಲಸ ನಾವು ಮಾಡ್ತೀವಿ ಆದ್ರೆ ಪೊಲೀಸ್ ಕೆಲಸ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್ ಪ್ರಿವೆನ್ಷನ್ ಅಂಡ್ ಡಿಟೆಕ್ಷನ್ ಆಫ್ ಕ್ರೈಮ್ ಇದು ಮುಖ್ಯವಾಗಿ ನಮ್ಮ ಕೆಲಸ ಇದು ಗೊತ್ತಿದೆ ಇದು ಬಿಟ್ಟು ಬೇರೆ ಕೆಲಸ ಅನ್ನೋದು ಬರುತ್ತೆ ನಾವೊಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಕೆಲ ಅವ್ರಿಗೆ ಕೊರತೆ ಇದೆ ಅವ್ರಿಗೆ ಸಮಸ್ಯೆ ಇದೆ ಬೇರೆ ಡಿಪಾರ್ಟ್ಮೆಂಟ್ ಬರೋದಿಲ್ಲ ನಮ್ಗೆ ವೆಸ್ಟಿಜಿಯಲ್ ಪವರ್ಸ್ ಇದೆ ಅಧಿಕಾರ ನಮ್ದು ಇದೆ ಗೊತ್ತಿದೆ ಆದ್ರೆ ಅದು ನಮ್ದು ಮುಖ್ಯವಾಗಿ ಕೆಲಸ ಇಲ್ಲ ನಮ್ ಕೆಲಸ ಯಾವ ಕಡೆ ಗದ್ದಲೆ ಆಗಿದ್ರೆ ಗಲಾಟೆ ಆಗಿದ್ರೆ ಯಾವ ಕಡೆ ಕಳ್ತನ ಆಗಿದ್ರೆ ಇದು ಮತ್ತೆ ನೀವು ಅವಕಾಶ ಕೊಡಕ್ಕೆ ಆಗಲ್ಲ ಯಾವ ಕಡೆ ಯಾರಿಗೆ ಹೊಡಿತಾರೆ ನೀವು ಅದು ಎಕ್ಸೈಜ್ ಅವ್ರಿಗೆ ಹೇಳಕ್ ಆಗಲ್ಲ ಫುಡ್ ಡಿಪಾರ್ಟ್ಮೆಂಟ್ ಹೇಳಕ್ ಆಗಲ್ಲ ಆದ್ರೆ ಅಕ್ಕಿಲ್ ಅವ್ರಿಗೆ ಮಾಡ್ತಾನೆ ಅವ್ರಿಗೆ ಅವ್ರಿಗೆ ಯಾಕೆ ಆಕ್ಷನ್ ತಗೊಳ್ಳಲ್ಲ ನಾವು ಅವ್ನು ಹೇಳ್ತಾನೆ ಯಾರು ನೀವು ಹೇಳಿದ್ರೆ ಹಾಕಿ ನೀವು ಹೇಳಿ ನಾವು ತಕ್ಷಣ ಕಲಿಸ್ತೀವಿ ಜನ ಅದ್ ನಾನು ಹೇಳ್ತೀನಿ ನಾವು ಎಲ್ಲ ಕೆಲಸ ಬಿಟ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟ ಸಮಸ್ಯೆಗಳು ಇರುತ್ತದೆ ಅದು ನಡುವೆ ಕೆಲವು ಕಡೆ ಲೋಪ ದೋಸ್ ನಮ್ಮವರು ಮಾಡ್ತಿರ್ಬಹುದು ನಾನು ಹೇಳ್ತಾ ಇಲ್ಲ ಅವರು ಮಾಡಲ್ಲ ಆದ್ರೆ ನೀವು ಇದು ಅರ್ಥ ಮಾಡ್ಬೇಕು ಯಾರಿಗೆ ಮುಖ್ಯವಾಗಿ ಕೆಲಸ ಮಾಡಿ ಕೊಟ್ಟಿದ್ದಾರೆ ಯಾವ ಇಲಾಖೆಗೆ ಅವ್ರಿಗೆ ಹೊರತುಪಡಿಸಿ ಎಲ್ಲ ನೀವು ಹೊರೆ ಪೊಲೀಸ್ ಇಲಾಖೆ ಮೇಲೆ ಕೂಡ ಹಾಕೋದು ನಮ್ಮ ಪ್ರಕಾರ ಅಷ್ಟು ಸಾಮಂಜಸ್ಯವಾಗಿ ಇಲ್ಲ ದಯವಿಟ್ಟು ಅದು ಗಮನ ಹರಿಸಬೇಕು ಸರ್ ಅದನ್ನೇ ಸರಿ ಆಬಕಾರಿ ಇಲಾಖೆ ಹೇಳ್ತಾ ಇದ್ದೀನಿ ಎಲ್ಲ ಹಳ್ಳಿಯಲ್ಲಿ ಯಾರು ಬಿಡ್ತಾರೆ ಪೊಲೀಸ್ ಅವರು ಬಿಡ್ತಾರೆ ಅನ್ನೋ ಬಾಟ್ಲಿ ಕೊಡ್ತಾರೆ ಅನ್ನ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಹೇಳಿ ಇಲ್ಲ ಸರ್ ಈಗ ರೈಡಿಗೆ ಎಲ್ಲ ಪೊಲೀಸರು ಕೂಡ ಹೋಗ್ತಾರೆ ಸರ್ ಅಲ್ಲ ಹೋಗ್ರಿ ನಾನು ಹೇಳ್ತಾ ಇದ್ದೀನಿ ಆದ್ರೆ ಯಾವ್ದು ಸಲಗ ಒಂದು ಇಲಾಖೆನೇ ಇದೆ ಪ್ರತ್ಯೇಕವಾಗಿ ಅವ್ರು ಹೇಳ್ತಾರೆ ಪೊಲೀಸರು ನಮ್ ಜೊತೆ ಬರಂಗಿಲ್ಲ ಅಂತ ಬರಂಗಿಲ್ಲ ಯಾರು ಹೇಳಿದಾರೆ ನೀವು ಹೇಳ್ರಿ ಯಾರಿಗೆ ಈಗ ಬಂದು ನಾಳೆ ನಮ್ಗೆ ಹೇಳಿ ಯಾರು ಹೋಗಿಲ್ಲ ಸಸ್ಪೆಂಡ್ ಮಾಡ್ತೀನಿ ಅವ್ರಿಗೆ ಓಕೆ ಸರ್ ಥ್ಯಾಂಕ್ ಯು ಸರ್ ಹೇಳಿ ಅವ್ರಿಗೆ ಓಕೆ ಸರ್ ಕಥೆ ಹೇಳಬಾರ್ದು ಅವ್ರು ನಮ್ಗೆ ಇಲ್ಲ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಧನ್ಯವಾದ ಸರ್ ಗುಡ್ ಈವ್ನಿಂಗ್ ಸರ್ ಮತ್ತೆ ಹಮ್ ಲೋಗ್ ಏಕ್ ಡ್ರೀಮ್ ಲ್ಯಾಂಡ್ ಪ್ರೊಜೆಕ್ಟ್ ಬೋಲ್ ಕೆ ಜೋ ಹೈ ಬಂದಿಲ್ಲ ಚಲೋದಾರೆ ಕೂತ್ಕೊಳ್ಳಿ ಒಬ್ರು ಒಬ್ರು ಮಾತಾಡಿ 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 ಸರಿಯಾಗಿ ಮಾತಾಡಿ ಹಾ ಈ ಡ್ರೀಮ್ ಲ್ಯಾಂಡ್ ಪ್ರೊಜೆಕ್ಟ್ ಬೋಲ್ ಕೆ ಕೋಟನೂರ್ ಡಿ ಮೇ ಹೈ ಸರ್ ಕೋಟನೂರ್ ಡಿ ಮೇ ಡ್ರೀಮ್ ಲ್ಯಾಂಡ್ ಪ್ರೊಜೆಕ್ಟ್ ಬೋಲ್ ಕೆ ಏಕ್ ದೋ ಪಾರ್ಟ್ನರ್ಸ್ ಚಾಲೂ ಕಿಯೆ ಥೇ ತೋ ಉಸ್ಕಾ ಜೋ ಹೈ ನಾ 2009 ಮೇ ಸ್ಟಾರ್ಟ್ ಕಿಯೆ ಥೇ ಲೋಗ್ ತೋ ಉಸ್ಕೆ ಬಾದ್ ಜೋ ಹೈ ನಾ ಸಬ್ ಲೋಗ್ ಹಮ್ ಲೋಗ್ ತಕರೀಬನ್ ಯಹಾಂ ಪೆ ಆಯೇ ಹೈ ಮೆಂಬರ್ಸ್ ತೋ 5 ಸಾಲ್ ಕಾ ಜೋ ಹೈ ನಾ ವೋ ಯೇ ಥಾ ಟೈಮ್ ಇನ್ಸ್ಟಾಲ್ಮೆಂಟ್ ಭರ್ನೆ ಕಾ ಸಬ್ ಭರ್ ದಿಯೆ ತಕರೀಬನ್ तो उसके बाद जो है ना वो लोग अब तक हमको हैंडओवर नहीं किए प्लॉट्स रजिस्टर्ड नहीं हुआ 12 साल हो गया हम उनको बराबर टच में हैं मिल रहे तो आज वो करेंगे कल करेंगे एक महीने के बाद दो महीने के बाद ऐसा बोल रहे तो ये दोनों जो है ना आपस में लड़ ले रहे हमारे पैसे लेके वो लोग जीरो इन्वेस्टमेंट करके प्रोजेक्ट चालू किए हैं और दोनों जो है ना आपस में लड़ ले रहे एक का नाम है फेरो शहर तिम्मापुरी और एक सत्तार चूहे है ये दोनों मिलके आपस में लड़ ले रहे हमारा पैसा लेके कहाँ पे है ये प्रोजेक्ट किस पुलिस स्टेशन में ये नंदूर कहाँ पे आता नंदूर इकड़े साबाद रोड कोटनूर कोटनूर में आता सर कोटनूर डी जॉर्गी रोड सर बिहाइंड वाजपेयी लेआउट सर GDA लेआउट पुलिस स्टेशन कौन सा ಈಗ ಏನ್ ಬೇಕು ಹೇಳಿ ಈಗ ಅಭಿ ಜೋನಾ ಸರ್ ಪ್ಲಾಟ್ ಚಾಹಿಯೇ ಹಮಕೋ ಥೋ ಆಪ್ ಲೋಗ್ ಕುಚ್ ಅಗರ್ ಇಸ್ಮೇ ಯೇ ಮದದ್ ಕರೇ ತೋ ಕೇಸ್ ಕೊಟ್ಟಿದ್ದೀರಾ
नहीं कुछ भी नहीं करे सर, हम खाली नहीं दिए सर। नहीं तो आपको कुछ देना है ना कंप्लेंट? कंप्लेंट अभी लाए हैं सर आपको नहीं, देने नहीं, के अरे लिए। अभी आप लाए, अभी उसके आप सब इंस्पेक्टर से मिले, सीधा कंप्लेंट नहीं दिया। आप आए बोल क्या हम सर ऐसा है बोल, वो ठीक है लेकिन देखिए एक व्यवस्था है, एक सिस्टम है, एक पुलिस स्टेशन आप यहाँ दिए, अगर वो नहीं करता है तो उसके ऊपर आप कंप्लेंट दे सकते हैं, उसको दिए ही नहीं, सीधा जो है आप एडीजी को ही कंप्लेंट दे रहे हो तो वो ठीक बात नहीं है ना। नहीं नहीं वो तो देंगे सर हम, अगर आप आए बोल के हम इधर ला लिए वो तो ठीक है, लेकिन है कि आप पहले हम आप दीजिए लेकिन पहले वहां जाना चाहिए। अच्छी बात दीजिए आप। यार यूनिवर्सिटी बरत केस कोड़ी और कोड़ी दीजिए आप ತಡಿ ತಡಿ ಮಾತಾಡಿ ತಗೊಳ್ರಿ ತಡಿ ಸರ್ ಬನ್ರಿ ಬನ್ ಅವ್ರು ಕೊಡ್ಲಿ 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 ಅವ್ರು ಒಬ್ರು ಮಾತಾಡ್ಲಿ ನಾವು ಹೋಗ್ತಾ ಇಲ್ಲ ಒಬ್ರು ಮಾತಾಡ್ಲಿ सर सर कैसा रौडी बंद गुंडी सवि हमेशन आगे अल्ल बंद सूचना जन तौंद को गवर्नर मुख्यमंत्री ಕಮಿಷನರ್ ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್, ಆರ್ ಸಿ ಕೊಟ್ಟಿದ್ದೀನಿ, ಡಿ ಸಿ ಕೊಟ್ಟಿದ್ದೀನಿ, ಬಾಯ್ದ್ರು ಒಂದ್ಸಾರಿ ಇದು ಮಾಡಿದ್ರಲ್ಲಿ ಲೈಫ್ ಅವರು ದಯವಿಟ್ಟು ಎಲ್ಲರೂ ಕೂತು ಕೂತ್ಕೋಬೇಕು, ಎಲ್ಲರಿಗೂ ಸಮಯ ಇದೆ, ಎಲ್ಲರ ಜೊತೆ ಮಾತಾಡ್ತೀವಿ, ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸೀಟಲ್ಲಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೋಬೇಕು, ಎಲ್ಲ ಇನ್ನೂ ಹೆಚ್ಚಿನ ಸಮಯ ಇದೆ, आप नहीं ले रहे अब ले रहे ಸುಮ್ಮ ಗಾಳ ಹುಡುಗ
बात करने के बाद मास देना है तो दो इसमें कैसे चलेगा ये तो राष्ट्रपाल से चले भी चलते रहेंगे ना ದಯವಿಟ್ಟು ಎಲ್ಲರೂ ಮಾತಾಡಿದ ನಂತರ ತಮ್ಮ ಮನವಿಗಳನ್ನು ಸಲ್ಲಿಸಬೇಕು ಮಾತಾಡೋರಿಗೆ ಅವಕಾಶ ಕೊಡಬೇಕು ದಯವಿಟ್ಟು ಎಲ್ಲರಲ್ಲೂ ವಿನಂತಿ ಇಲ್ಲಿ ಮಧ್ಯ ಬ್ಲಾಕ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಹೋಗಿ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿ ಅಲ್ಲಿ ಕೂತ್ಕೊಳ್ಳಿ ಕೊನೆಯದಾಗಿ ತಮ್ಮ ಅಹವಾಲುಗಳನ್ನು ಅರ್ಜಿಗಳನ್ನು ಸ್ವೀಕರಿಸ್ತೇವೆ ಅದಕ್ಕೆ ಟೈಮ್ ಇದೆ ಮಾತಾಡುವವರು ಮೊದಲು ಮಾತಾಡಲಿ ದಯವಿಟ್ಟು ನೀವು ಹೇಳ್ರಿ ಮುಂದೆ ಹೇಳ್ರಿ ಮಾತಾಡೋರಿಗೆ ಮೊದಲು ಅವಕಾಶ ಕೊಡೋಣ ಎಲ್ಲರೂ ದಯವಿಟ್ಟು ತಮ್ಮ ಸ್ಥಾನಗಳಿಗೆ ಮರಳಬೇಕು ದಯವಿಟ್ಟು ಎಲ್ಲರೂ ಕೊನೆಯಲ್ಲಿ ಯಾವಾಗಲೂ ಕೂಡಬೇಕು ಎಲ್ಲರ ಮಾತಾಡುವ ನಂತರ ತಮ್ಮ ಮನವಿಗಳನ್ನು ನಾನು ಎಡಿಜಿಪಿ ಸಾಹೇಬರು ಸ್ವೀಕರಿಸಲಿದ್ದಾರೆ ಸರ್ ಸರ್ ನನ್ನ ಹೆಸರು ಮೈಕ್ ತಗೊಂಡು ಮಾತಾಡಿ ನೀವು ತಮ್ಮ ಸ್ಥಾನಗಳಿಗೆ ಮರಳಿ ಬರ್ಲಿ ಕೂತ್ಕೊಳ್ಳಿ ನಿಮ್ಮ ಸ್ಥಳಗಳಲ್ಲಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ನಿಮ್ಮ ಸ್ಥಳದಲ್ಲಿ ಮರಳಿ ಕೂತ್ಕೊಳ್ಳಿ ಕೊನೆಯಲ್ಲಿ ಎಲ್ಲರ ಮನವಿಗಳನ್ನು ಸ್ವೀಕರಿಸ್ತೇವೆ ಇವಾಗ ನಿಮ್ಮ ಸ್ಥಾನಗಳಿಗೆ ಮರಳಿ ಸಬ್ ಲೋಕ ಅಪ್ನೆ ಅಪ್ನೆ ಜಗಹ ಪೇ ಬೈಠ ಜಾಯಿಯೇ ಹರ ಆದ್ಮಿ ಕಾ ಜೊ ಹೈ ಆಪ್ಕಾ ಅಪ್ಲಿಕೇಶನ್ ಮಿಲಾ ಜಾಯೆಗಾ ಅಭಿ ಜಾಕೆ ಸಬ್ ಲೋಕ ಬೈಠ ಜಾಯಿಯೇ ಸರ್ ಮೇರಿ ಪ್ರಾಪರ್ಟಿ ಕಾ ಹೈ ಮೈ 25 ಇಯರ್ಸ್ ಅಬುಧಾಬಿ ಮೇ ಕಾಮ ಕಿಯಾ ಸೊ ಹೂ ಲೇಕಿನ್ ಮೇರೆ ಕೋ ಲೋಗ್ ಸಬ್ ಭಿ ಪೊಲೀಸ್ ಡಿಪಾರ್ಟ್ಮೆಂಟ್ ಔರ್ ಸಬ್ ಲೋಗ್ ಭಿ ಮುಝೆ ಲೈನ್ ಗ್ರಾಬರ್ ಕೆ ನಾಮ್ ಸೆ ಯಾ ತೋ ಫಿರ್ ಅಬ್ದುಲ್ ಫಹೀಮ್ ಅಬ್ದುಲ್ ಫಹೀಮ್ ಕ್ಯಾ ಬೋಲ್ತೆ ಲೆಡಿಕೇಶನ್ ಲೆಡಿಕೇಶನ್ ಬೋಲ್ ಹಾ ಸಬ್ ಸಬ್ ಸೊ ಯೆ ಜಿತ್ತೆ ಬೋಲ್ ರಹೇ ಯೆ ಲೋಗ ಅಚ್ಛೆ ಹೈ ಮೈ ಅಬುಧಾಬಿ ಸೆ 25 ಸಾಲ ರಹಕರ್ ವಹಾಂ ಸೆ ಪೈಸೆ ಕಮಾ ಕೆ ಲಾಕೆ ಯಹಾಂ ಪೆ ಪ್ರಾಪರ್ಟಿ ಖರೀದೂಂ ಅಗರ್ ಮೈ कई दफा मैं कंप्लेंट दिया हूँ उसका कोई एक्शन नहीं लेते और इसके अंदर मेरा जानी दुश्मन पुलिस डिपार्टमेंट में बोले तो वो इनामदार मेरे ऊपर तड़ी पार का केस करे सर मैं क्या किया था बोले आप हाँ ये झूठ है ना उनके भी औलाद है नहीं है अरे साहब क्या आप ही थे ना आप मेरा सब भगवान बन गया था सब क्या सब आप ऐसा कीजिए नेक्स्ट मंडे को सोमवार को आप इनसे मिलिए अच्छा हमारे एसीपी हैं ओल्ड एसपी ऑफिस में अच्छा, अच्छा। ये दीपम करगिन का नाम है आपके सब डिवीजन के ये इंचार्ज हैं इनसे मिलिए इनको हम ये दे देते हैं और आपकी जो बात है आप इनको कहिए और ये ठीक से देखेंगे और बहुत फेयरली जो भी चीज होगा वो करेंगे वाजिद पटेल एक है और एक ईमानदार ये लोगों से रिश्वत लेते हैं और जाते भी लिखो जाते मेरे ऊपर झूठे कैसा करते हैं ठीक है आप इनको वो आप आके बात बोलो नहीं नहीं ठीक है आप इतना तकलीफ दे जेल भेजाते भेजो मैं तैयार हूँ लेकिन सही
अगर कुछ गलत है तो करो। नहीं ठीक है, आप जाके हम बोल दिए हैं, आपकी बात जो है हम समझ रहे हैं, आप जो है इनसे आके मिल लीजिए सोमवार को, ठीक है? सोमवार रवि हम देखेंगे, नहीं हम देखते हैं, देखते हैं। श्रीनिवासलु श्रीनिवासलु यू ऑल्सो प्लीज जस्ट सी, आई डोंट नो व्हाट इज द ट्रूथ। सर नमस्कार, सर नमस्कार, बोलता हूँ सर। नमस्कार सर, नमस्कार 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 सर, नमस्कार। ನಮ್ದು ಒಂದ್ ಎರಡ್ ರನ್ ಪಿ ಎಸ್ ಸರ್ ನಮ್ದು, ಹಲೋ ಹಲೋ ಸರ್, ನಮ್ದು ಎರಡ್ ರನ್ ಪಿ ಎಸ್ ಸರ್, ಎರಡ್ ರನ್ ಪಿ ಎಸ್ ಸರ್ ರೀ ನಮಗ ಅದು ಗಾಡಿ ಕಡಿಯೋಕೆ ಮನಿ ಕಟ್ಬಿಟ್ಟಣ್ಣ ನಾವು ಆ ಮೇಡಮ್ ಅವ್ರ ಮೂರ್ ಸಾರಿ ಫೋನ್ ಮಾಡಿ ಹೇಳಿದ್ರು ಅವ್ರು ಕೆಲಸ ಮಾಡಲಣ್ಣ ಎರಡ್ ರನ್ ಪಿ ಎಸ್ ಐ ನಾ ಅರ್ಜಿ ಕೊಟ್ಟಿನಿ ಮತ್ತೆ ಮಾಹಿತಿ ಹಾಕಿನ ಕೇಳಿ ಒಂದ್ ಏನು ಕೊಡಲ್ಲ ಮೂರ್ ಸಾರಿ ಅಮ್ಮವ್ರು ಹೇಳ್ರಿ ಅವ್ನಿಗೆ ಪಿ ಎಸ್ ಎರಡ್ ರನ್ ಪಿ ಎಸ್ ಐಗ ಅವ ಕಿತ್ತಲ್ಲ ಹದಿನೈದು ದಿವಸ ಐತ್ರಿ ನಾ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರೆ ನನಗ ನಾನು ಇದು ಮಾಡ್ತೀನಿ ಅಂತ ಹೇಳಿ ಇದು ಮಾಡಿಬಿಟ್ಟ ಸರ್ 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 ನಮ್ಮ ಹೆಸರು ಹನುಮಂತ ಡಿಯೋತ್ರಿ ರಿಪಬ್ಲಿಕನ್ ಫೆಡರೇಷನ್ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಮ್ದು ಏನಿಲ್ಲ ಟ್ರಾಫಿಕ್ ಬಗ್ಗೆ ಬಗ್ಗೆ ಜರ ಮಾತಾಡೋದು ಸರ್ ಟ್ರಾಫಿಕ್ ಏನಂದ್ರೆ ಟ್ರಾಫಿಕ್ ಪೊಲೀಸರ ಕೆಲಸ ಬರೋದು ನಿಂತು ಎಲ್ಲರೂ ನಿಂತು ಗಾಡಿ ಇಡೋದಂದ್ರೆ ಹಾಗೆ ಸರ್ ಕಾನೂನು ಸುವ್ಯವಸ್ಥೆ ಸದ್ಯಕ್ಕೆ ಸಂಚಾರಿ ಏನಾದ್ರೆ ಸಂಚಾರಿ ತೊಂದರೆಗಳು ಸರಿಪಡಿಸೋ ನಿಟ್ಟಿನಾಗ ಯಾವ ಪೊಲೀಸರು ಟ್ರಾಫಿಕ್ ಪೊಲೀಸರು ಕೆಲಸ ಮಾಡಲ್ಲ ಸರ್ ಯಾಕಂದ್ರೆ ನನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್ ಆರು ಆ ಸೈಡ್ಗೆ ನಾಲ್ಕು ಮಂದಿ ನಿಂತಾರೆ ಸರ್ ಈ ಸೈಡ್ ಒಬ್ರು ನಿಂತಾರೆ ಸರ್ ಅಲ್ಲಿ ರೋಡ್ ತೆಗರ ರೋಡ್ ತೆಗರ ಪೂರಾ ಟ್ರಾಫಿಕ್ ಜಾಮ್ ಸರ್ ಅದ್ರ ತಲೆಗೆ ಇವ್ರು ಯಾರು ತಿಂತಿಲ್ಲ ಅಕ್ಕ ನಾಲ್ಕು ಪೊಲೀಸ್ ಪ್ರಭುತ್ವದಲ್ಲಿ ಇಲ್ಲಿ ಮಾತಾಡ್ತಾರ ಅವ ಹತ್ತು ಸಾವಿರ ಐದು ಸಾವಿರ ದಂಡ ಆದ್ರೆ ಸೈಡ್ ಹೋಗಿ ನಾನು ನಾಲ್ಕೈದು ಸಾವಿರ ರೂಪಾಯಿ ಮೆಸೇಜ್ ಬರ್ತಾರೋದು ಆದ್ರೆ ಇಲ್ಲಿ ಏನಾದ್ರೆ ಸರ್ ಸಂಚಾರ ಏನಾಗುತ್ತೆ ಅಂತಂದ್ರೆ ಸಂಚಾರದ ಎಷ್ಟೇ ತೊಂದರೆ ಆಗಿರ್ಬೋದು ಅಲ್ಲಿ ಸರಿಪಡಿಸುವಂತ ಕೆಲಸ ಆಗಲ್ಲ ಸರ್ ಪೂರಾ ಸಂಚಾರದ ದುಡ್ಡು ಸರ್ ಎಲ್ಲ ಅದ್ರ ನೋಡಿ ಸಿವಿಲ್ ಪೊಲೀಸರು ಎಲ್ಲ ಬೇಕಂತ ನಿಂತಿರ್ಬೇಕಾರೆ ಸರ್ ಇದು ಅವ್ರ ಜೊತೆ ಅದೇ ಸರ್ ಇಲ್ಲಿ ಅವ್ರ ಶಾಪಾಲ ಆಡಿ ಪೊಲೀಸರು ಪೂರಾ ಸರ್ ಅವ್ರು ಯಾರು ಬೀಟ್ ಬೀಟ್ ಇದು ಒಡೆದ ಬಿಟ್ಟರೆ ಸರ್ ಇದೆಲ್ಲ ಇದು ಯಾರು ಏನೇ ಇರೋದಾಗ ಮೊದಲು ಎರಡು ಮೂರು ಪೊಲೀಸರು ಬೀಟ್ ಒಡೆದ್ಬಿಟ್ರಿ ಸರ್ ಇದು ಬಿಟ್ಟರೆ ಸರ್ ಎಲ್ಲ ಒಡೆದೇ ಬಿಟ್ರಿ ಸರ್ ಎಸಿಪಿ ಟ್ರಾಫಿಕ್ ನಾ ಶ್ರೀಕಾಂತ್ ಕಟ್ಟಿಮನಿ ಸರ್ ಮನ್ ಮಾತಾಡ್ತೀನಿ ಸರ್ ಇದು ಹಚ್ಚಿದ ಫೋನ್ ಅವ್ರು ರಿಸೀವ್ ಮಾಡಲಿಲ್ಲ ಅವತ್ತಿನ ಸರ್ ನಾ ಲೈನ್ ತೋರಿಸ್ಬೇಕಂತ ಸರ್ ಇಲ್ಲಿ ನೋಡ್ರಿ ಇಷ್ಟೆಲ್ಲ ಟ್ರಾಫಿಕ್ ಜಾಮ್ ಬಸ್ ಓಡಾಡ್ತಿರ್ಬಿ ಯಾವ ಪೊಲೀಸ್ ಆ ಟ್ರಾಫಿಕ್ ಬಗ್ಗೆ ತಲೆ ಕೆಡಿಸೋಲ್ಗೇನ ಇವ್ರು ಬರೀ ಅಕ್ಕ ಹೋಗಿ ಸೈಡ್ ಹೋಗಿ ರೊಕ್ಕ ತೊಗೋದ್ರ ಇದು ಮಾಡೋದು ಗಾಡಿ ಬಿಡೋದು ಇದೇ ನೋಡ್ರಿ ಹಲೋ ಎಲ್ಲಾರು ದಯವಿಟ್ಟು ತಮ್ಮ ತಮ್ಮ ಜಾಗದಲ್ಲಿ ಕೂತ್ಕೋಬೇಕಂತ ವಿನಂತಿ ಎಲ್ಲರಿಗೂ ಅವಕಾಶ ನೀಡ್ತೀವಿ ತಮ್ಮ ತಮ್ಮ ಏನು ಗ್ರೀವೆನ್ಸ್ ಇದೆ ಹೇಳ್ಬಹುದು ಸರ್ ನಾವು ಕಾಶಿನಾಥ್ ದುಂಡ್ಲಿ ಅಂತೇಳಿ ದಲಿತ್ ಪಂಥರ್ ಫೌಂಡೇಶನ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಸರ್ ಸರ್ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ಒಬ್ಬೊಬ್ಬ ಮಾತಾಡಿದ್ರೆ ಅರ್ಥ ಆಗುತ್ತೆ ಈ ತರ ಹೆಂಗೆ ಅರ್ಥ ಮಾಡಿಕೊಡೋದು ಸರ್ ಸೇಡಂ ತಾಲೂಕಿನ ಮಲ್ಕೇಡ್ ಗ್ರಾಮ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ದಿನಾಂಕ 16/5/2022 ಒಂದು ಅಪ್ರಾಪ್ತ ಬಾಲಿಕೆ ಮೇಲೆ ಅಪಹರಣ ಮಾಡಿ ಅತ್ಯಾಚಾರಗಳಿದ್ರು ಸರ್ ಆ 5 ಜನ ಅಪರಾಧಿಗಳು ಅವರು ಮನೆಗೆ ಹೋಗಿ 11:30 ಗಂಟೆ ಸುಮಾರಿಗೆ ಆ ಹುಡುಗಿ ಏಕೆ ಮಾಡಕ್ಕಂತ ಸಂದರ್ಭದಲ್ಲಿ ಗಾಡಿ ಬಾಯಿ ಮುಚ್ಕೊಂಡು ಕೆಸಿಂದ 5 ಜನ ಎತ್ಕೊಂಡು ಹೋಯ್ತಾರೆ ಸರ ಅವಾಗ 5 ಜನ ಸತಾಯಿಸಿ ಅವ್ರು ನಿಮ್ಗೆ ಜೀವ ಹೊಡಿತಾರ ನಿಮ್ ತಂದೆ ತಾಯಿಗೆ ಇಡಲ್ಲ ನೀ ಅದು ಕೇಸ್ ಮಾಡಬೇಡ ಅಂತ ಹೇಳಿ ಕೆಸಿಂದ ಆ ಪೊಲೀಸ್ ಠಾಣೆ ಪಿ ಎಸ್ ಐ ಇಂದುಮತಿ ಮೇಡಮ್ ಅವರು ಕುಟುಂಬದ ಬೆದರಿಕೆ ನಿಮ್ಮ ಕೊಟ್ಟರು ಸರ ಆಮೇಲೆ ಇಲ್ಲಿದ್ದಾರೆ ಸರ್ ಯಾರು ಮೀಡಿಯಾ ಕವರ್ ಮಾಡೋದು ಬೇಡ
ಮೀಡಿಯಾ ಅವರು ಸ್ವಿಚ್ ಆಫ್ ಮಾಡಿ ಎಲ್ಲ ಸ್ವಿಚ್ ಆಫ್ ಮಾಡಿ ಅವರೆಲ್ಲ ಇದು ಮಾಡೋದು ಬೇಡ ಫೋಟೋ ಮೇಲೆ ಫೋಟೋ ಯಾರು ತಗೊಳ್ಳೋದು ಬೇಡ ಬಂದ್ರೆ ಮೀಡಿಯಾ ಆಫ್ ಮಾಡಿ ಯಾರು ಇದು ಮಾಡಿದ್ರು ಹಂಗ ನೀವು ಹಿಂದೆ ಕರ್ ಬಂದಿ ಸಾಬ್ರು ಬೆಟ್ಟೆ ಬಂದ್ಕರ ಬಂದ್ಕರ ಸಾಕ್ಷಿ ಹಾಕು ಬಂದ್ಕರ ಸರ್ ಕ್ಯಾ ಕರ್ನಾ ಜಿ ಓ ಸರ್ಕಲ್ ಸಾಹಬ್ ಡರ ರೇ ಸಾಹ ಪಿ ಎಸ್ ಐ ಸಾಹಬ್ ಡರ ರೇ ಸರ್ ನಮಸ್ತೆ ಸಮಾಧಾನ ಬಹುತ್ ತಕ್ಲೀಫ್ ಇಲ್ಲ ಕೊಡ್ತಾರೆ ಚಾನ್ಸ್ ಸಾರ್ವಜನಿಕ ಸವಾಲು ಬಚ್ಚಿ ಪೊಲೀಸ್ ಸ್ಟೇಷನ್ ಕೇಸ್ ಸರಿ ಕರೆದ್ರೆ ಅದ್ರ ಹೇಳ್ರಿ ಸರ್ ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ನಾವು ನೋಡ್ತೀವಿ ಏನಾಗಲ್ಲ ಓದಿ ಅದು ಓದಿಸಿ ಓದಿಸಿ ಗೊತ್ತಾಯ್ತಾ ಓದಿಸಿ ಮಾತಾಡ್ತಾರೆ ಸರ್ ಬಾತ್ ಮೊದಲನೇದಾಗಿ ಶ್ರೀರಾಮ್ ಸೇನಾವತಿಯಿಂದ ಅಲೋಕ್ ಕುಮಾರ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತ ಸರ್ ನಾ ಇವತ್ತು ಹೇಳಕ್ಕೆ ಇಷ್ಟಪಡೋದೇನೆಂದರೆ ಕೆಲವೊಂದು ಸಂಘಟನೆಗಳು ರೌಡಿಗಳನ್ನು ಇಟ್ಟುಕೊಂಡು ಸಂಘಟನೆ ನಡೆಸ್ತಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ತಾವು ಕ್ರಮ ಕೈಗೊಳ್ಳಬೇಕು ಆ ಸಂಘಟನೆ ತಮ್ಮ ಡಿಪಾರ್ಟ್ಮೆಂಟ್ ಗೊತ್ತಿದೆ ಸರ್ ಕೆಲವೊಂದು ದಲಿತ ಸಂಘ ಸಂಘಟನೆ ಸರ್ ಇವರು ಹಿಂದೂ ಎದುರ್ರಿ ಸರ್ ತಾವು ಇಲ್ಲ ನೋಡ ಸರ್ ಎಲ್ಲಾರು ಶಾಂತಿ ಕೂತ್ಕೋಬೇಕು ಎಲ್ಲರೂ ದಯವಿಟ್ಟು ಎಲ್ಲರೂ ಶಾಂತಿಯಿಂದ ಇರು ಎಲ್ಲರಿಗೂ ಎಲ್ಲರ ದಯವಿಟ್ಟು ತಮ್ಮ ತಮ್ಮ ಕೊಚ್ಚಿಲ್ಲ
बात है। अयो कूदी दयु कूद प्लीज दयु कूद नो सभ्यू रीति अराजकत गलाटे सर ऐन हेल्तर अद्वन मदद केली ताळ्मे वहसको ताळ्मे बहुत मुख्य गता फस्ट एलूताश को दयुकाश को ताळ्मे प्लीज दयु कूद प्लीजर यारू ताड़े बर यारू अर्थ आगोद कूदी प्लीज कूदी सर नमस्कार नानु लच्चप्प जनार्दन कर्नाटक हिंदू जाति ಒಕ್ಕೂಟದ ಜಿಲ್ಲಾ ಕಾರ್ಯಾಧ್ಯಕ್ಷ ಇವತ್ತು ಕಲಬುರಗಿ ನಗರದಲ್ಲಿ ಸನ್ಮಾನ್ಯ ಅಲೋಕ್ ಕುಮಾರ್ ಸಾಹೇಬರು ಬಂದಿರುವುದು ನಮಗೆ ಸಂತಸ ಹಾಗೂ ಹೆಮ್ಮೆಯ ವಿಷಯ ತಾವು ಯಾವಾಗ ಇಲ್ಲಿ ಕಲಬುರಗಿಗೆ ಇದ್ದಿರಿ ಇಲ್ಲಿ ಕೊಲೆ ದರೋಡೆಗಳು ಹೆಚ್ಚಾಗಿ कंट्रोल आगे कंट्रोल तपता है कलबुर्गी नगर रौडी अस्टे दौर्जन्यता पोलिस इलाखे अधिकारी कौर्जन्यवे हमारे सर हर समेत हेतने कई दिनाक इपत्नाल्कु हत्तु एर सविद इपत् कलबुर्गी नगर चौक ठान सीपीआई एसआर नायक सर आर जन पोलिस नम्मन दुंडप्प मेले सेडम वापस बरबेकादरे रस्तेयल्लि टोले तत्र तडेदु एड बंद हर यारो सोय महिति वेपन अंत हर एला चेकअप वेपन रात्रि इडी हल्ले मारिद्दारे आर जन पोलिस सर्कल इंस्पेक्टर सीरी रात्रि मेले मारणांतिक हल्ले रात्रि मूत्र विसर्जन रक्त होता कूड़ा भेटिया सर भेटिया आस्पत्र दाखल बंगलूर बारी आल के शस्त्र चिकित्से आगे बंगलूर आर सस्पेंड आगे सस्पेंड सर सस्पेंड नम आयुक्त साहेब कचेरी ना हाद नमेंगे बदलसी ना आफीस मेले ना इवे नम आफीस बरबार अन्वे सर नो आ रीति नानेन
ಆ ಸಂದರ್ಭದಲ್ಲಿ ಅವನ ಮೇಲೆ ರೂಲ್ಸ್ ಅವೇ ಇಶ್ಯೂ ಆಯಿತು ಇನ್ಕ್ರಿಮೆಂಟ್ ಪೋಸ್ಟ್ಪೋನ್ ಆಯಿತು ಅದಾದ ನಂತರ ಸಸ್ಪೆನ್ಷನ್ ಆಗಿದೆ ಇವಾಗ ಅವನು ಟ್ರಾನ್ಸ್ಫರ್ ಆಗಿ ಸಸ್ಪೆನ್ಷನ್ ಆಗಿದೆ ಅದರ ಬಗ್ಗೆ ಅವನ ಮೇಲೆ ಕೇಸು ಸಹ ರಿಜಿಸ್ಟರ್ ಆಗಿದೆ ಸರ್ ಕೇಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಹಿಮ್ ಫಾರ್ ಹಲ್ಟ್ ಅಂಡ್ ದ ಕೇಸ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್ ವಿತ್ ಸಿಐಡಿ ಈಗ ಕೇಸ್ ರಿಜಿಸ್ಟರ್ ಆದ್ಮೇಲೆ ಅವರ ಕಾನೂನಿನ ಪ್ರಕಾರ ಏನಾಗಬೇಕು ಆ ಕ್ರಮ ಕಾನೂನು ಯಾವ ರೀತಿ ಅವನ ಮೇಲೆ ಕ್ರಮ ಆಗಬೇಕು ಆಗುತ್ತೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಕೇಸು ದಾಖಲು ಆಗಿದೆ ಅವನ ಮೇಲೆ ನಮ್ಮ ಇಲಾಖೆಯಿಂದ ಸಿಐಡಿ ರೆಫರ್ ಆಗಿದೆ ಸರ್ ಆದರೂ ಕೂಡ ಇಲ್ಲಿವರೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇಲ್ಲ ಆರೋಪಿಗಳು ಈಗ ಸಿಐಡಿಗೆ ಹೋಗಿದ್ದ ಮತ್ತೆ ಇಲ್ಲೇ ನೀವು ಬೆಂಬಲ ತೋರಿಸೋದು ಸರಿ ಆಗಲ್ಲ ಗೊತ್ತಾಯ್ತಾ ಸರ್ ಸಿಐಡಿ ಹೋಗಿ ಸುಮಾರು ಆರು ತಿಂಗಳು ನಮ್ ಕೆಳಗಡೆ ಬರಲ್ಲ ಗೊತ್ತಾಯ್ತಾ ಈಗ ಮತ್ತೆ ನೀವು ಎಲ್ಲ ನೋಡಿ ಅವರು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದ ನಂತರ ಅದು ಟ್ರಾನ್ಸ್ಫರ್ ಆಗಿದೆ ಟ್ರಾನ್ಸ್ಫರ್ ಆಗಿ ಅವರು ಮಾಡಬೇಕು ಈಗ ಅದು ಅದರ ಸಲುವಾಗಿ ಇಲ್ಲೇ ಹೇಳೋದು ಅದು ಸರಿಯಾಗಲ್ಲ ಸರ್ ಅದಾದ್ಮೇಲೆ ಅವರು ಸಬ್ಮಿಟ್ ಮಾಡ್ತಾ ಇಲ್ಲ ಇವರು ನಮಗೆ ನೀವು ಅಲ್ಲಿ ಹೇಳಬೇಕು ನೀವು ಅಲ್ಲಿ ಹೋಗಿ ಹೋಗಿ ಹೇಳಬೇಕು ಸರ್ ಆರೋಪಿ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಮನೆಗೆ ಬಂದು ನೋಡ್ರಿ ನಮಗೆ ಬಂಕಿ ಹಾಕೋ ರೀತಿಯಲ್ಲಿ ನೋಡಿ ಹಾಗೆ ಬಂಕಿ ಹೋಗಿದ್ರು ಅಂತ ನನ್ನ ಮನೆಗೆ ಬಂದು ಬಂಕಿ ಹಾಕ್ತಾ ಇದ್ದಾರೆ ನಮ್ಮ ತಮ್ಮನಿಗೆ ಯಾರು ಅದರಲ್ಲಿ ಅಂತ ಉಮೇಶ್ ಮತ್ತು ಕೇಶವ್ ಅನ್ನೋರು ನಮ್ಮ ತಮ್ಮನಿಗೆ ಭೇಟಿಯಾಗಿ ಇಲ್ಲಿ ಬಗೆಹರಿಸೋಣ ಅಂತ ಹೇಳಿ ಅವರಿಗೆ ಬಂಕಿ ಹಾಕಿ ಪ್ರಯತ್ನ ಮಾಡ್ತಾರೆ ನೋಡಿ ಅದು ನೋಡಿ ಯಾರು ಪೊಲೀಸ್ ಮತ್ತೆ ಎಲ್ಲಿ ಕೊಟ್ಟಿದ್ದೀರಾ ಈಗ ಅಲ್ಲಿ ಕಾಪಿ ಕೊಟ್ಟಿದ್ದೀನಿ ಸರ್ ತಮ್ಗೆ ಸರ್ ಪೆಂಡ್ರೈವ್ ಜೊತೆ ತಮ್ಮಲ್ಲಿ ಕಾಪಿ ಕೊಟ್ಟಿದ್ದೇನೆ ಇದು ಇದು ಇದೆಯಾ ಹಾ ಅದು ಇದೆ ಸರ್ ಅದರಲ್ಲಿ ಇದೆ ಅವರು ಈ ರೀತಿ ಆ ಕೇಸ್ ಅನ್ನು ಮುಚ್ಚಿ ಹಾಕುವ ಪ್ರಯತ್ನ ಆಗ್ತಾ ಇದೆ ಸರ್ ನೋಡಿ ತಮ್ಮ ಮೇಲೆ ಅಪಾರವಾದ ನಂಬಿಕೆ ಗೌರವ ಇದೆ ಕೇಳ್ಕೊಂಡಿದ್ದಾನೆ ಈಗ ಎರಡು ಪಾರ್ಟ್ ಇದೆ ಒಂದು ಪಾರ್ಟ್ ಇದೆ ತನಿಖೆ ಪಾರ್ಟ್ ತನಿಖೆ ಈಗ ಸಿಐಡಿ ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಫಾಲೋ ಅಪ್ ಮಾಡಬೇಕು ಬೇರೆ ಸೆಕೆಂಡ್ ಪಾರ್ಟ್ ಇದೆ ಧಮಕಿ ಪಾರ್ಟ್ ಆ ಧಮಕಿ ಏನಿದೆ ನಮ್ಮ ಸಿಬ್ಬಂದಿ ಮಾಡ್ತಾ ಇದೆ ಅದ್ರ ಬಗ್ಗೆ ಕಮಿಷನರ್ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀನಿ ಸರ್ ಕಮಿಷನರ್ ಸಾಹೇಬರು ಅವರು ಇರೋವರೆಗೆ ಅವ್ರ ಚಂದ್ರನೇ ಬರಬಾರ ಅಂತ ವಾರ್ನಿಂಗ್ ಮಾಡಿದ್ದಾರೆ ಸರ್ ಅಲ್ಲ ಅವ್ರ ಕ್ರಮ ಮಾಡಿದ್ದಾರೆ ಸರಿ ನಾನು ಈಗ ಹೇಳ್ತಾ ಇದ್ದೀನಿ ಅವರು ಅದ್ರ ಬಗ್ಗೆ ಅವರು ತನಿಖೆ ಮಾಡಿಸ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಯು ಎಸ್ ಸಿ ಮತ್ತೆ ಡಿವಿಜನ್ ಅಲ್ಲ ಟ್ರಾನ್ಸ್ಫರ್ ಸರಿ ಅದನ್ನ ನೋಡಿ ನಾ ತರಲೆ ಮಹೇಶ್ ಓಕೆ ಕೇಶವ್ ಮತ್ತು ಉಮೇಶ್ ಸರ್ ನನಗೆ ಅನ್ಯಾಯ ಆಗಿದೆ ನಮ್ಮ ಅಪೀಲ್ ಇರುತ್ತೆ ಸರ್ ಇವತ್ತು ನ್ಯಾಯಾಧೀಶರ ಮುಂದೆ ಕೂಡ ಅಪೀಲ್ ಮಾಡ್ತಾರೆ ನನ್ನ ಅಪೀಲ್ ಇದೆ ಸರ್ ನಾನೇನು ಅನ್ಯಾಯ ನ್ಯಾಯ ಕೊಡೋದು ನಾನು ಅಪೀಲ್ ಮಾಡ್ತೀನಿ ಸರ್ ತಮ್ಮ ಕಾನೂನಲ್ಲಿ ಅದೇ ಸರ್ ಏನ್ ವ್ಯವಸ್ಥೆ ಅದು ಮಾಡಿ ಸರ್ ನನ್ನ ಬೇಡಿಕೆ ನಾನು ಹೇಳ್ತೀನಿ ನಾವು ನೀವು ನೋಡಿ ಈಗ ನೀವು ನಾನು ಇವರಿಗೆ ಕೊಡ್ತಾ ಇದ್ದೀನಿ ನಾಳೆ ಅವ್ರಿಗೆ ಹೋಗಿ ನೀವು ಭೇಟಿ ಆಗ್ಬೇಕು ಓಕೆ ಅವ್ರಿಗೆ ಭೇಟಿ ಮಾಡಿ ಯಾರು ಉಮೇಶ್ ಮತ್ತೆ ಕೇಶವ ಇದ್ದಾರೆ ಸರ್ ಯಾವಾಗ ಬಂದಿದ್ದಾನೆ ಬೇರೆ ಡೀಟೇಲ್ಸ್ ಇವ್ರಿಗೆ ಕೊಡಿ ಯಾರು ಉಮೇಶ್ ಅವ್ರ ಕೇಶವ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಮನೆಗೆ ಬಂದಿದ್ದಾರೆ ನೋಡ್ರಿ ಅದು ನಾನು ಹೇಳಿದ್ದೇನೆ ಅದು ಯಾವ್ದು ಇದೆ ಅದು ನೀವು ಅವ್ರಿಗೆ ಸಾಕ್ಷಿ ಕೊಡಿ ಎವಿಡೆನ್ಸ್ ಕೊಟ್ಬಿಡಿ ಒಂದು ಲಾಸ್ಟ್ ಒಂದು ರಿಕ್ವೆಸ್ಟ್ ಸರ್ ಸರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅಮಾನತ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರೆ ಅದ್ರ ಕಾಪಿ ಏನಾದ್ರು ಇದ್ರೆ ನಮಗೆ ಒಂದು ಕಾಪಿ ಸರ್ ಒಂದು ಕಾಪಿ ಏನಾದ್ರೂ ಇದ್ರೆ ಸರಿ ಯಾಕಂದ್ರೆ ಪತ್ರಿಕೆಯಲ್ಲಿ ಕೇವಲ ಪೊಲೀಸರು ಮಾತ್ರ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲ ಸರಿ ಇದೆ ಅವ್ರಿಗೆ ಹೇಳ್ತಾ ಇದ್ದಾರೆ ಅದು ಅದನ್ನು ಕಾಪಿ ಕೊಡಿಸಿ ಸರ್ ಕೂತ್ಕೊಳ್ಳಿ ಬೇರೆ ಧನ್ಯವಾದ ಸರ್ ನಮಸ್ತೆ ಸರ್ ಡೈರೆಕ್ಟ್ ಇದು ಸಬ್ಜೆಕ್ಟ್ಗೆ ಬನ್ನಿ ಸಾಬ್ ಮೇರಾ ನಾಮ ಅಬ್ದುಲ್ ಖದೀರ್ ಹೈ ಮೈ ಬೈ ಪ್ರೊಫೆಷನ್ ಇಂಜಿನಿಯರ್ ಹೂ ಸಾಬ್ ಸಾಬ್ ಯೇ ಮ್ಯಾಟರ್ ಜೊ ಹೂ ಸಾಬ್ ಲ್ಯಾಂಡ್ ಗ್ರಾಫರ್ ಕಾ ಹೈ ಸಾಬ್ ಈ ಆಜಾದ್ಪುರ್ ರೋಡ್ ಸರ್ವೆ ನಂಬರ್ 16/1 ಕಾ ಹೈ ಸಾಬ್ 94 ಮೇ ಲೇಔಟ್ ಗಿರಾ ಸಾಬ್ ಪೂರಾ ಜೋ ನಾ ಕಬ್ಜಾ ಥಾ ಸಾಬ್ ಏಕ್ ಶಖ್ಸ್ ಅಗರ್ 2007 ಮೇ ರಿಜಿಸ್ಟ್ರಿ ಕರ್ ಲಿಯಾ ಸಾಬ್ ಬಿಕೀ ಹುಯಿ ಜಮೀನ್ 2004-5-6 ಕೇ ಪಾಣೋ ಮೇ ಯೇ ಪ್ಲಾಟಿಂಗ್ ಹೋ ಗಯಿ ಬೋಲ್ಕರ್ ಮೆನ್ಷನ್ ಹೈ ಸಾಬ್ ಪಾಣೋ ಕೇ ಅಂದರ್ ಸಾಥ್ ಮೇ ರಿಜಿಸ್ಟ್ರಿ ಕರ್ ಲಿಯಾ ಸಾಬ್ ಉನ್ಕಾ ನಾಮ ಮುಸ್ತಫಾ ಬಾಗ್ವಾನ್ ಹೈ 2022 ಮೇ ಅಬ್ ಹೈ ಸಾಬ್ ಉನ್ಹೋ ಪೊಸೆಷನ್ ಪೇ ಯೇ ಮೇರಾ ಲ್ಯಾಂಡ್ ಹೈ ಆಪ್ ಲೋಗ್ ಘರ್ ಬನೆ ಯೇ ಲೋಗ್ ರಿಜಿಸ್ಟ್ರಿ ಕರ್ ಲಿ ಸಾಬ್ 15 ಸಾಲ್ ಕೇ ಬಾದ್ ಹೇಳ್ಬೋದು
साहब रजिस्ट्री 2007 में कर लिए साहब, 2022 में साहब वो लैंड पर आकर मेरा जमीन है आप लोग कब्जा करिए बोलकर बोल रहे साहब, जिसमें मस्जिद दो मस्जिद बने साहब, कई घर बने हुए हैं, ये लोग जो है ना सब डॉक्यूमेंट क्लियर पूरा कर आ रहे साहब। आप कमिश्नर से मिले? हम सर्कल साहब के पास गए थे साहब, लेकिन हमको वहां से आश्वासन बराबर नहीं मिला साहब। सर्कल साहब हमको डरा कर भेजे साहब कि आप लोगों के डॉक्यूमेंट नोटरी के हैं। कौन सर्कल साहब डरा है? सर्कल साहब जब से यहाँ है साहब, आप लोगों के डॉक्यूमेंट नोटरी के हैं, उनके रजिस्ट्री के सर डॉक्यूमेंट और अपोजिट सर्वे मार्कार सर नहीं सर्वे मैं हद फिक्स मिस्टे सर और सर्वे मार्के सर 2007 में जो जमीन लिया सर वो 2022 में सर्वे के लिए क्यों आया सर? एक कॉमन नहीं कॉमन सेंस नहीं है, 15 साल में बहुत बदल जाता है, नहीं सर नहीं है ना, कब्जा उनका नहीं है साहब, लैंड पे कब्जा प्लॉट ओनर्स का है साहब, उन्हें रजिस्ट्री करके डॉक्यूमेंट्स पूरे बना ले सर्वे कराने में क्या दिक्कत है? हम नहीं नहीं बोल रहे साहब, सर्वे करा दीजिए, लेकिन उनका आप रिकॉर्ड निकाल कर चेक करिए साहब, मुस्तफा बागवान इसके अलावा और चार जगह उनका लैंड से रिलेटेड इश्यू चल रहा सर, वो बाई प्रोफेशन ये काम कर रहे साहब। आई चालू को नोट ಲ್ಯಾಂಡ್ ಗ್ರಾವರ್ ಇದ್ರೆ ಅವನಿಗೆ ಸರ್ವೆ ನಂಬರ್ ಎರಡು ಸಪರೇಟ್ ಇಲ್ಲ ಸರ್ ನೋಡಿ, ಏನಾದ್ರೂ ಲ್ಯಾಂಡ್ ಗ್ರಾವರ್ ಹಾಗೆ ಇದ್ದಾನೆ ಬೇರೆ ಮೂರ್ ಕಡೆ ನಾಲ್ಕು ಕಡೆ ಹೇಳ್ತಾ ಇದ್ದಾರೆ, ಚೆಕ್ ಮಾಡಿ ಅದಕ್ಕೆ ಏನಾದ್ರು ಲಿಟಿಗೇಷನ್ ಜಮೀನ್ ತಗೊಂಡು ಏನಾದ್ರೂ ಮಾಡ್ತಾ ಇದ್ದಾನೆ ಅದು ಶ್ರೀನಿವಾಸ್ಲು, ಯು ಶುಡ್ ಆಲ್ಸೋ ಸೀ ದಟ್ ಏನಾದ್ರೂ ಲ್ಯಾಂಡ್ ಗ್ರಾಬಿಂಗ್ ಏನಾದ್ರೂ ನಡೀತಾ ಇದೆ ಹಮ್ ಕ್ಯಾ ಸಾಬ್ ಫಿರ್ ಜಾಗರ್ ಮೇಡಮ್ ಕಾನ್ಸ್ಟಿಟ್ಯೂನ್ಸಿ ನಾರ್ತ್ ಕೆ ಎಂ ಎಲ್ ಎ ಗೂ ಮೇಡಮ್ ಕೂ ಭಿ ಹಮ್ ಬಾತ್ ಕರೆ ಸಾಬ್ ಉನ್ಹೋ ಭಿ ಬೋಲೆ ಸಾಬ್ ಏಕ್ ಬಾರ್ ಮೇ ಬಾತ್ ಕರ್ತಾ ಅಗರ್ ಉನ್ಹೋ ಮಾನೆ ತೋ ಠೀಕ್ ಹೈ, ಕಮಿಷನರ್ ಸಾಬ್ ಕೆ ಪಾಸ್ ಮೈ ಖುದ್ ಆತಾ ಹೂಂ ಬೋಲ್ಕರ್ ಬೋಲೆ ಸಾಬ್ आप आए बोलकर आपके पास उम्मीद लेकर आए साहब, ठीक है आप इससे मिल लीजिए साहब, पीछे आप इससे मिल लीजिए, आप हमारे डीसीपी से मिल लीजिए, ठीक है वो दे दीजिए आप हम उम्मीद लेकर सर ಅವ್ರಿಗೆ ಮಾತಾಡಿದೆ ನಾವು ಅವ್ರಿಗೆ ಮಾತಾಡ್ತೀವಿ ನಮಸ್ಕಾರ ಸರ್ ಮಾತಾಡಿದ್ದೇನೆ ಮಾತಾಡಿದೆ ನಾನು ಅಲ್ಲಿ ಮಾತಾಡಿದ ಹೇಳಿದ ಕೆಲವು ವಿಷಯ ನಾವು ಮಾಡ್ತೀವಿ ಈಗ ಮತ್ತೆ ನೀವು ಸುಮ್ಮನೆ ಬೇರೆ ಬೇರೆ ಕೇಳ್ತಾ ಇದ್ದಾರೆ ಇವ್ರಿಗೆ ಅಪರಾಧಿಗಳು ಇನ್ವೆಸ್ಟಿಗೇಷನ್ ಇವರಿಗೆ ಕಂಪ್ಲೇಂಟ್ ಮಾಡಿ ಚಾರ್ಜ್ ಶೀಟ್ ಆಲ್ರೆಡಿ ಈಗಾಗಲೇ ಆಗ್ಬಿಟ್ಟಿದೆ ಸರ್ ಎಸ್ಟಿಮೇಟ್
ಸರ್ ಸರ್ಕಾರಿ ಸರ್ ಸಾಹೇಬ್ರೆ ಸರ್ नमस्कार सर। ये किरायेदार सब का मामला जो है वो डायरेक्टली पुलिस को नहीं आता है, इसमें आपको सिविल कोर्ट जाना पड़ेगा। ये जो है पुलिस जो करती है कभी कभी लेकिन गलत करती है कि मकान खाली करवाना, उसको किराया दिलवाना, ये सब काम पुलिस का नहीं है। इसमें जो है आपको कोर्ट में जाके वो दाखिल करना पड़ेगा कि जो ऐसा करना चाहिए। ये जो है इसमें ऐसा करने तो पुलिस यही काम करे, उनको यही करने में अच्छा लगेगा। इसको 5,000 लेके उसको घुसाइए, अब 10,000 लेके उसको बाहर कीजिए, इनको गलत है, वो नहीं करना चाहिए पुलिस को। ये जो है मामला वो कोर्ट में इसका ये होना है, ठीक है। नमस्कार सर। हाँ मैंने मैंने कल्पना की सर, माइक कोडियो अवरिगे। हाँ नहीं हिंदे होग्री, हिंदे होग्री, ना केळ्तीवि ना नोड होता इदीवि, हिंदे होगि, हिंदे होगि, नानु हिंदे होगि, नानु नानु केळल्ल, नीवु सरियागि नीवु कुत्कोंडे नानु केळल्ल, नानु हेळ्तीनि हिंदे होगि। ಸರ್ ನಮಸ್ಕಾರ ಸರ್, ಸರ್ 2016 ನಮ್ಮ ಮನೆ ಕಳ್ಳತನ ಆಗಿದೆ, ನಮ್ಮ ಕಾರ್ಪೊರೇಟರ್ ನಮಗೆ ಸ್ವಸ್ತಿಕ್ ನಗರ ಜೈ ನಗರದಲ್ಲಿ ಅಲ್ಲಿ ತುಂಬಾ ಕಳ್ಳತನ ಆಗ್ತಿದೆ ಸರ್, 2016 ಕಳ್ಳತನ ಆಗಿ 6.5 ವರ್ಷ ಆಯ್ತು ಸರ್, ಇನ್ನೂವರೆಗೂ ಕಳ್ಳರು ಸಿಗ್ಲಿಲ್ಲ, ಅದು ಏನು ಮ್ಯಾಟ್ರೆ ಸಾಲು ಆಗ್ಲಿಲ್ಲ ಸರ್, ಅದಕ್ಕೆ ನಾನು ಫಾಲೋಅಪ್ ಮಾಡಿ ಅಡಿಷನಲ್ SP ಜಯಪ್ರಕಾಶ್ ಅವರಿಗೂ ಫಾಲೋಅಪ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಸರ್, ನಾನು ರಿಫರ್ ಮಾಡಿ ರಿಟರ್ನ್ ಸ್ಟೇಟ್ಮೆಂಟ್ ಇದೆ ಸರ್, ಪದೇ ಪದೇ ಕೇಳ ಹೋದಾಗ ಇದೇನಾಗಲ್ಲ, ಹೋಗಪ್ಪ ಎಷ್ಟೆಲ್ಲಪ್ಪ ಬರ್ತೀಯಪ್ಪ ನಾನು ಈ ತರ ಬೇಜವಾಬ್ದಾರಿ ಅಂತ ಹೇಳಿ ಕೊಡ್ತಾರೆ ಸರ್, ದಯವಿಟ್ಟು ನೀವು ಇದಕ್ಕೆ ಅಂಡಾಸ್ ಮಾಡಿ ಕನ್ಸರ್ನ್ ಪರ್ಸನ್ ಗೆ ಕನ್ವೇ ಮಾಡಿ ಸಾಲವನ್ನು ಮಾಡ್ಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್। ಅಲ್ಲ ನೋಡಿ, ಒಂದು ವಿಷಯ ಇದು ಕಳ್ತನದ ವಿಷಯ, ಇದು ಲಾ ಅಂಡ್ ಆರ್ಡರ್ ಗೆ ಬರಲ್ಲ, ಆದ್ರೂ ಕೂಡ ನಾನೇನು ಹೇಳ್ತೀನಿ, 6 ವರ್ಷ ಆಗಿದೆ, ನಾವು ನಿಜ ನಾವು ಹೇಳ್ಬೇಕು, ಸುಮ್ಮನೆ ನಿಮ್ಗೆ ನಾವು ಸುಳ್ಳು ಹೇಳ್ಬಿಟ್ಟು ಅಥವಾ ನಾವು ನಿಮ್ಗೆ ಮಿಸ್ಗೈಡ್ ಮಾಡೋದು ಬೇಡ। ಕಳ್ತನ ಕೇಸ್ ನಲ್ಲಿ ಇದು 2-3 ತಿಂಗಳಲ್ಲಿ ಆಗಿದ್ರೆ ಅದು ಒಳ್ಳೇದು, ಅವರು ಎಫರ್ಟ್ ಮಾಡ್ಕೊಂಡು ಮೊದಲಿನ 2-3 ತಿಂಗಳ 6 ತಿಂಗಳವರೆಗೆ ಅವರು ಮಾಡಬೇಕು, ಅದು ಆಗ್ಲಿಲ್ಲ ಮತ್ತೆ ಅದು ಯಾವ ಟೈಮ್ಗೆ ಕಳ್ಳ ಯಾವ ಕಡೆ ಅಪ್ಪಿತಪ್ಪಿ ಬೇರೆ ಕಡೆ ಸಿಗ್ತಾನೆ, ಆ ಒಂದು ಫಿಂಗರ್ ಪ್ರಿಂಟ್ ಟ್ರೇಸ್ ಆಗುತ್ತೆ, ಮತ್ತೆ ಅವ್ರಿಗೆ ನಾವು ಕೇಳಿದಾಗ ಹೌದು ನಾನು ಎಮ್ಮಿನಗರ್ ಠಾಣೆಯಲ್ಲಿ ಕೂಡ ನಾನು ಮಾಡಿದ್ದೆ 6 ವರ್ಷ ಹಿಂದೆ, ಈಗ ನಿಮಗೆ ಈಗ ಸಿಕ್ಕರು ಕೂಡ ಅವನು ಅವನು ಏನೇ ಅದು ಮಾಡ್ತಾನೆ ಅದು ಬಹಳ ಕಷ್ಟದ ಕೆಲಸ, ಆದ್ರೆ ನಾವು ಹೇಳ್ತೀವಿ ಅವ್ರು ಪ್ರಯತ್ನ ಮಾಡಬೇಕು, ಆದ್ರೆ ನಿಮ್ದು ಕೆಲಸ ಆಗೇ ಆಗದ ಅದು ನಾವು ಹೇಳಕ್ ಆಗಲ್ಲ, ಅದು ನಾನು ನಿಮ್ಗೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು ಅದು ಸರಿ ಆಗಲ್ಲ ಹೇಳೋದು ಸರಿ ಆಯ್ತು। ಅದು ಎಂಬಿ ನಗರ್ ಇದೆನಾ, ಯಾರಿಗೆ ಅವ್ರಿಗೆ ಬರುತ್ತೆ, ಇಟ್ ಕಮ್ಸ್ ಟು ಯು ಅಂದ್ರೆ ಜಸ್ಟ್ ಸಿ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇರಬೇಕು ನಾ, ಈಗ ನೋಡಿ ಆ ಫಿಂಗರ್ ಪ್ರಿಂಟ್ ಜಸ್ಟ್ ರನ್ ಮಾಡಿ, ರೀರನ್ ಮಾಡಿ ಕಿ ವೆದರ್ ಈಸ್ ಡೂಯಿಂಗ್ ಅಗೇನ್, ಅದೊಂದು ನಾವು ಮಾಡಬಹುದು, ರೀರನ್ ಮಾಡ್ಕೊಂಡು ನೀವು ನೋಡಿ, ಅದು ಸಿಕ್ಕರೆ ಆನ್ ದಟ್ ಬೇಸಿಸ್ ವಿ ಕ್ಯಾನ್ ಡೂ ಸಮ್ಥಿಂಗ್ ಓಕೆ। ಸರ್ ನಮಸ್ತೆ ಸರ್, ಮೈ ಯಾದಗಿರಿ ಡಿಸ್ಟ್ರಿಕ್ಟ್ ಸೇ ಬೋಲ್ ರಹಾ ಸರ್, एक शिवपुर तालुके में मैं एक जमीन लैंड बेचा था 1 एकड़ 26 घंटे, वो लोग लेके के अमल में हरेशमेंट करके 10 घंटे जमीन मेरा एक्स्ट्रा लेके के अमल में कंपाउंड वाल बन दिया सब लोग गुंडागर्दी के लिए। नहीं नहीं मिले सर, देखिए इसमें ऐसा है कि हम तो आपके वन साइडेड स्टोरी हो जाएगी जी, मैंने रजिस्ट्री कॉपी वगैरह सब लगा दिए हैं सब, आप यहाँ लगाने से आप देखिए ये तरीका गलत है जी, आप SP से नहीं मिलते हैं सीधा जो हमारे पास आ जाते हैं तो वो ठीक नहीं है, वो आप कोई भी चीज है सबसे पहले डिस्ट्रिक्ट SP से आप मिलिए जी सर, ठीक है जी सर, इसे मिलकर उसके बाद आप ये नहीं करते तब ये सब हम लोग अपोलेट अथॉरिटी है जी, वो केस करना ये करना वो हमारे पास डायरेक्टली लाना वो ठीक नहीं है सर, अभी लोन भी के करा दिए सर हम लोग भी हो कह रहे हैं, लेकिन सबसे पहले आपको SP के पास जाना है, आप SP के पास जाके पहले कंप्लेंट, थैंक यू ठीक है।
सर मर्डर केस में बात करना है आपको, बाल की मर्डर केस दो डबल केस सर, भालकी से डबल मर्डर केस 2017 में सर हमको याद है, याद है हम गए थे वहाँ पे। हाँ सर पेपर दिए सर उसमें वो एक था वो जेल में था, बहुत बदमाश हो कहाँ आजकल, अंदर ही है सर, अंदर ही है। हाँ सर अभी धमकी दे रहा है। ए मनीष तुम भी धमकी दो भैया उसको, जितने गवाह हैं सर वो भालकी नानू 2017 आई जी दागा नानू विजिट मारी देना अल फरवरी 16 अथवा 17 ಇರಬೇಕು ಯಾವ ಡೇಟ್ ಗೆ ಕೊಲೆ ಆಗಿದೆ 2017 ಸರ್ 17 ಮೇ ಕೌನ್ ಡೇಟ್ ಕೋ ಫೆಬ್ರವರಿ 16 ಆದೆ ತೋ ಸರ್ ಆಪ್ ರಹತೆ ಕಿ ಇನ್ಕ್ವೈರಿ ಅಚ್ಚಾ ಹುವಾ ಸರ್ ಕಿ ಫೆಬ್ರವರಿ 16 ತಕ ಸುವಾರಿ ಕೋ ಯೇ ಹುವಾ ಹಮ್ ಗಯೆ ವಹಾ ಪೆ ಉಸಿ ದಿನ ಜವರ್ಗಿ ಮೇ ಕೋಯಿ ಮಸಲಾ ಹುವಾ ತಾ ವಹಾ ಸೆ ದೌಡ್ ಕೆ ಆಯೆ आप रहते कि इंक्वायरी अच्छा हुआ सर, बाद में से टॉर्चर हुआ, धमकी हुआ, हर चीज से होगा हमारे पास। आप दिए हैं वो एप्लीकेशन कहाँ पे, उसका कॉल कहाँ पे, आप कर जी कहाँ पे, कहाँ पे मेमोरी भी है उसका, मेमोरी भी है उसका। हाँ यही है, यही है। अर्जी आप तो कहाँ है, ये बहुत कंप्लेंट आ रहे हैं, कंप्लेंट बहुत खास आदमी था, केस कर रहे थे हम उसके कॉल के ऊपर। कल जो है SPR और IG साहब भी है यहीं पे, हम उनको कहते हैं ये बहुत सीरियसली इस चीज को, रिपोर्ट डाले सर, बी रिपोर्ट, बी रिपोर्ट कोर्ट में नहीं एडमिट की है हमने, कॉल के ऊपर रिकॉर्डिंग भी ये है उसका। किस चीज का बी रिपोर्ट किया, ये कॉल करा था वो गुलबर्गा इससे जेल से कॉल करके धमकी दिया था रफीक चौधरी को, और उसे अपने केसों के बारे में भी बोला था, तो उसके ऊपर इंक्वायरी नहीं हुआ सर, कोर्ट में बी रिपोर्ट डाल दिया सर, ये फेक है बोलकर। हमारे पास ऑलरेडी रिकॉर्डिंग है अभी, और रिकॉर्डिंग आपके भी पास है, ये अभी वो आपको धमकी दे रहा है, शुरू से टॉर्चर कर रहा है सर, अभी वो कोई धमकी दे रहा है, पिछले 6 महीने में आपको कोई धमकी दिया सर, वो विक्टिम फाइल है ना समय शिव कुमार समय इन्फॉर्मेशन दी वाला, तो उन्हें क्या कह रहा सर, जो गवाह है हमारे जिसका 164 हुआ सर केस में, इनका है रफीक चौधरी को क्या कह रहा है, वहाँ से भालकी से लाकर गुलबर्गा जेल में उसको मिला है, मिला के 3 लाख रुपए दिला दिया। कौन कौन दिला, सनी 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 शिव कुमार सनी, गवाह नहीं देने के लिए, तो गवाह वो दे रहा है नहीं दे रहा है, आप उसका बेल रिजेक्ट के वास्ते डाले थे सर, वो बेल रिजेक्ट नहीं किए, क्या बेल हो गया उसको, कोर्ट में, कोर्ट में भी बच्चों को बुलाया था गवाह के टाइम, बच्चों को बुलाया था, अरे केस चार्ज होगा सर, केस चार्ज होगा था, बेल हुआ उसका नहीं हुआ, नहीं सनी सनी का हुआ सर, सनी का हुआ वो जो उसका नहीं हुआ, वो नहीं हुआ सर, वो 4 लोग अंदर ही है। हाँ नहीं ऐसा है कि कल जो है आपके रात को कल आने की जरूरत नहीं है, हम SP कल आ रहे हैं, ठीक है। अब मनीष दिस इज वेरी सीरियस केस, आई हैड पर्सनली विजिटेड दिस स्पॉट, डबल मर्डर केस हमको याद है 16 फरवरी 2017 को। आप रिकॉर्डिंग सुनो सर, एक बार रिकॉर्डिंग सुनो, आपको पूरा लगे पता है, नहीं नहीं रिकॉर्डिंग वो कल हम देते हैं SP को, बचपने से मैं क्राइम कर रहा हूँ, फोन क्या कर रहा हूँ, ठीक है वो हम देते हैं, और उस पर जो कार्रवाई हम करें सर, रफीक चौधरी जो 164 वाला जिसके जगह में हुआ था उसको 3 लाख रुपए दिला दिया गवाह नहीं देने के लिए, अब वो पलट गया, आप जबरदस्ती 164 गवाह कराया बोल को बोलता कहते हो, जज के सामने ऐसा बोलता बोल को क्या बोला बोला सर इसमें है सर, आप एक बार सुनेंगे ना आपको पूरा पता चल जाएगा, ठीक ठीक 13-14 मिनट का रिकॉर्डिंग है, सिर्फ रिकॉर्डिंग वॉइस रिकॉर्डिंग नहीं, कौन सा केस का चार्जशीट नहीं हुआ, मर्डर केस का चार्जशीट हुआ होगा ना, हाँ हाँ यहाँ पे ये, हाँ ये रख रहे साइन ही कर दिए तो फिर कोर्ट पे नहीं गए, नहीं तो कोर्ट पे तो वो पूछेगा ना, कोर्ट पे जाके नहीं बोले ना कि हमको ये मंजूर है, अभी वो नहीं आए, कब आए, ये 1 साल तो अभी आया नहीं होगा, ठीक है हम कल वो लोग आ रहे हैं, हम कल जो है हम देख लें, ठीक है कल हम देखते हैं, ठीक है, और हम पक्का इसमें जो है उस पर क्या कार्रवाई कर, वो यही है ना,
गुलबर्गा जेल में, दो बेलगाम में, ठीक हम देखते हैं ठीक। सर ठीक हाँ मतलब हेली सर शिवपत्र सर भोजन संघ जिला अध्यक्ष मतलब सर ಡಿಸೆಂಬರ್ ಹತ್ತೊಂಬತ್ತು 2021 ಸರ ನಂಬರ್ 58 ಬಾರ್ ಹೋದಾಗ ನಮ್ಮ ಅಕ್ಕ ನಮ್ಮ ಆಯ ಹೆಸರ ಮೇಲೆ 30 ಗಂಟೆ ಮತ್ತು 2 ಗಂಟೆ ಜಮೀನು ಇರುತ್ತೆ ಸರ. ಆ ಜಮೀನನ್ನು ಮಲ್ಲಮ್ಮ ಅಂತ ಒಬ್ಬ ಹೆಣ್ಮಗಳು ನಮ್ಮ ಅಕ್ಕನ ಡೆತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಂಗೇನು ತಗೊಂಡು ಹಾಕಿಂದು ನಮ್ಮ ಆಧಾರ್ ನಮ್ಮ ಅಕ್ಕನ ಆಧಾರ್ ಕಾರ್ಡ್ ಮೇಲಿದ್ದಂತ ಫೋಟೋನ ಅಕ್ಕಿನ ಫೋಟೋ ಎಡಿಟ್ ಮಾಡಿ ಸ್ಪೆಷಲ್ ಆಪ್ಷನ್ ಅಲ್ಲಿ ವಿರಸತ್ವ ಪತ್ರನು ಅರ್ಜಿಯನ್ನು ಹಾಕಿರ್ತಾರೆ ಸರ್. ಅಲ್ಲಿ ಕಲೆಕ್ಟರ್ ನಮ್ಮ ಮನೆಗೆ ಬರ್ತಾರೆ ಮಕ್ಕಳ ಮನೆಗೆ ನಮ್ಮ ಮಕ್ಕಳ ಮನೆಗೆ ವಿಚಾರಿಸ್ತಾರೆ ನೀನು ನಿಮ್ಮ ಆಯ್ನ ಮನೆಯಲ್ಲಿ ಗಮನಿಸಿ ಅರ್ಜಿ ಹಾಕಿದ್ರೆ ನಾ ಹಾಕಿಲ್ಲ ಅವರು ಮತ್ತೆ ಇದ್ರಲ್ಲಿ ಆಧಾರ್ ಕಾರ್ಡ್ದಾಗ ಯಾರು ಅಂದ್ರೆ ನಮ್ಮ ಸಂಬಂಧಿಕರಾದವರು ಇರುತ್ತೆ ಅಂತಂದು ನೀವು ಆದರೆ ಅಲ್ಲಿ ಅರ್ಜಿ ಹಾಕಿದ್ರೆ ಬಂದು ಕರೆ ಮಾಡಿ ತಲೆಟ್ಟು ಸಾಧ್ಯ ಹೇಳಿ ನಮಗೆ ಹೋದಂತ ತಕ್ಷಣ ನಮ್ಮ ಮಕ್ಕಳನ್ನ ಕರ್ಕೊಂಡು ಮರ್ದನ ಮತ್ತು ಮಾಡಿದಾಗ ಈ ನಾವೆಲ್ಲ ಸರ್ ಅರ್ಜಿ ಯಾವುದು ಹಾಕಿದ್ರೆ ಡಾಕ್ಯುಮೆಂಟ್ಸ್ ನಮಗೆ ಬಟ್ ಆಧಾರ್ ಕಾರ್ಡ್ ಇರೋದು ನಂದ್ರಿ ಬಟ್ ಆಧಾರ್ ಕಾರ್ಡ್ ಇರೋ ಫೋಟೋ ನಮ್ಮ ನಂದಲ್ಲ ಮೊಬೈಲ್ ನಂಬರ್ ನಂದಲ್ರಿ. ಅದಕ್ಕಾಗಿ ಆದ್ಮೇಲೆ ನಾವು ಪೊಲೀಸ್ ಸ್ಟೇಷನ್ ಹೋದ ಸರ್ ಅಲ್ಲ ಮಕ್ಕಳಿಗೆ ಪ್ರತಿಭಟನೆ ಅಲ್ಲಿ ಸರ್ಕಲ್ ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ ಸರ್ಕಲ್ ಇಲ್ಲ ನಾನು ಸ್ಪೆಷಲ್ ಕಡೆ ಆರ್ಡರ್ ಆದ್ರೆ ಆಫರ್ ಮಾಡ್ತೀನಿ ಸ್ಪೆಷಲ್ ಕಡೆ ಆರ್ಡರ್ ಆದ್ರೆ ಆಫರ್ ಮಾಡ್ತೀನಿ ಪವರ್ ಅಂತಾರೆ ಸರ್. ಸ್ಪೆಷಲ್ ಆದ್ರೆ ನಾಲ್ಕು ಬಾಡಿ ಕಂಪ್ಲೀಟ್ ಕೊಡೋ ಇದ್ದಂದ್ರೆ ಆಫರ್ ಮಾಡೋಕೆ ಸರ್ಕಲ್ ಅಂತ ಅವ್ರು ಅಂತಾರೆ ಸರ್. ಸುಮಾರು ಡಿಸೆಂಬರ್ 19 ನಾವು 3 ತಿಂಗಳು ಸತ್ಯ ಸರ್ ಹೇಳಿ ಸರ್. ಲಾಸ್ಟ್ ನಾನು ನಾರಸಿಂಹಪ್ಪ ಬೆಂಗಳೂರಿನಾಗೆ ಸರ್ ರಾಜ್ಯ ಸಂಘಕರವರು ಅವ್ರ ಹತ್ತಿರಕ್ಕೂ ಅವ್ರು ಲಟ್ಟೆ ಪಡ್ತೀನಿ ನಾಲ್ಕು ಸಾಗರ ಜೊತೆ ಮಾತಾಡಿದ್ರು ಪೇಲಿ ಮಾತ್ರ ಬದ್ಧವಾದ ಕಾಯಿಸ್ ಸರ್ ನಾನು ಮಾರ್ಚ್ 6 ತಾರೀಕು ಕೇಸ್ ರಿಜಿಸ್ಟರ್ ಆದ ಸರ್ ಎಫ್ ಆರ್ ಆಗ್ತದೆ ಸರ್. ಇಲ್ಲಿ ತನಕ ಅಪರಾಧಗಳು ಇರ್ಬೇಕು ಇಲ್ಲಿ ತನಕ ಅಪರಾಧಗಳು ಎಬ್ರಿ ಇರೋದು ಸರ್. ಹಾಂ ಸರ್ ಅನ್ನಪ್ಪನದಲ್ಲ ಸರ್ ಬೇರ್ಬೇರೆ ಮಾಡಿ ನಮ್ಮ ಆಯ್ನ ಆಸ್ತಿ ನಮ್ಮ ಆಯ್ನ ಆಸ್ತಿ ಇನ್ನೊಬ್ರು ತೊಗೊಳ್ಕೊತಾರೆ ಸರ್ ಅದನ್ನು ಅಲ್ಲ ಅವರು ನಿಮ್ಮ ಅಣ್ಣ ತಮ್ಮ ಇಲ್ಲ ಅವನು ಅಲ್ಲ ಸರ್ ಸಂಬಂಧಿಕರು ಬೇರೆ ಸಂಬಂಧಿಕರು ಅದಕ್ಕೆ ಸಂಬಂಧ ಇಲ್ಲ ಸರ್ ಅವರು ರವಿ ನಾವು ಬನ್ನಿ ಸರ್ ಇನ್ನೂರು ಎತ್ತರ ಇದೆ ಸರ್ ನಾವು ಫೋರ್ಜರಿ ಫೋರ್ಟ್ ಅಂತ ಕೇಸ್ ಮಾಡಿದ್ರೆ ಅಲ್ಲಿ ಸರ್ಕಾರಗಳು ಇಸ್ಕೋ ನೀನು ಅದು ಫೋರ್ಜರಿ ಫೋರ್ಟ್ ಅಂತ ಸೆಕ್ಷನ್ ತಗೊಂಡ್ಬಿಟ್ರೆ ಆ ಕೇಸ್ ನೋಡಿ ಸರ್ ಎಫ್ ಆರ್ ಆರ್ ಜಾಸ್ತಿ ಎಲ್ಲ ಸ್ಟೇಷನ್ ಬರುತ್ತದೆ ಬ್ರಹ್ಮಪುರ ಪೊಲೀಸ್ ಚೌಕ್ ಪೊಲೀಸ್ ಸರ್ ನಾಳೆ ಬನ್ನಿ ನಾನು ಭೇಟಿ ಮಾಡ್ತೀನಿ ಬ್ರಹ್ಮಪುರ ಪೊಲೀಸ್ ಉಂಟು ಸರ್ 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 ಅದಕ್ಕೆ ದಯವಿಟ್ಟು ಸರ್ ಮಕ್ಕಳಿಗೆ ಕಣ್ಣಿನ ಆಪರೇಷನ್ ಆದರೆ ಮನೆ ಇದ್ದಾರೆ ಇದೆ ಸರ್ ಮನೆ ಹಾಂ ಸರ್ ಹಾಂ ಸರ್ ನಮಸ್ಕಾರ ಸರ್ ಬೇಡ ಮತ್ತೆ ಸುಮ್ಮನೆ ಸಮಾನ ದುಡ್ಡು ಆಗ್ಬಾರದು ಸಾಕ್ ಬಿಡಿ ಈಗ ಸ್ವಲ್ಪ ಕೇಳೋಣ ಅದು ಜನ ಇದ್ದಾರೆ ನಮಸ್ಕಾರ ಸರ್ ಇಲ್ಲ ಒಂದ್ ಸರ್ ಸೆಕೆಂಡ್ ಸರ್ ಟೈಮ್ ಇಲ್ಲ ಸರ್ ನಮ್ಗೆ ನಮಸ್ಕಾರ ಸರ್ ಮೇರೆ ಚೋರಿದ ಕೇಸ್ ಸರ್ ಅರ್ಜುನ್ ನಗರ ಮೇ ಪಹಲೆ ಎಫ್ ಐ ಆರ್ ಕರೆ ಸರ್ ದೋ ಸಾಲ ಹುಆ ಮೇ ಪ್ರಾಪರ್ಟಿ ಬೇಚ ಕರ್ ಮೇರೆ ಬಚ್ಚೆ ಕೆ ಶಾದಿ ಕೆ ಪೈಸಾ ಔರ್ ಸೋನಾ ರಖಾ ಥಾ ಚೋರಿ ಹುಆ ಸಬ್ ಆಜ್ ತಕ್ ಮೇರೇ ಕೋ ಯೇ ನಹೀ ಮಿಲ್ ರಹಾ ಮೇರಾ 18 ತೋಲೆ ಸೋನಾ ಹೈ 9 ಲಾಖ ಚಿಲ್ಲರ್ ಕ್ಯಾಶ್ ಹೈ ಸರ್ ಶಾದಿ ಕೆ ಲಿಯೇ ರಖಾ ಥಾ ನಹೀ ಬಚ್ಚೆ ಕೆ ಅಭಿ ತಕ್ ಮೇರೆ ಲಿಯೇ ಕಬ್ ಹುಆ ಕ್ಯಾಶ್ ये लॉकडाउन में इसमें हुआ सर लॉकडाउन दो साल हो गए हाँ दो साल हो गए 2020 से हाँ मैं फिर जब से फिर साहब ने ऑलरेडी बताया था बताया मैंने साहब को भी एक बार दोबारा उस पर क्या है वो एविडेंस हम कलेक्ट करते हैं और दोबारा से भी मैं फिर हर तीन महीने चार महीने को मैं कमीशन कोशिश करना चाहिए फिर से करते हैं मैं कर रहा हूँ ना साहब मैं आके फिर बराबर अभी तक नहीं हुआ अगर नहीं हुआ पूरे ए डिविजन साउथ डिविजन वाले इधर ರಾಘವನಗರ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಲ ಇಲ್ಲಿ ರಾಘವನಗರ ಇನ್ಸ್ಪೆಕ್ಟರ್ ನೀವು ಇದ್ರಲ್ಲ ಏನು ಶಿವಾನಂದ್ ಗಾಲಿಗೆ ನೋಡಿ 2 ವರ್ಷ ಹಿಂದೆ ಹೋಗು ಅವ್ರದ್ದು ಕಳ್ತನ ಆಗಿದೆ ಆದ್ರೆ ನಮ್ಗೆ ನಿಮಗೆ ಯಾವ್ದು ಇಫಾಟ್ ಆಗಿಲ್ಲ
इलाहाबाद एफआईआर आगे दिया अब कल्पना केस में भी ಎಲ್ಲಾ ಪೊಲೀಸ್ ಸ್ಟೇಷನ್ ಅಲ್ಲ ರೀ ಆರ್ತಿ ಎಲ್ಲೆಲ್ಲಿ ಎಷ್ಟು ಎಮ್ಒಕೆ ಕರೆಸಿ ವಿಚಾರಣೆ ಮಾಡಿದಿರಿ ಮಾಡಿದಿರಾ ಮತ್ತೆ ಅದು ಸುಮ್ಮನೆ ಹಂಗೆ ಕಟ್ಟಿಮೇಲೆ ಅಲ್ಲ ಇದು ನೋಡಿ ನೋಡಿ ಎಫರ್ಟ್ ಮಾಡಿದ್ರೆ ಸಿಕ್ಕಿಲ್ಲ ಬೇರೆ ವಿಷಯ ಆದ್ರೆ ನಮ್ಗೆ ಕೈತೀರಿ ನಮ್ಮ ನಿಮ್ ಪರವಾಗಿ ಮಾತಾಡಿ ಮತ್ತೆ ಸುಮ್ಮನೆ ನೀವು ಮಾತಾಡ್ತಾ ಇದ್ರ ಆಯ್ತು ಇವೆ ಇವೆ ಜಸ್ಟ್ ಜಸ್ಟ್ ವೇಟ್ ನೋಡಿ ಅದು ಕಟ್ಟಿನಲ್ಲಿ ಇದೇ ಕೇಸ್ ಇಲ್ಲ ದಯವಿಟ್ಟು ಲಾಸ್ಟ್ ಟೂ ಇಯರ್ಸ್ ಬೇರೆ ಕೇಸ್ ಕೂಡ ಕಳ್ತನ ಅದು ನೋಡಿ ನಮ್ಮ ಪ್ರಕಾರ ಎಫ್ಐಆರ್ ಸರಿಯಾಗಿ ಆಗಿಲ್ಲ ಜೊತೆಗೆ ಕೇಸ್ ಫೈಲ್ ನೋಡಿ ಕೇಸ್ ಫೈಲ್ ನೋಡಿ ಎಷ್ಟು ಜನ ಎಂಬಿಎಸ್ಗೆ ವಿಚಾರಣೆ ಮಾಡಿದ್ದಾರೆ ಎಷ್ಟು ಜನ ಕರ್ಕೊಂಡು ಅವರು ಚೆಕ್ ಮಾಡಿದ್ದಾರೆ ಇದೆಲ್ಲ ಮಾಡಿ ಎಂಓ ಏನಾಗಿದೆ ಎಕ್ಸಾಕ್ಟ್ ಎಂಓ ಏನಾಗಿದೆ ಆ ಎಂಓ ಎಷ್ಟು ಎಂಓ ಕ್ರಿಮಿನಲ್ಸ್ ಇದ್ದಾರೆ ಇವರದ್ದು ಇಲ್ಲ ಈ ಲಾಸ್ಟ್ ಇಯರ್ಸ್ ಮೇನ್ ಏನ್ ಕಳ್ತನ ಏನಾಗಿದೆ ದಯವಿಟ್ಟು ಟೈಮ್ ಅದು ಕೆಲವು ಎಂಬಿನಗರ್ ಏರಿಯಲ್ಲಿ ಆಗಿದೆ ಕೆಲವು ಇಲ್ಲಿ ಆಗಿದೆ ಕೆಲವು ಅಶೋಕ್ ನಗರ ಆಗಿರ್ಬೇಕು ಸ್ಟೇಷನ್ ಬಗ್ಗೆ 8-10 ಕೇಸಸ್ ಎಮೋ ಕ್ರಿಮಿನಲ್ಸ್ ಗೆ ಅವ್ರಿಗೆ ಚೆಕ್ ಮಾಡಿದ್ರೆ ಮಾಡಿಲ್ಲ ಅಟ್ ಲೀಸ್ಟ್ ನಮ್ಗೆ ಅನಿಸುತ್ತೆ 3-4 ಕೇಸ್ ನಿಮ್ದು ಡಿಟೆಕ್ಟ್ ಆಗದೆ ಈ ಕೇಸ್ ಎಫರ್ಟ್ ಆಗಿಲ್ಲ ನಮ್ಗೇನ್ ಅನಿಸುತ್ತೆ ಗೊತ್ತಾಯ್ತಾ ಸೊ ಕಟ್ಟಿ ಮನೆ ಅದು ನೀವು ಕೊಡಿ ನಾನು ಬರ್ದು ಕೊಡ್ತೀನಿ ಅಂಡ್ ನಾನು ನಿಮ್ಗೆ ಕೇಳ್ತೀನಿ ಈಗ ಆಫ್ಟರ್ 1 ಮಂತ್ ಈಗ ನಾನು ಕೇಳಲ್ಲ ಈಗ ನಾನು 20 ಆಗಸ್ಟ್ ನಂತರ ನಿಮ್ಗೆ ಫೋನ್ ಮಾಡ್ತೀನಿ ಒಂದ್ ತಿಂಗಳ ನಾನು ಕೇಳಲ್ಲ ಆದ್ರೆ ದಯವಿಟ್ಟು ಈ ಕೇಸ್ ಪ್ಲಸ್ ಬೇರೆ ಕೇಸ್ ಸ್ವಲ್ಪ ನೋಡಿ ನಮ್ಗೇನಿದೆ ಕಳ್ತನ ಕೇಸ್ ಅಷ್ಟು ಎಫರ್ಟ್ ಆಗ್ತಾ ಇಲ್ಲ ಸೊ ನೀವು ಸ್ವಲ್ಪ ಅದಕ್ಕೆ ಒಂದು ಒತ್ತು ಕೊಡಿ ಸರ್ ನಮಸ್ಕಾರ ರೀ ನಾವು ಶಿವಧನ್ ಅಂತ ಸರ್ ಸರ್ ನಮಸ್ಕಾರ ರೀ ಶಂಕರ ಅವರ ಕೆಸರಡಿ ಅಂತ ಹೇಳಿ ಸರ್ ನಿಮ್ಗೆ ನಾವು 31/5/2022 ನಿಮ್ಗೆ ಕಂಪ್ಲೇಂಟ್ ಹಾಕಿದ್ರಿ ನೀವು ನಮ್ಗೆ ಕಿಡ್ನಾಪ್ ಕೇಸ್ ಮಾಡಿ ಜೀವ ಬೆದರಿಕೆ ಹಾಕಿ ರಿಯಲ್ ಎಸ್ಟೇಟ್ದವರು ಕಂಪ್ಲೇಂಟ್ ಮಾಡಿರಿ ನಮ್ಮ ಹುಡುಗರಿಗೆ ಇಲ್ಲಿ ತನಕ ಆಯ್ತು ನಾವು ಶಾಲೆಗೆ ಕಳಿಸಿಲ್ಲ ಇದ್ರ ಬಗ್ಗೆ ಏನಾಗಿದೆ ಕ್ರಮ ಕೊಡ್ಬೇಕು ಈಗ ರಾಜ್ಯಾಧ್ಯಕ್ಷರಿಗೆ ಓಡಾಡ್ಕತ್ತಾರ ಅವರು ಹೊರಗೆ ಇದಕ್ಕೆ ಕಂಪ್ಲೇಂಟ್ ಮಾಡ್ಕೋರಿ ಇಲ್ಲಿ ಕಡೆ ಜೀವ ತೆಗಿತ ಅಂತ ಸಾಯಿಬರು ಎಸ್ ಸಿ ಪಿ ಸಾಯಿಬರು ಕೋಆಪರೇಷನ್ ಮಾಡ್ಯಾರಿ ಅಂದ್ರೆ ಕನ್ಸರ್ ಸಿ ಪಿ ಐ ಅವರು ಅಲ್ಲಿ ಪೊಲೀಸರು ನಾಟಕ ಮಾಡ್ಕತ್ತಾರೆ ಏನ್ ಮಾಡಿಲ್ರಿ ಮಂದಿ ನೀವು ಅರೆಸ್ಟ್ ಮಾಡಿಲ್ಲ ಇವತ್ತೆ ಮೂರ್ ಜನ ಅದಾರ್ರಿ ಸರ್ ಮನಿ ಬಂದ್ ಅಂಜಿಸ್ಲತ್ತಾರ್ರಿ ಸರ್ ಈಗ ನಾನೆಲ್ಲ ನೋಡ್ತೀನಿ ಈಗ ಎಷ್ಟು ಜನ ಆರೋಪಿ ಇದ್ರು ಎಂಟ್ ಜನ ಅದಾರ್ರಿ ಎಷ್ಟು ಜನ ಅರೆಸ್ಟ್ ಆಗಿದೆ ಈಗ ಅಂಜಿಸಿದಾರೆ ಅದ್ರ ಬಗ್ಗೆ ಇವ್ರಿಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೋಡಿ ನೋಡಿ ಸುಮ್ನೆ ಅವರು 6 ಜನ ಮೇಲೆ ಮಾಡಿದ್ದಾರೆ ತಡಿ ನೀವು ಈಗ ನೋಡ್ರಿ ಈಗ ಈಗ ನಿಮ್ದು ಈಗ ಅಹವಾಲ್ ಇದೆ ನಿಮ್ಗೆ ಅನಿಸ್ತಾ ಇದಾರೆ ಅದರ ಬಗ್ಗೆ ನೀವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಾನು ನೋಡಿ ನಾನು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ರಿ ಸರಿ ರೀ ನಾನು ನಿಮ್ಗೆ ಪ್ರಶ್ನೆ ಕೇಳ್ತಾನಿ ಅಲ್ಲ ನೀವು ಈಗ ಹೇಳ್ತಾ ಇದ್ರಿ ನಿಮ್ಗೆ ಕೇಳ್ತಾ ಇದ್ನಿ ನೀವು ಈಗ ಹೇಳಿದಿರಿ ನಿಮ್ಗೆ ತಡ್ರಿ ನಿಮ್ಗೆ ಅಂಜಿಕೆ ಹಾಕಿದ್ರೆ ನೀವು ಹೇಳಿದಿರಿ ಈಗ ಅದರ ಬಗ್ಗೆ ನೀವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೋಡಿ ಈಗ ನಾನು ಹೇಳ್ತೀನಿ ಗೊತ್ತಾಯ್ತಾ ಯಾರು ಅವರು ಜೈಲ್ ಒಳಗಡೆಯಿಂದ ಏನಾದ್ರು ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಹೊರಗಡೆ ಇದಾರೆ ಅವ್ರ ಧಂದನೇ ಅದೇ ಗೊತ್ತ ಹೇಳೋದು ರೌಡಿ ಮಾಡೋದು ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ಮಗನ ಈಗ ಅವ್ರ ಮೇಲೆ ರೌಡಿ ಶೀಟ್ ಇದೆಯಾ ರೌಡಿ ಶೀಟ್ ಇಲ್ಲ ಒಂದು ವಾರ ಟೈಮ್ ಕೊಟ್ಟಿರಿ ಸರ್ ಇದ್ರ ಬಗ್ಗೆ ನಮ್ಗೆ ಸಿಕ್ತು ಪರವಾಗಿಲ್ಲ ಸೌಮ್ಯಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಯಾಕಂದ್ರೆ
ಇಷ್ಟು ಬಿ ನಮ್ಮನ್ನು ನಮ್ಮ ಆಸ್ತಿ ನಮ್ಮ ಇದಕ್ಕೆ ನಾವು ಹಿಟ್ ಮಾಡಬಾರ್ದು ಅಂದ್ರೆ ನೋಡಿ ನೋಡ್ರಿ, ಈಗ ನೀವೇ ಹೇಳಿದ್ರಾಕಿ ಇದು ಅಂಜಿಕೆ ಬಗ್ಗೆ ನೀವು ಪೊಲೀಸ್ಗೆ ಹೇಳೇ ಇಲ್ಲ. ಇಲ್ಲ ಸರ್ ಹೇಳಿದ್ರಿ, ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ಗೆ ನೀವು ಹೇಳಿದ್ರೆ ಎಫ್ಐಆರ್ ಎಷ್ಟು ಮಂದಿಗೆ ಕೇಳೋರಿಗೆ? ಅಲ್ಲ ನೋಡ್ರಿ, ಅದು ಆರ್ ಜನ ಮೇಲೆ ಮಾಡಿದರೆ ಅಣ್ಣ 5 ಮಂದಿ ಮೇಲೆ ಸರ್ ಎಫ್ಐಆರ್ ಕೇಳಿ ನೋಡ್ರಿ. ನೀವು ಎಷ್ಟು ಜನ ಕೇಸ್ ಮಾಡಿದ್ರಿ? 8 ಮಂದಿ ಮೇಲೆ ಆಫೀಸರ್ ಸ್ಟೇಷನ್ ಕರೆಸಿ ಸರ್ ಬಂದ್ರೆ ನೀವು ಹೇಳಿದ್ರೆ ಎಷ್ಟು ಮಾತ್ರ ನಿಮ್ಮ ನಮ್ಮಂತ ಹೋದ್ರೆ ಹಂಗ ಮಾಡ್ಕತ್ತಾರೆ? ಇಲ್ಲ ಅಲ್ಲ ಅಲ್ಲ ನೋಡ್ರಿ, ಕ್ರೈಮ್ ಆಡೋರ್ಕಿ ಅಲ್ಲ ಸರ್ ಜಸ್ಟ್ ನೋಡ್ರಿ ಇವ್ರೆ ನೋಡಿ ನಿಮ್ ಇಲ್ಲ ಈಗ ಅಲ್ಲ ಈಗ ಶ್ರೀನಿವಾಸ್ ಸರಿ ನೋಡಿ, ಆದಂತರ ಒಂದು ನೋಡ್ರಿ, ಅದು ಸುಮ್ಮನೆ ಆರ್ತಿ ಮಾತಾಡೋದು ಬೇಡ ನೋಡ್ರಿ. ನೀವು ಅದೇ ಸಲುವಾಗಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ ಪಿ ಎಸ್ ಐಗೆ, ಅವ್ರಿಗೆ ಕೊಟ್ಟಿದ್ದೀರಾ? ನೋಡ್ರಿ ಈಗ ನಿಮ್ಮ ಅವ್ರಿಗೆ ಹೋಗಿ ಭೇಟಿ ಮಾಡಿ, ನೀವು ನಾಳಿದ್ದು ಭೇಟಿ ಮಾಡಿ, ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದ್ಸಲ ಮನೆಗೆ ಬಂದ್ರಿ. ಸರಿ, ನಾನು ಅದೇ ಹೇಳ್ತಾ ಇದ್ದೀನಿ, ನೀವು 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 ನಾಳೆ ಯು ಮೀಟ್ ಹಿಮ್ ಅಟ್ 4:00 ನಾಳೆ 6 ಗಂಟೆಗೆ ಹೋಗಿ ಭೇಟಿ ಮಾಡಿ. ಸರಿ, ನಾಳೆ 6 ಗಂಟೆಗೆ ಹೋಗಿ ಭೇಟಿ ಮಾಡಿ, ಕಂಪ್ಲೇಂಟ್ ನಾವು ರಿಜಿಸ್ಟರ್ ಮಾಡಿಸ್ತೀವಿ. ಸರ್ ಸರ್ ಸನ್ಮಾನ್ಯತ್ರಿ ಅಲೋಕ್ ಕುಮಾರ್ ಸಾಹೇಬರಿಗೆ ನಮಸ್ಕಾರಗಳು. ನಮಸ್ಕಾರ ಹಿಂದಿರುಗ ನಮ್ ಜೈಬಿ ಮೇಳ ಏನಿಲ್ಲ ಸರ್, ವಿಷಯ ನಮ್ಮ ಹನುಮಂತರಾವ್ ಎಡಸಿಂಗಿ ಅವರು, ಮಲ್ಲಪ್ಪನವರು ಮತ್ತೆ ನಮ್ಮ ಪ್ರಕಾಶ್ ಅವರು ಎಲ್ಲರೂ ಒಂದೇ ವಿಷಯದ ಬಗ್ಗೆನೇ ಹೇಳ್ತಾ ಇದ್ದಾರೆ. ಮಗು ಇಂಗ್ಲಿಷ್ನಾಗ ಹತ್ತಿರೇನು, ಕನ್ನಡದಾಗ ಹತ್ತಿರೇನು, ತೆಲುಗುದಾಗ ಹತ್ತಿರೇನು, ಅವಳು ಒಂದೇ ಅದ, ಅಹವಾಲು ಒಂದೇ ಇದೆ. ಅದಕ್ಕೆ ದಯಮಾಡಿ ಅದನ್ನು ಸೀರಿಯಸ್ ಆಗಿ ತಾವು ಯಾವ ಮನುಷ್ಯಾಗ ತಡಿಪಾರ ಮಾಡಬೇಕು ಅಂತೇಳಿ ನಾವೆಲ್ಲ ಮನವಿ ಸಲ್ಲಿಸ್ತಾ ಇದ್ದೀವಿ. ಅದನ್ನು ಬಹಳ ಸೀರಿಯಸ್ ಆಗಿ ಗೋಕಾದಡಿಯಲ್ಲಿ ಸರ್ ಸಿಡಿ ಒಂದು ತೋರಿ ದಯಮಾಡಿ, ತಾವು ಎಕ್ಷನ್ ತೋತಿರಂತೇಳಿ ತಮಗೆ ಕೊಡತ್ತೀವಿ ಸರ್, ಮತ್ತೆ ಯಾರಾದ್ರೂ ಆದ್ರೂ ಕೊಡ್ತಿದ್ದೀರಿ ಸರ್ ನಾವು. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಸೈಯದ್ ಅಹಮದಿ ಬಾನು ಅಂತಂತಲ್ಲಿ ಕಂಪ್ಲೇಂಟ್ ಕಡೆಯಿಂದ ಬಂದಿದ್ದೀನಿ. ಶಿ ಇಸ್ ಮೈ ಸಿಸ್ಟರ್. ಸೈಯದ್ ಅಹಮದಿ ಬಾನು ಮಳಕೇಡ್ ಪಿ ಎಸ್, ಮಳಕೇಡ್ ಪೊಲೀಸ್ ಠಾಣೆ ಒಳಗಡೆ. ಶಿ ಈಸ್ ಹ್ಯಾವಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಹರ್ ನೇಮ್. She is having agriculture NAM in her name. She is also having agriculture property Ballari also. ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಮೇಲೆ 107-145 ಇಂಪೋಸ್ ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಮೇಲೆ 107-145 ಇಂಪೋಸ್ ಮಾಡ್ತಾರೆ. ಅದೇ ಪ್ರಾಪರ್ಟಿ ಇಬ್ರು ನಡುವೆ ಡಿಸ್ಪ್ಯೂಟ್ ಬಂದಾಗ ಬಳ್ಳಾರಿಯಲ್ಲಿ ಆಸ್ ಪರ್ ಯುವರ್ ಗೈಡೆನ್ಸ್ ಏನಿದೆ ಪೊಲೀಸ್ ಮಹಾನಿರ್ದೇಶಕರ ಸುತ್ತೋಲೆ, ಅದ್ರ ಪ್ರಕಾರ 447 ಇಂಪೋಸ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡ್ತಾರೆ. ಇಲ್ಲಿ ಅಲ್ಲಿ ಕಾನೂನು ಪಾಲನೆ ಆಗ್ತದೆ, ಇಲ್ಲಿ ಯಾಕೆ ಆಗಲ್ಲ? ಬಿಕಾಸ್ ನಮ್ದು ಪೊಸಿಷನ್ ಇದೆ. ಈ ಹಿಂದೆ ಕನ್ಸರ್ನ್ ಪಿ ಎಸ್ ಐ ಅವರು ಬಂದು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಎಲ್ಲ ದಾಖಲೆನೇ ಇದೆ. ಅದನ್ನೆಲ್ಲ ತಗೊಂಡು ಇವರಿಗೆ ಭೇಟಿ ಆದ್ರೂ ಹಳೆ ಪಿ ಎಸ್ ಐ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕಂಪ್ಲೇಂಟ್ ಇದು ಮಾಡಿದ್ರು ಪಿ ಎಸ್ ಪಿ ಅವರು ಹೇಳಿದ್ದಾರೆ.
447 ಮಾಡಿ ಅಂತಂತೀವಿ ಆದರೂ ಕಂಪ್ಲೇಂಟ್ ಮೇಲೇನೆ 107 145 ಇಂಪೋಸ್ ಮಾಡ್ತಾರೆ ಅಲ್ಲಿ ಯಾಕೆ ಕಾನೂನು ಪಾಲನೆ ಆಗ್ತದೆ ಇಲ್ಲಿ ಯಾಕೆ ಆಗಲ್ಲ ನೋಡ್ತೀವಿ ಈಚ್ ಅಂಡ್ ಎವ್ರಿ ಸ್ಟೇಟ್ ಮೈ ಒರಿಜಿನಲ್ ಕಂಪ್ಲೇಂಟ್ ಇಸ್ ಇನ್ ಯುವರ್ ಟೇಬಲ್ ಸರ್ ಒಂದೇ ಒಂದೇ ರಾಜ್ಯದಲ್ಲಿ ಬಳ್ಳಾರಿಯಲ್ಲಿ ಪ್ರಾಪರ್ಟಿ ಇಂಗ್ಲಿಷ್ ಮಾತಾಡಿದ್ರೆ ಪ್ಲೀಸ್ ಸರ್ ಪ್ಲೀಸ್ ಅರ್ಥ ಆಗದ್ದೆ ಅಲ್ಲಿ ಒಂದು ಮಾಡಿದ್ರೆ ಇಲ್ಲಿ ಒಂದೊಂದು ಮಾಡಿದ್ರೆ ಕೇಳಿಸ್ಕೊಂಡಿದ್ದೆ ಬೇರೆ ನೋಡಿ ಪ್ಲೀಸ್ ಸರ್ ಸರ್ ನಮಸ್ಕಾರ This land is in possession of Barga. No, 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 no. It is on ROR notice, sir, please. ROR illa possession nimma nimmalle ide. Possession AC order, DC order, High Court order, possession each and every record favor, sir. Different thing. Nimma possession yaardu ide. Namde ide, sir. Namde ide. Ivaru concern PSO avaru namage bittange maadi kottidda daakhale ide. GD entry ide. Okay. Avaru nimage kottida endorsement ide. 2020 ಅಲ್ಲಿನೂ ಆ ವ್ಯಕ್ತಿ ನಮಗೆ ತೊಂದರೆ ನೀಡಿದಾಗ ಇಲ್ಲಿ ಕಂಪ್ಲೇಂಟ್ ಮೇಲೆ 145 ಇಂಪೋಸ್ ಮಾಡ್ತಾರೆ ಅಂತ ಹೇಳಿ ನಾವು ಯಾವ ರೀತಿ ಇದು ಮಾಡೋದು ಕಂಪ್ಲೇಂಟ್ ಮೇಲೆ 145 ಆಗಲ್ಲ ಜಮೀನ್ ಮೇಲೆ ಕಂಪ್ಲೇಂಟ್ 145 ಆಗೋದು ಗೊತ್ತಾಯ್ತಾ ಅವರಿಗೆ ಬಿಟ್ ಆಕ್ಚುಲಿ 447 ಇಂಪೋಸ್ ಮಾಡಬೇಕಾಗಿತ್ತು ಆದ್ರೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಗೆ ಸಾಬ್ ನಮಸ್ತೆ ಸಾಬ್ ಸರ್ ಮೇರಾ ನಾಮ ಎಸ್ ಎಸ್ ಸೈದ ಸಾಬ್ ಸಾಬ್ 2019 ಮೇ ಮೇರಾ ಅಟೆಂಪ್ಟ್ ಟು ಮರ್ಡರ್ ಕರಾ ಥಾ ಸಾಬ್ ಇಲಿಯಾಸ್ ಭಗವಾನ್ उसमें पुलिस वाले अशोकनगर पुलिस स्टेशन के लोग भी शामिल है पुलिस वाले स्टेशन बाजार पुलिस के स्टेशन बाजार पुलिस का एएसआई नजमुद्दीन अशोकनगर पुलिस स्टेशन का है ना हेड कांस्टेबल साहिबन्ना और ये सब डिवीजन के भी दो कांस्टेबल हैं सब ये सब पुलिस वाले मिलकर मेरा मर्डर में शामिल है मेरा अटेम्प्ट मर्डर होगा उसमें जो मैं नाम डालो बोला उनके इलियास का नाम नहीं डाले कट करें अभी भी मेरा अटेम्प्ट मर्डर कराने का पूरा पुलिस वाले इन्वॉल्व है सब अशोकनगर पुलिस वाले फुल साहिबन्ना और नजमुद्दीन साहब हाँ साहब मैं मिलो साहब मैं बेंगलुरु में दियो यहाँ भी लेटर कर दियो देखिए साहब साहब एफ आई आर हुआ तो भी हम आके मिले तो उधर नीचे डीसीपी के पास जाओ डीसीपी के पास गए तो है ना उधर इनवाइट में दे के जाओ ये बातें हमारे को परसों में लेटर देने को आया था मैं यही साहब कमिश्नर साहब को नीचे जाए डीसीपी के पास बोले वहां गए तो ये गए अब और एक लेटर साहब और एक लेटर है ना एसपी मैडम को मिलने को गए तो ये सिटी को आता हमको नहीं आता ये भी सब आपके पास भी आया था मैं और मेरा मर्डर हुआ तो अशोकनगर पुलिस स्टेशन के है ना साहिबन्ना और नजमुद्दीन हेड ये सही ये लोग शामिल है साहब ये लोग भी मेरा मर्डर करा रहे इलियास बागवान मेरा मर्डर का प्लान डाला तो है और पूरा है ना 12 साल से है ना कोई पुलिस वाले का ट्रांसफर नहीं हुआ मैं लिख कर दिया उसके अंदर पूरे वही जगह पे हैं साहब पूरे मैं उनका एक्शन भी ले मैं ट्रांसफर क्यों नहीं हो रहे साहब ट्रांसफर भी नहीं एक ही जगह पे रह के कर रहे नमस्कार सर ना शिवधनी अंत सर ಸರ್ ನಮಸ್ಕಾರ ನಾವು ಶಿವಧನಿ ಅಂತ ಸರ್
ಹದಿನೇಳು ತಾರೀಕು ಏಳನೇ ತಿಂಗಳು 2020ರದಾಗ ರಮೇಶ್ ಕಾಂಬ್ಳೆ ಅಂತ ರಾಮ ಮಂದಿರ ಮೇಲೆ ವೆಹಿಕಲ್ ಇಡ್ತು ಸರ್, ನಮ್ದು ಟಿಪ್ಪರ್ ರಾಯಲ್ಟಿ ಇತ್ತು ಎಲ್ಲ ಇತ್ತು, ಇಡ್ಬಾಕ್ ನೋಡ್ಕೊಂಡು ರಾಯಲ್ಟಿ ಹರಿದ್ರು ಸರ್, ಹರಿದು ಇಲ್ಲಿ ಟ್ರಾಫಿಕ್ ಸ್ಟೇಷನ್ ಗಾಡಿ ತಗೊಂಡ್ಬಂದ್ರು ಸರ್, ತಂದು ಸಾಯಂಕಾಲ ನಿಂದ್ರಸ್ಕೊಂಡು ನಿಂದ್ರಸ್ಕೊಂಡು ಹಿಂದ್ರೆ ಹೊಯ್ ಅಂತ ಹೇಳಿದ್ರು ಅವರೇ ಸರ್. ಆಮೇಲೆ ಎರಡು ದಿನ ಬಿಟ್ಟು ಸ್ಟೇಷನ್ ಬಗ್ಗೆ ಕೇಸ್ ಮಾಡಿ ರಾತ್ರಿ ಮನೆಗೆ ಬಂದು ಪೊಲೀಸರು ಬಂದು ಹಿಡ್ಕೊಂಡು ಬಂದ್ರು ಸರ್. ಇದಾದ್ಮೇಲೆ ಮೂರು ತಿಂಗಳು ಬಿಟ್ಟು ವಾಡಿ ಸ್ಟೇಷನ್ ಇದು ಮಾಡಿದ್ರಂತೆ ಗಾಡಿ ತಂದು ನಮ್ಗೆ ಸುಮ್ಮನೆ ಮಾನಸಿಕ ಕರ್ಕೊಳ್ಳತ್ತಾರೆ ಸರ್. ರಮೇಶ್ ಕಾಂಬ್ಳೆ ಸರ್ ಗೌಂಡಿ ಅಂತ ಸ್ಟೇಷನ್ ಬಜಾರ್ ಸರ್ಕಲ್ ಸರ್ ಸರ್. ನಾ ಕೋರ್ಟ್ ಬೇಲ್ ಆದ್ಬೇಕು ಸ್ಟೇಷನ್ ಹೋದ್ರೆ ಕಾರ್ ಹಚ್ಕೊಂಡ್ರೆ ದಾದಾಗಿರಿ ಮಾಡಿ ಒಳಗೆ ಕೊಡ್ತಾರೆ ಸರ್. ಆನ್ಲೈನ್ ಬೇಲ್ ಆಗಿತ್ತು ಸರ್ ಇದು ಲಾಕ್ಡೌನ್ ದಾಗ. ಏನಾರೇ ಆವಾಜ್ ಮಾಡಿ ಮುಂದಕ್ಕೆ ಹೋದ್ರೆ ನೋಡೋಣ ಪ್ರಯತ್ನ ಸರ್. ನೀವು ಗೌಂಡಿ ಏನಿದೆ ಕಾರ್ ಒಳಗೆ ಹತ್ಕೊಂಡು ನೀವು ಅಂತಾರ ಅದೇನು ನನ್ಗೆ ಗೊತ್ತಿಲ್ಲ, ಅದೇ ನೀವು ಅಲ್ಲಿ ಟ್ರಾಫಿಕ್ದಾಗ ಕೇಳಂತ ಹೇಳ್ತಾನೆ ಸರ್. ನಮಗೇನೇ ಆದ್ರೆ ರಮೇಶ್ ಕಾಂಬ್ಳೆನೇ ಇದು ನೋಡಿ ಸರ್, ನನಗೆ ಯಾಕಂದ್ರೆ ಅದು ಎರಡು ಮೂರು ಸಲ ಬೆದರಿಕೆ ಹಾಕಿ ಅಂತಾರೆ ಅದಕ್ಕೆ ಸರ್. ಶಾರದಾಂಬೆ ಹಾಸ್ಪಿಟಲ್ದಾಗ ಡಾಕ್ಟರ್ ದೀಪಾ ಸ್ವಾಮಿ ರೀ, ನಾವು ಗಡ್ಡಿ ಆಪರೇಷನ್ ಅಂತ ಹೇಳಿ ಅಡ್ಮಿಟ್ ತಗೊಂಡಿದ್ದಾರೆ ಸರ್. ತಗೊಂಡು ಏನದ ನಮ್ಮ ಅನುಮತಿ ಇಲ್ಲದೆ ಗರ್ಭಕೋಶಿ ಅಂಡಕೋಶಿ ಎರಡು ತೆಗೆದಿದ್ದಾರೆ, ಮತ್ತೆಲ್ಲ ಡ್ಯಾಮೇಜ್ ಮಾಡಿದ್ರೆ ಎರಡು ವರ್ಷ ಆಯ್ತು ನಾವು ಸತತವಾಗಿ ನಾ ಆಸ್ಪತ್ರೆ ಓಡಾಡ್ತಾ ಇದ್ದೀನಿ ಸರ್. ಕಂಪ್ಲೇಂಟ್ ಮಾಡಿದ್ದೀನಿ ಸರ್, ದೀರ್ಘ ವರ್ಷದ ಅರ್ಜಿ ಕೊಟ್ಟು ಏನದ ಅವರು ಏನು ಕ್ರಮ ತಗೊಂಡಿಲ್ಲ ಸರ್ ಇಲ್ಲಿವರೆಗೂ. ಹೊರ ಏನದ ಸಾಯ ಸ್ಥಿತಿಗೆ ಬಂದಿದ್ದೀನಿ ನನ್ನ ಸತ್ರ ಏನದ ಇವರೆಲ್ಲ ಜವಾಬ್ದಾರಿ ನೋಡ್ರಿ, ನಾನು ಎರಡು ವರ್ಷ ಆಯ್ತು ನಾನು ಆಸ್ಪತ್ರೆ ಓಡಾಡ್ತಿದ್ದೀನಿ. ಹೌದು ಎಂಬುದಾಗ ಸರ್ ಒಳಗಡೆ ಕೂಡ ಏರೂನೆಲ್ಲ ಬಂದ ಇದು ಮೈಸೂರಿನಲ್ಲ ಟಾಯ್ಲೆಟ್ ಅಲ್ಲಿ ಬರ್ತಾ ಇದೆ ಅಡ್ಮಿಟ್ ಮಾಡಿಸಿದ್ದಾರೆ ಸರ್. ಇಲ್ಲಿ ಎರಡು ವರ್ಷ ಆಯ್ತು ಸರ್ ಕಂಪ್ಲೇಂಟ್ ಕೊಟ್ಟು. ಏನಾಗಿಲ್ಲ ಸರ್, ನೀವು ಹಿಂದೆ ಕೂಡ ನೀವು ಅರ್ಜಿ ಕೊಟ್ಟಿದ್ದೀರಿ ಆಯ್ ಪ್ರಕಾರ ಇವರು ಒಂದು ತನಿಖೆ ನಡೆಸಿದ್ರು, ಆ ಟೈಮ್ ತಾಲೂಕಾ ಹೆಲ್ತ್ ಆಫೀಸರ್ ಒಂದು ರಿಪೋರ್ಟ್ ಕೊಟ್ಬಿಟ್ರು, ಗೊತ್ತಾಯ್ತಾ, ಆ ಆಧಾರ ಮೇಲೆ ಕೇಸ್ ಕ್ಲೋಸ್ ಆಯ್ತು. ಈಗ ನೀವು ಇನ್ನೊಂದು ಈಗ 15-20 ದಿವಸ ಹಿಂದೆ ಮತ್ತೆ ನೀವು ಅರ್ಜಿ ಕೊಟ್ಟಿದ್ದೀರಿ ಸೆಕೆಂಡ್ ಟೈಮ್. ಯಾಕಂದ್ರೆ ನೀವು ಏನ್ ಕೊಟ್ಟಿದ್ದೀರಿ ಆ ಅರ್ಜಿ ಮೇಲೆ ನಮ್ಮವರು ಕ್ರಮ ತಗೊಂಡಿದ್ರು, ಆದ್ರೆ ಅಲ್ಲಿ ಹೆಲ್ತ್ ಆಫೀಸರ್ ತಾಲೂಕಾ ಹೆಲ್ತ್ ಆಫೀಸರ್ ಈ ಆಸ್ಪತ್ರೆಗೆ ಯಾವ್ದು ತಪ್ಪು ನಡೆಸಲಿಲ್ಲ ಆ ರೀತಿಯೊಂದು ವರದಿ ಅವರು ಕೊಟ್ಟಿದ್ರು. ಈಗ ಮತ್ತೆ ಮತ್ತೆ ಅವರು ಕಲ್ಸಿದ್ದಾರೆ, ಮತ್ತೆ ಮೆಡಿಕಲ್ ಬೋರ್ಡ್ಗೆ ನಾವು ಕಲ್ಸಿದೀವಿ, ನಾವು ಯಾವ ತೀರ್ಮಾನ ಇದ್ರ ಬಗ್ಗೆ ತಗೊಳಕ್ ಆಗಲ್ಲ. ಅವರು ಅಕಸ್ಮಾತ್ ನಿಮ್ ಪರವಾಗಿ ಏನಾದ್ರೂ ಹೌದು ಅವರು ತಪ್ಪು ಮಾಡಿದ್ರೆ ತೊಂದರೆ ಕೊಟ್ಟಿದ್ದಾರೆ, ಖಂಡಿತ ನಾವು ಆಕ್ಷನ್ ತಗೊಳ್ತೀವಿ. ಸರ್
ನೋಡಿ ಅದು ನಾವು ಹೇಳಕ್ಕೆ ಆಗಲ್ಲ ಅದು ಇದು ನೇರವಾಗಿ ಕೈ ಕಾಲ್ ಇದಿಲ್ಲಕ್ಕೆ ನಾವು ಕಣ್ಣಿಂದ ನೋಡ್ಕೊಂಡು ನಾವು ಹೇಳಬಹುದು ಕೈ ಕಟ್ ಆಗಿದೆ ರಿಪೋರ್ಟ್ ಇದೆ ಸರ್ ಸರಿ ಅದು ನಾವು ಕೊಟ್ಟಿದ್ದಾರೆ ಕಲ್ಸಿದ್ದಾರೆ ಆ ರಿಪೋರ್ಟ್ ಗೆ ನೋಡೋಣ ಸರ್ ಕ್ರಮ ತಗೊಂಡಿಲ್ಲ 30 ರೂಪಾಯಿ ಕೊಡ್ತೀನಿ ಅಂದ್ರೆ ಸರ್ 2 ವರ್ಷ ಹಿಂದೆ ಯಾರು ಅಲ್ಲಿ ಎಂಬಿನ ಕ್ವೆಶ್ಚನ್ ಬೇರೆ ಸಾಬರ್ ಇದ್ದರೆ ಇವರು ಇದ್ದಿದ್ದು ಸರ್ ನೋಡಿ ಈಗ ತಾಲೂಕಾ ಹೆಲ್ತ್ ಆಫೀಸರ್ ಅವರು ಕೊಟ್ಟರೆ ನೀವು 30,000 40,000 ನೀವು ಆನಂತರ ನೀವು ಯಾವ ಡಿಸಿಪ್ಲಿನ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಕೊಟ್ಟಿದೆ ಸರ್ ಎಲ್ಲ ಕೊಟ್ಟಿದ್ದೀನಿ ನಮ್ಮ ಆಫೀಸ್ ಬಂದಿದ್ದಾಗ ನಮ್ಮ ಪೊಲೀಸ್ ಪಾಪ ಅವರು ನಡೆಯಕಾಗಲ್ಲ ಅಂತ ನಮ್ಮ ಪೊಲೀಸ್ ಜೀಪ್ ಅಲ್ಲಿ ಕೊಟ್ಟು ಅವರ ಅಪ್ಯಾನ್ ಕಳಿಸಿದ್ದಾರೆ ಜೂಮ್ ಕರೋ ಜೀ ಭಾಯಿ ಇಲ್ಲ ಸರ್ ಗಾಡಿಯಲ್ಲಿ ಏನು ಕೊಂಡಿಸಿಲ್ಲ ಸರ್ ಈ ಸಾಪುರು ಹತ್ರ ಬಂದಿದೆ ಇವರು ಎಫ್ಆರ್ ಮಾಡ್ತಿ ಹೋರಿ ವೆಂಬಿನಗರಕ್ಕೆ ಸಾಪುರು ಹೇಳಿದ್ರು ಅಂದ್ರೆ ಹೋದ್ರೆ ಇವರು ಮತ್ತೆ ಅವರು ಮಾಡಲಿಲ್ಲ ಸರ್ ಎಫ್ಆರ್ ಇಲ್ಲ ಕೊಡ್ತಿಲ್ಲ ಫಾಲೋ ಅಪ್ ಮಾಡ್ತಾರೆ ನೀವು ಅದು ನಂತರ ಹೋಗಿ ಅವರಿಗೆ ಭೇಟಿ ಮಾಡಿ 15,000 ಟೈಮ್ ಕೊಡಿ ನೀವು ಸ್ವಲ್ಪ ಫಾಲೋ ಅಪ್ ಮಾಡಿ ರಿಪೋರ್ಟ್ ಸರ್ ಒಂದು ರಿಕ್ವೆಸ್ಟ್ ಸರ್ ಒಂದು ಅಲ್ಲಿ ಡಿಎಚ್ ಸಾಪುರು ಡಿಜಿ ಸಾಪುರು ಅವರು ಮನ್ನ ಅಡ್ಮಿಟ್ ಮಾಡ್ಸಿದ್ದಾರೆ ಸೈಕಾಲಜಿ ರೆಫರ್ ಟು ಸೈಕಾಲಜಿ ತಾಯಿ ಹೆಚ್ಚು ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಪೊಲೀಸ್ ಬರ್ತಿದ್ದಾರೆ ಟ್ರೀಟ್ಮೆಂಟ್ ಕೊಡಕ್ಕೆ ಇಲ್ಲ ಸರ್ ಡಿಎಚ್ ಸಾಬ್ರಲ್ಲ ಡಿಜಿ ಸಾಬ್ರ ಕಳಿಸಿದ್ರು ನಾವು ಎಲ್ಲರ ಮೇಲೆ ನಾವು ಅವರ ಮೇಲೆ ಇಲ್ಲ ಅಂದ್ರೆ ಡಿಎಚ್ ಗೆ ನಾವು ಹೇಳಕ್ಕೆ ಆಗಲ್ಲ ನೀವು ಈ ರೀತಿ ಟ್ರೀಟ್ಮೆಂಟ್ ಕೊಡಿ ಆ ರೀತಿ ನಾವು ಹೇಳಕ್ಕೆ ಆಗಲ್ಲ ಅವರಿಗೆ ಇಲ್ಲ ಸರ್ ಪ್ರಾಬ್ಲಮ್ ಇರೋದು ಒಂದು ಒಳಗಡೆ ವೈದ್ಯ ಏನಾದರೂ ಹೆಚ್ಚು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸರಿ ಆಯ್ತು ನಾವು ಫಾಲೋ ಅಪ್ ಮಾಡ್ತೀವಿ ಇಲ್ಲ ಕ್ರಮ ತಗೊಂಡಿಲ್ಲ ಇಲ್ಲಿವರೆಗೂ ಏನಾದರೂ ನಮ್ಮ ನಾಯಕ ಕೊಡಿಸಲಿಲ್ಲ ಅವರು ಪೂರ ಜೀವವನ್ನು ಕೊಟ್ಟಿದೆ ನಮ್ಮದು ಸರಿ ನಾವು ಅದು ರಿಪೋರ್ಟ್ ಬರ್ಲಿ ಒಂದ್ ಸರ್ತಿ ಅವ್ರು ಕೊಟ್ಟಿದ್ದಾರೆ ಏನ್ ಸಮಸ್ಯೆ ಆಗಿಲ್ಲ ಈಗ ಮತ್ತೆ ನಾವು ನೋಡೋಣ ಏನ್ ಕೊಡ್ತಾರೆ ಆಯ್ತು ಅದು ಡಾಕ್ಟರ್ ಹೇಳ್ಬೇಕು ರೀ ನಾವು ಪೊಲೀಸ್ ಹೇಳಕ್ ಆಗಲ್ಲ ಅದು ಆಯ್ತು ನೋಡಿ ಆಯ್ತು ಹೇಳಿ ನಮಸ್ಕಾರ ಸರ್ ಶಿವಾನಂದ್ ಪಟೇಲ್ ಅಂತ ಹೇಳಿ ಮಕ್ತಂಪುರ್ ಬಡಾವಣೆ ಸರ್ ನಮ್ದು ಸರಬಜಾರದಲ್ಲಿ ಒಂದು ಬಂಗಾರ ಅಂಗಡಿ ಇದೆ ಸರ್ ಆ ಅಂಗಡಿಯಲ್ಲಿ ನಮ್ದು ಅಣ್ಣ ತಮ್ಮ ಜಗಳ ಇದೆ ಸರ್ ಆ ದುಕಾನ್ ನಾನು ಸರ್ ಅದು ಡಿಸಿಗೆ ಹೋಗಿ ಭೇಟಿ ಮಾಡಿ ಡಿಸಿಗೆ ಹೋಗಿ ಭೇಟಿ ಮಾಡ್ಕೊಂಡು ಫಾಲೋ ಅಪ್ ಮಾಡಿಸಿ ಗೊತ್ತಾಯ್ತಾ ಡಿಸಿ ಅವರು ಇಲ್ಲ ಮಾಡ್ತಾರೆ ಎಲ್ಲ ಮೆಡಿಕಲ್ ಬೋರ್ಡ್ ಅವ್ರ ಕೆಳಗಡೆ ಬರುತ್ತೆ ಅವ್ರಿಗೆ ಸ್ವಲ್ಪ ಭೇಟಿ ಮಾಡ್ಕೊಳ್ಳಿ ನಾಳೆ ಹೋಗಿ ಬನ್ನಿ ನಾಳೆ ಹೋಗಿ ಬಂದ್ರೆ ಎಲ್ಲ ನಾವು ನೋಡಕ್ಕೆ ಆಗಲ್ಲ ನಿಮ್ಗೆ ಹುಚ್ಚುವೆ ಹೇಳ್ತಾರೆ ಅವ್ರು ಡಿಸಿಗೆ ಹೇಳಿ ಡಿಸಿಗೆ ಹೋಗಿ ಭೇಟಿ ಮಾಡಿ ಹೇಳಿ ನೀವು ಹೇಳಿ ಸರ್ ನಾವು ಚೌಕ್ ಪೊಲೀಸ್ ಸ್ಟೇಷನ್ ಸಿಪಿ ಎಸ್ ಆರ್ ನಾಯಕ್ ಅವ್ರ ಮೇಲೆ ಕಂಪ್ಲೇಂಟ್ ಯಾರ ಮೇಲೆ ಸಿಪಿ ಎಸ್ ಆರ್ ನಾಯಕ್ ಅವರು ನಾನು 2020 ನನಗ್ ನಮ್ಮ ಅಂಗಡಿ ಒಳಗಿಂದ ಎತ್ಕೊಂಡು ಹೋಗಿಂದ ಕೂಡಿ ಹಾಕಿ 2 ದಿವಸ ಹೊಡೆದು ನನ್ನ ಹೆಂಡತಿ ನಮ್ಮ ತಾಯಿ ಕಂಪ್ಲೇಂಟ್ ಕೊಟ್ಟರು ಕೂಡ ನನ್ನ ಮೇಲೆ 2 ತೊಲಿ ಬಂಗಾರ ವಸೂಲಿ ಮಾಡಿದ್ರು ಸರ್ ಮತ್ತ ಇವತ್ತು ನಮ್ಮ ಆಸ್ತಿ ಏನದ ಜಗಡದಾಗ ಅದ ಸರ್ ಕಂಪ್ಲೇಂಟ್ ಕೊಟ್ಟಿದ್ರ ಆ ಟೈಮ್ ಯಾರಿಗೆ ಯಾರು ಕೊಟ್ಟಿದ್ರಿ ಮೇಲ್ ಮಾಡಿ ಸರ್ ಮತ್ತ ಸಾಹೇಬ್ರಿ ಕೊಟ್ಟಿವಿ ಸರ್ ಅಲ್ಲ ಇವ್ರಿಗೆ ಭೇಟಿ ಮಾಡಿದೀರ ಹಾ ಸರ್ ಭೇಟಿ ಮಾಡಿದ್ರು ಏನಾಯ್ತು ರವಿ 2020 ಕಾಪಿ ಕೊಟ್ಟಿದೆ ಸರ್ ಕೊಟ್ಟಿದ್ದೀವಿ ಅಲ್ಲಿ ನಾವು ಡೈರೆಕ್ಟ್ ಭೇಟಿ ಆದಾಗ ಇನ್ನೋಡಲ್ಲಿ ಕೊಡು ಅಂತ ಹೇಳಿದ್ರೆ ಕೊಟ್ಟಿದ್ವಿ ಅದಾದ್ಮೇಲೆ ಒಂದ್ಸಲ ಏನದ ಪೊಲೀಸರ್ ವೀರ್ ಮಂತೇಶ್ ಅಂತ ಹೇಳಿ ಆಮೇಲೆ ಅವ್ರು ನಮಗ್ ಬೆದರಿಕೆ ಹಾಕಿದ್ರಿ ನೀವೆಲ್ಲ ಹಿಂಗ್ ಕಮಿಷನರ್ ಬಲ್ಲಿ ಅಲ್ಲಿ ಇಲ್ಲಿ ಹೋದ್ರೆ ನಿನಗ್ ರೌಡಿ ಶೆಲ್ಟರ್ ಓಪನ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಬೇರೆ ಬೇರೆ ಕೇಸ್ನ ನಿನಗ್ ಜೈಲಿಗೆ ಕಳಿಸ್ತೀನಿ ಅಂತ ಅದಾದ ಕೇಳಿ ನಾವು ಅಲ್ಲಿ ಸಹಿ ಮಾಡು ಅಂತ ಹೇಳಿದ್ರೆ ಸರ್ ಮುಚ್ಚಳಿಕೆ ಮಾಡ್ತೀವಿ ಅಂತ ಹೇಳಿ ಸರಿ ಇದೆ ನಿಮ್ದು ಆಸೆ ಇದೆಯಾ ಇಲ್ಲಿ ಇದು ಹಾ ಸರ್ ಶಿವಾನಂದ್ ಇದು ನೋಡಿ ಸ್ವಲ್ಪ ಅವ್ರದ್ದು ಯಾವ್ದೇ ಸರ್ ನಾಯಕ್ದು ಇಲ್ಲ ಸ್ವಲ್ಪ ನೋಡ್ಬೇಕು ಇದು ಸೀರಿಯಸ್ಲಿ ಇರ್ತಿ ಕೇಸೇಜ್ ಏನಿದೆ ಇಲ್ಲ ನಾವು ಕೊಟ್ಟಿದ್ದು ಅವಾಗ್ಲಿಂದ ಕಂಪ್ಲೇಂಟ್ ಕೊಟ್ಟಿವಿ ಸರ್ 2 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್ ನಾವು ಬಟ್ ನನಗೆ ಹೆದರ್ಸ್ತಾರ್ರಿ ರೌಡಿ ಶೆಲ್ಟರ್ ಓಪನ್ ಮಾಡ್ತೀವಿ ಎಫ್ಐಆರ್ ಮಾಡ್ತೀವಿ ಇಲ್ಲದೊಂದು ಕೇಸ್ ಹಾಕಿ ನಿಮ್ಗೆ ಜೈಲಿಗೆ ಕಳಿಸ್ತೀವಿ ಅದ್ರಾಗ ನಮ್ಮ ಅಣ್ಣ ತಮ್ಮ ಎಲ್ಲ ಶಾಮೀಲ್ ಇರೋದು ಇದಾರೆ ಸರ್ ರೊಕ್ಕ ಕೊಟ್ಕೊಟ್ ನನಗೆ ಏನದ ಅಲ್ಲ ನಿಮ್ಮ ಎಫ್ಐಆರ್ ಆಗಿದೆಯಾ ಎಫ್ಐಆರ್ ಆಗಿದೆ ಸರ್ ಏನಾಗಿದೆ ಎಫ್ಐಆರ್ ಮೇಲೆ ಎಫ್ಐಆರ್ ಎಲ್ಲ ಅಣ್ಣ ತಮ್ಮ ಜಗಳ ಆಡಿದ್ದು ಅಂತ ಹೇಳಿ ಎಫ್ಐಆರ್ ಆಗಿದೆ ಸರ್ 5 ದಿವಸ ನಾನು ಜೆಸಿ ಮಾಡಿದ್ರು ಅದಾದ್ಮೇಲೆ ಬೇಲ್ ಮೇಲೆ ಬಂದಿದ್ದೀನಿ ಸರ್ ಅದಾದ್ಮೇಲೆ 3-4 ಸಲ ಚೌಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಸಿಗ್ನೇಚರ್ ಮಾಡ್ಲಿಕ್ಕೆ ಹೇಳಿದ್ರು ಮಾಡಿದ್ದೀನಿ ಸರ್ ಅದಾದ್ಮೇಲೆ ಕೂಡ ನಾವು ಸಿವಿಲ್ ಸೂಟ್ ಹಾಕಿದ್ದೀನಿ ಸರ್ ನಮ್ಮ ಪ್ರಾಪರ್ಟಿ ಮೇಲೆ ಅದು ಕೇಸ್ ವಾಪಸ್ ತಗೊಳ್ಳಕ್ಕೆ ಹೆದರ್ಸ್ತಾರೆ ಸರ್ ಕರೆದು ಆಯ್ತು ಭೇಟಿ ಮಾಡಿ ಡಿಸಿಪಿ ಅವ್ರಿಗೆ ಹೋಗಿ ಭೇಟಿ ಮಾಡಿ ಓಕೆ ಅವ್ರಿಗೆ ಭೇಟಿ ಮಾಡಿ ಕೊಡಿ ಅವ್ರಿಗೆ ಕೊಡ್ರಿ ಕೊಡ್ರಿ ನಮಸ್ಕಾರ ಸರ್ ಸರ್ ಯಾದಗಿರಿ ಜಿಲ್ಲೆ ಇಲ್ಲ ಸರ್ ಕುಮಾರ ಸರ್ ಸರ್ ಒಂದ್ ನಿಮಿಷ ಆಯ್ತಾ ಸರ್ ಕುಶಲ್ ಕುಮಾರ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಯಾದಗಿರಿ ಜಿಲ್ಲೆಯಲ್ಲಿ
ಕುಶಲ್ ಕುಮಾರ್ ಅಂತ ಭಾಗದಲ್ಲಿ ಎರಡು ಕಸ್ಟಮರ್ ಗಳಿಗೆ ಕೊಲೆ ಮಾಡ್ತಾರೆ ಸರ್ ಭಾಗದಲ್ಲಿ ಸರ್ ಅದೇ ಸರ್ ಕಿಡ್ನಾಪ್ ಮಾಡಿದ್ದೆ ಸರ್ ಯಾದಗಿರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಯಾವ್ದಿದೆ ಸರ್? ಹೊರಗಡೆ ಬಿಡ್ತಾರೆ ಸರ್ ಆರೋಪಿಗಳ ಸರ್. ಎಲ್ಲ ಆರೋಪಿಗಳಿಗೆ ಇನ್ನೂ ಕ್ರಮ ಕೈಗೊಳ್ತೀನಿ ಸರ್. ಏನ್ ಸರ್ ಏನಾಗಿದೆ? ಜೈಲಿಗೆ ಜೈಲಿಗೆ ಜೈಲವಾಸ ಮಾಡ್ತಾರೆ. ಯಾಂಡರ್ ಮಾಡ್ತಾ ಇಲ್ಲ. ಜಸ್ಟ್ ಕೇಳಿ ಮನೀಶ್ ವಾಟ್ ಅವರು ಏನ್ ಹೇಳ್ತಾ ಇದಾರೆ. ಅವರು ಹಿಡ್ಕೊಂಡು ಬಂದಿದ್ರೆ ಬಹುಶಃ ಯಾವ್ದು ರಾಜಕೀಯ ಪ್ರವಾಹಕ್ಕೆ ಒಳಗಡೆ ಬಂದು ಅವ್ರಿಗೆ ಬಿಡುಗಡೆ ಮಾಡ್ತಾರೆ ಸರ್. ಮತ್ತೆ ಬಿಡುಗಡೆ ಮಾಡ್ತಾರೆ ಸರ್. ರಾಜ್ಯ 10 ಗಂಟೆ ಮತ್ತೆ ಬಿಡುಗಡೆ ಮಾಡ್ತಾರೆ ಸರ್. ಕ್ರೈಮ್ ನಂಬರ್ 302 ಸರ್. ಇಲ್ಲ ಇಲ್ಲ ಕ್ರೈಮ್ ನಂಬರ್ 302 ಇಲ್ಲ ಸೆಕ್ಷನ್ 302 ಇದೆ. ಕ್ರೈಮ್ ನಂಬರ್ ಹೇಳಿ. ಕ್ರೈಮ್ ಆದ್ರೆ ಕೊಟ್ಟಿದ್ದೀನಿ ಸರ್. ಸರ್ ಹೆಸರು ಹಾಕಿದ್ದೀನಿ ಸರ್. ಹೆಸರು ಕೊಟ್ಟು ಅಲ್ಲಿ ಕೊಟ್ಟಿದ್ದೀನಿ ಸರ್. ಸರ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಯಾವಾಗ ರಿಜಿಸ್ಟರ್ ಆಗಿದೆ ಇದು? 15 ತಾರೀಕು ಸರ್. 15 ತಾರೀಕು ರಾತ್ರಿ 16ನೇ ತಾರೀಕಿಗೆ ಎಫ್ ಐ ಆರ್ ಆಗಿರುತ್ತೆ ಸರ್. 16ನೇ ತಾರೀಕು 3 ಗಂಟೆಗೆ ಸರ್ ಬೆಳಿಗ್ಗೆ ನಾವು ಕಂಪ್ಲೇಂಟ್ ಆಗಿದೆ. ಹೌದು ಸರ್. ಸೊ ನಿಮ್ಮ ಎಸ್ ಪಿ ಏನ್ ಹೇಳೇ ಇಲ್ಲ, ಇದು ನಮ್ಗೆ ಇವತ್ತು ಮೆಸೇಜ್ ಮಾಡ್ತಾನೆ. ತುಂಬಾ ನನಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಇದರಿಂದ ಮಾಡ್ತಾ ಇದಾರೆ ಸರ್. ನಮ್ಗೆ ನಮಗೆ ಬೆದರಿಸ್ತಾರೆ ಸರ್ ಏನಾದ್ರು ಕೇಳಕ್ ಹೋದ್ರೆ. ತಡಿ 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 ಅವು ಆದ ಭೇದ. ಅವು ಇದು ಎಫ್ ಐ ಆರ್ ಆಗಿದೆ ಸರ್. ಇಪ್ಪತ್ತು ವರ್ಷ ಸರ್. 2 ವರ್ಷದಿಂದ ಡಾಬಾ ನಡೆಸ್ತಾ ಇದ್ದೀವಿ ಸರ್. ನಾವು ನೋಡಿ ಸರ್ ರಾಜಕಾರಣ ಒತ್ತಡದಿಂದ ಅವರು ಇದು ಮಾಡ್ತಾ ಇದ್ರೆ ಮೇಲ್ನೋಟ ಕಾಣ್ಬರ್ತದೆ ಸರ್. ನಮ್ಗೆ ಆರೋಪಿ ಯಾರು? ಆರೋಪಿ ಮಲ್ಲೆ ಮತ್ತು ರವಿ ಸರ್. ಮಲ್ಲೆ ಮತ್ತು ರವಿ ಸರ್. ರವಿ ಸರ್ ಇಬ್ರು ಸರ್. ರಾತ್ರಿ 8:00 ಸರ್ ಸರ್ ಅವ್ರದ್ದು 365 ರೂಪಾಯಿ ನನ್ನ ಕೈ ಮೇಲೆ ಬಾಕಿ ಇತ್ತು ಸರ್. ಅವ್ರದ್ದು 65 ರೂಪಾಯಿ ಸರ್. ಆಮೇಲೆ ಅವ್ನ ನಮ್ಮ ಹುಡುಗನ ಕೈ ಮೇಲೆ 200 ರೂಪಾಯಿ ಬಾಕಿ ಇತ್ತು ಸರ್. ಟೋಟಲ್ 500 ರೂಪಾಯಿ ಇತ್ತು ಸರ್. ಅವನ್ ಏನ್ ಮಾಡಿದಾನೆ ತಿರ್ಗಾ, ನಾನು ಆಕ್ಚುಲಿ ಅಲ್ಲಿ ಇರ್ಲಿಲ್ಲ ಸರ್. ಇವ್ರು ತಿರ್ಗಾ ಓಕೆ ಬಾಕಿ ಕೇಳಿದ್ರು ಸರ್. ಅವನು ಕೊಡದಿರೋಸ್ಕರ ಇವ್ರು ಅವ್ರ ಏನ್ ಮಾಡ್ಬಿಟ್ಟಿದ್ರು ಸರ್, ಒಳಗಡೆ ಏನು ತಗೊಳಕ್ ಹೋಗಿದಾನೆ ಅವ್ನ್ ಹೋಗ್ಬಿಟ್ಟು ಕುಚ್ ಬಿಟ್ಟಿದ್ರು ಸರ್. ಒಂದೇ ಅವ್ನ ಸೆಕೆಂಡ್ ಅಲ್ಲಿ ಕಲಸ ಆಗ್ಬಿಡ್ತಾನೆ ಸರ್. ಏನು ಅಂತ ಹೊಡೆದ್ರ ಗೊತ್ತಿಲ್ಲ ಸರ್. ಅವ್ರು 3 ಇದ್ರು ಸರ್. ಇವ್ರು ಇಬ್ರು ಏನ್ ಮಾಡಿದ್ರು ಸರ್, ಹೇಳ್ಬಿಟ್ಟು ಓಡೋಗ್ಬಿಟ್ಟಿದ್ರು ಸರ್ ಅಲ್ಲಿಂದ. ಹೌದ್ ಸರ್, ರವಿ ಮತ್ತು ಮಲ್ಲು ಸರ್. ಆರು ತಿಂಗಳ ಸಾಕೊಂಡಿರ ಸರ್. ಕೃಷಿನ ತಾಯಿಲ್ಲ ತಂದಿಲ್ಲ ಸರ್. ಇವರಿಂದ ಯಾರಿಲ್ಲ ಅಂದ್ಬಿಟ್ಟು ಅವ್ರು ತುಂಬಾ ದುಡ್ಡು ಕಟ್ಟಿ ಅದು ಕಟ್ಟಿ ಏನೇನೋ ಮಾಡ್ತಾ ಇದ್ರ ಸರ್. ನಾವೇನು ಕೇಳಿಲ್ಲ, ಮಾಡೋದಿಲ್ಲ, ಅನಾಥ ಹುಡುಗ ಅಂತಂದ್ಬಿಟ್ಟು.
ಸರಿ ಈಗ ಅವ್ರಿಗೆ ಮತ್ತೆ ಅವರು ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ನೀವು ಈಗ ಹೋಗಿ ಯಾದಗಿರಿಗೆ ಹೋಗಿ ಅವರಿಗೆ ಈಗ ಕೂಡ ನೀವು ಭೇಟಿ ಮಾಡಬಹುದು ಗೊತ್ತಾಯ್ತಾ ಅವರು 9 ಗಂಟೆಗೆ ರಾತ್ರಿವರೆಗೆ ಅವರು ಅಲ್ಲಿ ಇರ್ತಾರೆ ಸಿಗ್ತಾರೆ ನಾವು ಅವರಿಗೆ ತಿಳಿಸ್ತೀವಿ ನಿನ್ನೆ ಅಹವಾಲ್ ಇದೆ ಅವರು ಇವತ್ತು ಅವರು ಕೇಳಿಸ್ತಾರೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿ ಬರ್ತಾ ಇದ್ದಾರೆ ಅವರು ಬಂದಾಗ ಮತ್ತೆ ನಾನು ಅವರಿಗೆ ಕೇಳ್ತೀನಿ ಸರ್ ನಾವು ಹೋಗಿ ಕೇಳಿದ್ರೆ ಏನಾದ್ರ ಸರ್ ಅವರು ನಾವು ತೋಮಂತ್ರಿಗೆ ಅರೆಸ್ಟ್ ಮಾಡ್ತೋಪ್ಪ ಏನ್ ಟೆನ್ಷನ್ ತಪ್ಪ ಹೋಗ್ರಿ ಅಂತಾರೆ ಸರ್ ನಾವು ತೋರಿಸ್ರಿ ಸರ್ ಅಂತಂದ್ರೆ ನಿಮ್ಗೆ ಯಾಕೆ ತೋರಿಸ್ಬೇಕು ನೀವು ಹೋಗ್ರಿ ಅಂತ ಹೇಳ್ತಾರೆ ನಾನು ಹೇಳಿದನ್ನ ಈಗ ನೀವು ಹೋಗಿ ಭೇಟಿ ಮಾಡಿ ಸರ್ ನಮ್ಮ ಹುಡುಗನ ಕಳ್ಕೊಂಡ ಮೇಲೆ ನಾವೇನು ಕೇಳಕ್ಕೆ ಬರಬಾರ್ದು ಸರ್ ಅಲ್ಲ ನಾನು ಹೇಳಿದನ್ನ ನೀವೀಗ ಹೋಗಿ ಅವರು ಅಲ್ಲಿ ಇದ್ದಾರೆ ಆಫೀಸ್ ನಲ್ಲಿ ಮತ್ತೆ ನಾವು ಅದು ಅವರು ನಿಮ್ಮ ಏನೇನು ಎವಿಡೆನ್ಸ್ ಸಾಕ್ಷಿ ಇದೆ ಅವರಿಗೆ ಹೇಳಿ ಅದು ಆ ಪ್ರಕಾರ ಕ್ರಮ ತಗೊಳ್ತಾರೆ ಅವರು ಇಬ್ಬರು ಈಗ ಇದ್ದಾರೆ ಸ್ಟೇಷನ್ ಪೊಲೀಸ್ ಕಸ್ಟಡಿ ಅವರು ಪೊಲೀಸ್ ಹತ್ರನೇ ಇದ್ದಾರೆ ನಿಮ್ಗೆ ಹೇಳ್ತಾ ಇದ್ ಎಷ್ಟು ಹೇಳ್ತಾರೆ ಕೇಳ್ರಿ ಅವರು ಆರತಿ ಮಾಡಿದರೆ ನೀವು ದಯವಿಟ್ಟು ಹೋಗಿ ಅವರಿಗೆ ಭೇಟಿ ಮಾಡಿ ಟೆಲ್ ಹಿಮ್ ಲೆಟ್ ದಮ್ ಗೋ ಅಂಡ್ ನೀವು ಭೇಟಿ ಮಾಡ್ಕೊಳ್ಳಿ ಈಗಲೇ ಹೋಗಿ ಗೊತ್ತಾಯ್ತಾ ಯಾಕಂದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿ ಬರ್ತಾರೆ ಅವರು ಓಕೆ ಹೋಗ್ ಬನ್ನಿ ಏನಾದ್ರೂ ಜಾಸ್ತಿ ಇದ್ರೆ ಈಗಲೇ ಹೋಗಿ ಆ ನಂತರ ನಿಮ್ಗೆ ಸಾಮಾನ್ಯಸ ಆಗದೆ ಇದ್ರೆ ಅವರು ಐಜಿ ಸಾಹೇಬ್ ಇದ್ದಾರೆ ಅವ್ರಿಗೆ ನೀವು ಯಾವಾಗ್ಲೂ ಬಂದು ಭೇಟಿ ಮಾಡಿ ಎಲ್ಲಿ ಎಲ್ಲಿ ನಿಂಬರ್ಗ ನಿಂಬರ್ಗ ಹಾಕೇನಾ ಅದು ಸರ್ ಸ್ವಲ್ಪ ನೋಡಿ ಸ್ವಲ್ಪ ತಡಿ ಅವ್ರ ಪಾಪ ಅವ್ರಿಗೆ ಯಾರು ನಿಂಬರ್ಗ ಪಿ ಎಸ್ ಐ ಸ್ವಲ್ಪ ಹೇಳಿ ಅದನ್ನ ನೋಡಿ ಇಟ್ ಲೈಕ್ ಇಫ್ ದೇ ಮೇಕ್ ಎಫರ್ಟ್ ನೋಡ್ರಿ ದೇಸಾಯಿ ಹಾ ಅವ್ರದ್ದು ಆಗಿದ್ಯಾ ಹ್ಮ್ ಅದು ನೋಡಿ ಅವ್ರದ್ದು ನೋಡಿ ಸ್ವಲ್ಪ ಅವ್ರದ್ದು ನೋಡಿ ಏನ್ ಹೆಸರು ಸರ್ಣು ಕೋಲಾರ ಅವ್ರದ್ದು ಸ್ವಲ್ಪ ನೋಡಿ ಮಾಡಿಸಿ ಹಾ ಹೇಳಿ ಯಾರು ನೀವು ಹೇಳಿ ಸರ್ ನಮಸ್ತೆ ಸರ್ ನನ್ನ ನಾಮ ಮೊಹಮ್ಮದ್ ಜಾಹಿದ್ ಖುರೇಷಿ ಸರ್ ಕ್ಯೂಂಕಿ ಮೇರಾ ಡೈರಿ ಫಾರ್ಮ್ ಹೈ ಸರ್ ಕ್ಯೂಂಕಿ 26 ಜನವರಿ 2 ತಾರೀಖ ಕೆ ದಿನ ಆಕರ್ ಸಾಹಬ್ ಹಮಾರ ಯೂನಿವರ್ಸಿಟಿ ಕೆ ಸರ್ಕಲ್ ಆಕರ್ ಪೂರಾ ಲೇಖರ್ ಗಏ ಸರ್ ಉನ್ನು ಕ್ಯಾ ಲೇಖರ್ ಗಏ ಜನವರಿ ಲೇಖರ್ ಸರ್ ಗಾಯ गाय गाय लेके सर 26 तारीख को 2 तारीख को ये 2 को हाँ हाँ कितना गाय लेके गए 26 गाय हाँ 26 गाय साहब हाँ लेकर गए साहब फिर मेरे नाम पर केस करे साहब कंप्लेंट करे फिर मेरा खेत है साहब 2 एकड़ भैंस है बकरी है फार्म है साहब मेरा दूध का आकर लेके गए साहब क्योंकि वो कुर्बानी की टेम्पो काटते बोल को वो हिसाब से लेकर गए साहब उन्होंने खेत में तो आप पहले हाँ साहब पहले पालते साहब हम अदो खेत में से आके लेकर गए साहब अल्लाह लख खे यारो इधर इनर सिटी साहब एसीपी ಎಲ್ಲಿ ಇದ್ದಾರೆ हां ಇದು ಏನ ಅವರದು ಮೊದಲೇ ಫಾರ್ಮ್ ಕೆಲಸ ಮಾಡ್ತಾರೆ ಏನ ಅವರು ಸರ್ ಅಲ್ಲಿ ಏರಿಗೆ ಅಂತ ಮಾಡ್ತಿದ್ದಾರೆ ಸರ್ ಅಲ್ಲಿ ಅವರು ಎಂಬಳ ಒಂದು 4 ಮಿಲ್ಕ್ ಕೊಡೋ ಯಾಕಿದ್ದು ಅವರು ಏರಿಗೆ ಅಂತ ಗೊತ್ತಾ ಪ್ರಶ್ನೆ ಬಿಟ್ಟಿ ಸರ್ ಮಿಕ್ಕಿದ್ದು ಎಲ್ಲ ಕರೀಲಿಕ್ಕೆ ಅಂತ ಅವರು ಒಪ್ಪೋದು ಸರ್ ಗೀತಾ ನೀವು ವಿಸಿಟ್ ಮಾಡಿದ್ರ ಏನಿದೆ ವಿಷಯ ಸರ್ ಅವ್ನು ಪಾನೆ ಗ್ಯಾಸ್ ಸರ್ ಅವನು ಕುರ್ಬಾನಿ ಬೇಚರಿ ಒಳಗೆ ಬೋಲೆ ಸರ್ ಅವನು बात भी करने नहीं दिया साहब सर्कल साहब आप बैठिए बोले मेरा मोबाइल काट लिया साहब उन्होंने कुछ बात नहीं करना बोले कमिश्नर साहब के साथ दिए साहब हम ಪೂರಾ ಕಂಪೋನೆಂಟ್ ಸರ್ ಇಲ್ಲ ಸರ್ ಇಲ್ಲ ಸರ್ ಸಾರಿ ಸರ್ ಹಾಲ್ ಕೊಡ ಇಲ್ಲ ಸರ್ ನೋಡಿದೀವಿ ಅಲ್ಲಿ 2 ಟ್ಯಾಕ್ ಇದೆ ಸರ್ ಅಚ್ಚ ಅದು ಪಾನೆಗ್ಲಿಯೇ ಲೈದೆ ಸರ್ ಅವನು ಸರ್ ಏನು ಮಾಡ್ತೀರಿ ಸರ್ ಸರ್ ಈಗ
ಟೂ ಟೈಪ್ ಇದೆ ಸರ್ ಆಕ್ಚುಲಿ ಒಂದು ಪನ್ನು ಮಡಕ ಅಂತ ಹೇಳಿದ್ರು ಒಂದು ತಂದಿರೋದು ಬೇರೆ ಇದು ಸರ್ ಬೇರೆ ಬ್ರ್ಯಾಂಡ್ ಇತ್ತು ಅದಕ್ಕೆ ಅದನ್ನ ಚೆಕ್ ಮಾಡಬೇಕು ಅವಾಗ ಕೂಡ ಅವರು ಒಪ್ಪಿಕೊಂಡಿದ್ದಾರೆ ಇಲ್ಲ ಇದು ತಂದಿರೋದು ಇದು ಪನ್ನು ಮಡಕಿದ್ರು ಅಂತ ಟೋಟಲ್ 32 ಕಾಮ್ ಇತ್ತು ಸರ್ ನೇ ಸಾಬ್ನ ಕೋಯಿ ಬಾತ್ ನೀ ನಿದ್ರೆ ಸಾಬ್ ಮೇರೆಗೂನು ಆ ಬೈಟೆ ಬೋಲೆ ಅತ್ತಡು ನೀವೇ ನೀವೇ ಬಿಡ್ತಾ ಇಲ್ಲ ಅವರಿಗೆ ಮಾತಾಡಕ್ಕೆ ಈಗ ಹಾ ಅವರು ಮಾತಾಡ್ಲಿ वो जो बोली है झूठ बोल रही है सर आप समझा नहीं 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 सर मैं तो करने के लिए लाया था सर नहीं नहीं वो नहीं वो जो बोली है झूठ बोल रही है सर उन्होंने कोई बात करने नहीं दिया सर मेरे को नहीं, नहीं, वो क्या वो अपने मन से बोल रही है अब मैं कैसा बोलूं सर नहीं, नहीं, कोई बोलने नहीं दिया मेरे को इस पार्ट पे ठीक है देखते हैं आप वो है ना आपको दिए थे ना सब आप देखने के आते आप बोले उनको देखो बोले डीसी साहब को भी बताए साहब डीसी साहब को भी दिए साहब ये नहीं दे दो सर इधर ओरिजिनल कोड ली ना कमीशन को दिए साहब हम और भेटी माड़ी इनको मिलिए ठीक है इनसे मिलिए आप जो है फिर कल आपसे मिलना कल शाम में मिलिए ठीक है सर ठीक है कल शाम में जाकर मिलिए ठीक है सर नमस्ते सर मेरा एक रिक्वेस्ट है और अपील है सर डिपार्टमेंट से कि सर आप जब आईजीपी साहब थे तो पूरा डिपार्टमेंट अलर्ट था सर आप जाने के बाद अभी क्या होना हाँ, सर, अलर्ट था नहीं हाँ, सर, था, तो अभी आप जाने के बाद सर फोक्स को और मर्डर केस हमारे डिस्ट्रिक्ट में हाईएस्ट हो रहे सर और स्पेशली जेवरगी से राम मंदिर तक एवरी ईयर मोर देन 15 एक्सीडेंट होते सर और उसके बाद सर समाज में क्या रहा बोले तो एक आदमी आंदोला स्वामी आईजीपी साहब आलोक साहब पे जब गलेस गलेस कर गाली देता है तो भी पुलिस वाले को एक्शन नहीं लेते तो सार्वजनिक में एक ये हो रहा है सर मैसेज जा रहा है सर एक मैसेज क्या जा रहा है एफआईआर आया ना हाँ सर पुलिस वालों को वैसा बोल रहे तो नहीं, क्या नहीं, 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 करके एफआईआर डाल के रखे हैं तो इसलिए सर हमारा रिक्वेस्ट है सर नहीं ऐसा है कि वो जो है वो तो हमारी रिक्वेस्ट है सर रिक्वेस्ट आप करने से पहले वो काम कर चुके हैं सबसे रिक्वेस्ट है सर सर रिक्वेस्ट बहुत लेट है सर नहीं सर हम दिए सर कंप्लेंट यहाँ पर दिए सर एफआईआर होके बाउंड ओवर भी हो चुका है हमारा रिक्वेस्ट क्या है सर जिस तरह सब लोग डिपार्टमेंट अलर्ट है आज आईजीपी साहब हमेशा इसी तरह रहेंगे हमेशा रहेंगे अब आगे से रहेंगे आप भी हमारे साथ अलर्ट रहिए सर मैं रजा अकेडमी आप अलर्ट है तो हम अलर्ट है ठीक है सर मैं रजा अकेडमी की तरफ से आया हुआ हूँ हाँ बताइए दो चीजें हैं सर एक तो गांजा जो है गुलबर्गा में बहुत ज्यादा आम होता जा रहा और अगर हम आइडेंटिफिकेशन भी करें डिपार्टमेंट को अफसोस की बात यह हो रही कि उन लोगों तक हमारे बातें पहुंचाई जा रही है और उस पर कोई एक्शन नहीं हो रहा और हद ये हो रही सर कि गांजे की वजह से मर्डर केसेस हो रहे हैं आए दिन कई तरह के जो है ना इसके ऊपर बहुत ज्यादा प्रॉब्लम हो रहे हैं कि इसके ऊपर कोई भी जो है ना जिस अंदाज से वर्कआउट होना चाहिए ऐसा नहीं हो रहा एक चीज है दूसरी चीज हमारी रजा अकेडमी की तरफ से ये एक रिक्वेस्ट है बहुत सारे इवेंट्स के टाइम पर डीजे बजाया जाता सर इतनी आवाज से बजाया जाता चाहे वो किसी भी रिलीजन का हो किसी के इसका भी हो उसको पर पाबंदी लगाई जाए उस पर रोक लगाया जाए इस कदर वो डीजे की आवाज होती है कोई हार्ट पेशेंट या कोई दूसरी का अगर कोई वहां से गुजरे ना तो यकीनन वो मर जाएगा तो ये दो चीजें हमारी रिक्वेस्ट है गांजा ये जो नार्कोटिक जो जो नशावर चीजें जो बहुत ज्यादा हमारे सिटी में आम हो रही स्पेशली रोजा लिमिट में रोजा एरिया में हाँ रोजा एरिया में बहुत ज्यादा जो है वहाँ पे ये हो रही सोना वाले जी सर अब ठीक है मुस्लिम चौक में प्रोटेस्ट किए जी तो लोकल पुलिस का परमिशन लिया था बिल्कुल कहाँ लिया था बगैर परमिशन के हम कोई काम करते ही नहीं सर पूछिए आप रजा एकेडमी इंदा प्रोटेस्ट कर दे मुस्लिम चौक सोना वाले ಸೋನವನೆ ಅದು ಪ್ರೊಟೆಸ್ಟ್ ಮಾಡೋದಲ್ಲ ಮುಸ್ಲಿಂ ಚೌಕಲ್ಲಿ ಇವ್ರು ರಜಾ ಅಕಾಡೆಮಿ ಹೊತ್ತಿಲ್ಲ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ರ ಅವರು ಇಲ್ಲ ಸರ್ ಪರ್ಮಿಷನ್ ತಗೊಂಡಿದ್ರು ಕಾನೂನು ಆಫೀಸ್ ಕೊಡ್ತೇವೆ ठीक है अगर हम परमिशन एक बार एक मिनट सुनिए अगर हम परमिशन नहीं लिए थे आप वहाँ आके हमारे पास से रिसीव कर लिया ना सर ये सब चीजें क्या सब चीजें हम जो कंप्लेन कर रहे थे जिस पर जो गुस्ताखे रसूल पर जो हम कंप्लेन कर रहे थे उस पर
अभी नूपुर शर्मा की उस पर प्रोटेस्ट हुआ वो बोले ना, तो वही मैं आपको बोल रहा हूँ, सारी चीजें होगी। आप पूरी पुलिस के बंदोबस्त के लिए हम गए, सर से मिले, आईजीपी साहब से मिले, सबसे मिले, एसीपी साहब से मिले, इंटीमेशन दिए, यस बोलने के बाद ही हम करें। कोई नहीं, यस नहीं बोला है। सर हम झूठ बात करते नहीं, हमेशा हमारा काम है नहीं। यस कौन बोला? आपके डिपार्टमेंट से ही बोला गया है। यस आप करिए, हम उसको जो नहीं करने के बोलने के बावजूद हम बढ़े। ओके ओके रवि, आप जो है जी सर कोई इन्फॉर्मेशन दिए, ठीक है, आप कह रहे हैं जो गांजा के बारे में कोई इन्फॉर्मेशन देते हैं पुलिस वाले आप ही का नाम बता देते हैं। जी बिल्कुल, ऐसा कभी हुआ क्या? किसको बताया और कौन आपका नाम बताया? मैं वो सब अभी आए उसको नहीं बोलना चाहूंगा, बट ऐसा हुआ है, मगर ऐसा कंफर्म हुआ है और ऐसा हो भी रहा है बार बार, और उन पर कोई एक्शन नहीं लिया जाता। मैं तो यहाँ तक कहूंगा कि तालमेल है तो सारी चीजें जो होने के बावजूद रिपीट रिपीट बार बार होते जा रहे हैं। रोजा एरिया सोनावन है, सर तो अभी रिमिट आए, अभी रिसेंट आए हैं। इससे पहले कौन थे? अब आप देखिए सर किन किन को, असलम बादशाह साहब थे और भी लोग थे इससे पहले। नोड़ी निम एरिया स्वल्प निम एरिया बेरे कड़े को इरबेकु, एम एस के मिल कड़े, जिला अनाबाद कड़े, आ बस स्टैंड कड़े, इदु गांजा गिजा सेदोदु स्वल्प इरुत्ते, मत्ते इदु सर्वे सामान्य, अदु माडिद्रे स्वल्प धैर्य बरुत्ते, अवरु होगि राबरी माड्तारे एनेन माड्तारे अवरु कंजम्पशन माडि यारु इदु डिस्ट्रिब्यूट माड्ता इद्दारे अवरिगे कूड हिडिबेकु, गोत्तिदे? And we should not take it. लेकिन है कि आप अच्छे इससे आप आइए, उनसे बात कीजिए, और निम्गे नोड़ी निम्गे इल्ला नान एल्लरिगे हेळ्ता इद्दीनि इन्फॉर्मेंट हेसरु गोप्यवागि इट्कोळ्ळि, सुम्मने यारु इन्फॉर्मेशन कोड्तारे अवरद हेसरु नीवु बहिरंगवागि इदु माडोदु अदु सरि आगोदिल्ल, सो इन्फॉर्मेशन कलेक्ट माडि और आपको यकीन दिलाते हैं आप अगर अच्छे काम के लिए कहते हो तो पक्का जो है हमारा जो आपके साथ जो है हमेशा जो है ठीक से रहेगा। और आप बताइए, ठीक है आप ये नहीं लेकिन आप ना होता है कि सुमने यार हेसू बहिरंग यार मारो बेड़ा अभी अंत मत है नोड़ी परमिशन लेके आप एक ठीक हम देखिए रजा एकेडमी से जो भी काम होता है आप लोकल पुलिस स्टेशन को अप्रोच करना है, उनको गांजे के बारे में भी इन्फॉर्मेशन देना है, ऐसे प्रोटेस्ट करने वाले उसका भी इन्फॉर्मेशन देना है, जो कुछ भी करना है पुलिस के इसमें जाके कीजिए। आप कीजिए आदरे अल्लाह इन जनरल रवि यू शुड इंश्योर के दो गांजा गिंजा दुडी सिटी ले तो आगो तो बेड़ा अदु वेदर रजा एकेडमी नमगे हेळ्तारे अथवा यारु हेळ्तारे अदु बेरे विषय, ಬಟ್ ನಾವು ನಮ್ಮ ಕೆಲಸ ನಾವು ಮಾಡ್ಬೇಕು, ಅವರು ಹೇಳಲಿ ಬಿಡ್ಲಿ ಅಷ್ಟೇ. ಆಯ್ತು ಆಯ್ತು ಓಕೆ ಓಕೆ ಸರ್ ನಮಸ್ತೆ, ಅಮೀನುದ್ದೀನ್ ಯರ್ನಾಳ್, ರಿಟೈರ್ಡ್ ಟೀಚರ್ ಸರ್ ನಾನು. ಸರ್ ಬ್ರಹ್ಮಪುರಿ ಏರಿಯಾ ಮೇ ದೋ ಮೇರೆ ನಯನೆ ಕೆ ದೋ ಪ್ಲಾಟ್ ಹೈ ಸರ್, ಕಂಪ್ಲೀಟ್ ಕಮಿಷನ್ ಆಫೀಸ್ ಮೇ ಭಿ, ಕಾರ್ಪೊರೇಷನ್ ಮೇ ಭಿ, ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮೇ ಭಿ ದಿಯಾ ಹೂಂ. ಪಹಲೇ ಚವಾನ್ ಸಾಹಬ್ ರಾಯ್ ತಕ್ ಆಕೆ ರೋಕೆ ಥೆ ಉಸ್ಕೋ, ಫಿರ್ ಉಸ್ಕೆ ಬಾದ್ ಜೋ ಹೈ ಫಿರ್ ಕಂಪ್ಲೀಟ್ ಉನ್ಹೇ ಛತ್ ಡಾಲಾ ಸರ್ ದೋ ಪ್ಲಾಟ್ ಪೇ ಪೂರೇ ರಿಕಾರ್ಡ್ ಹೈ ಕ್ಯಾ ಹೋನಾ ಹೈ सर, रजिस्ट्रेशन मोटेशन खाता स्टॉक पूरा है सर मेरे का, क्या होना है वो बताइए ना सर, काम 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 को रुकाना सर, काम बंद करो, काम को रुकवाना है, हाँ सर बंद करना है, वो दूसरा आदमी आपके इस पे काम कर रहा है, हाँ सर काम करके पूरा अपडेट कर, लीगल है सर पूरा डॉक्यूमेंट लीगल है तो वो इलीगल कर रहा है, हाँ सर अग्रीमेंट पे ये कर रहा है। या कौन सा एरिया है ये? ग्रामीण 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 इंस्पेक्टर यारो रमेश कामले, ये रमेश कामले इधर आइए एक सेकंड सर, सर आप देखिए सर डॉक्यूमेंट से लीगल है रिसीव करते हैं, कोर्ट में किस केस में क्या है ऑर्डर क्या है? चल रहा सर, स्टे लाइट काम नहीं करना है तो फिर भी करे सर, लेकिन अब स्टे वैकेंट करके काम कंटिन्यू करे सर, स्टे वैकेंट उसके तरफ से हो गया सर, तब तो कर सकता है ना वो काम सर, नहीं लेकिन डॉक्यूमेंट लीगल है, नहीं डॉक्यूमेंट देखिए डॉक्यूमेंट कोर्ट ऑर्डर के बाद हम कुछ नहीं कर सकते ना, कोर्ट ऑर्डर नहीं है सर, उनको दादागिरी कर, आपके ना वैकेंट हो गया स्टे, टेम्पररी था सर, टेम्पररी था, स्टे हो गया ना वैकेंट, वैकेंट हो गया तो तब अब पुलिस क्या कर सकती है? नहीं सर डॉक्यूमेंट लीगल, नहीं 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 देखिए जब कोर्ट में मसला है जी सर, जब कोई मसला कोर्ट में है और कोर्ट में जो है उनके नहीं है सर, अब स्टे वैकेंट होने के बाद कोर्ट है सर, स्टे किसका वैकेंट हुआ, किसके फेवर में हुआ? फेवर में हो गया था सर स्टे,
हाँ लेकिन अब वो वैकेट कर दिया ना अभी स्टार्ट नहीं होता सर 107 केस भी हुआ था दोनों भी वहाँ केस पे नहीं जाना कोर्ट निम्न विरुद्ध होगी स्टे वैकेट मार बिटे ना खाली किए कि नहीं अरे विकेट की नहीं कोर्ट स्टे विकेट कर दिया नहीं ठीक है वो आप कहे कि काम रोकिए एक समय दिया कि नहीं ठीक है काम रोक दो आप कहे कि नहीं कि स्टे विकेट कर लिया अब काम चालू कर दिया वो यही हुआ है ना अभी तो ये तो आपको कोर्ट में जाना पड़ेगा इससे पुलिस क्या करेगी नहीं सर नहीं नहीं ऐसे देखिए ऐसे नहीं होता है ना ये जो है चूंकि मसला कोर्ट में है तो आपको कोर्ट में जाना पड़ेगा वहीं पे फिर से आपको अपील जाना पड़ेगा अपील में ही जाके कीजिए अभी पुलिस नहीं कर सकती ना इसमें जो हम झूठ मूठ का आपको कोई ये भरोसा नहीं दे सकते ठीक है आपको झूठ मूठ का कुछ बोल देंगे वो ठीक नहीं होगा ना और कोड़ी और सर हम कल्याण उपास मनवी अपराध चटवटिक सिटा हेच्ची गलतवरी यहाँ चटवटिके जास्ती आगे सर एल रीतियल सर ಗಂಜಾಲಿ ಮಟ್ಕಾಲಿ ಎಲ್ಲ ರೀತಿಯಿಂದ ಹೆಚ್ಚಿಗಾಲತ್ತ ಸರ್ ಅದ್ರ ಸಂಬಂಧ ನಮ್ದೇನು ಬೇಡಿಕೆ ಅದ ಸರ್ ಒಂದ್ ಸ್ವಲ್ಪ ಪೊಲೀಸ್ ಸ್ಟೇಷನ್ ಹೆಚ್ಚಿಗೆ ಮಾಡಿದ್ರೆ ಇದು ಆಗ್ತಾ ಅನುಕೂಲ ಆಗ್ತಾ ಎಲ್ಲರಿಗೆ ಅಂತ ನಮ್ ಡಿಮಾಂಡ್ ಸರ್ ಗ್ರಾಮೀಣ ಸ್ಟೇಷನ್ ಅದ ಸರ್ ಗ್ರಾಮೀಣದ ವ್ಯಾಪ್ತಿ ಹೆಚ್ಚಿಗೆ ಅದ ಸರ್ ಅಲ್ಲ ನಿಮ್ಗೆ ಏನಿದೆ ಪೊಲೀಸ್ ಸ್ಟೇಷನ್ ಕಡಿಮೆ ಇದು ಕಾರಣ ಇದೆಲ್ಲ ಆಗ್ತಾ ಇದೆ ಅದೊಂದು ಆಗ್ತಲ್ಲ ಸರ್ ಜನ ಹೇಳ್ತಾರೆ 10 ಜನ ಐಪಿಎಸ್ ಆಫೀಸರ್ ಇದ್ದಾರೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಈಗ ನೀವು ಹೇಳ್ತಾ ಪೊಲೀಸ್ ಸ್ಟೇಷನ್ ಕಡಿಮೆ 10 ಜನ ಐಪಿಎಸ್ ಇದ್ದಾರೆ ಫೀಲ್ಡ್ ಗೆಳಕ್ಕೆ ಆಗಲ್ಲ ಅಲ್ಲ ಸರ್ ಎಲ್ಲ ಮಾಡೋ ಮತ್ತೆ ಪಿಸಿಗಳು ಸರ್ ಈಗ ನಮ್ದೊಂದು ಬೇಡಿಕೆ ಸರ್ ಯಾವ ಏರಿಯಾಲ್ಲಿ ಬರ್ತಾ ಇಲ್ಲ ಸರ್ ಗ್ರಾಮೀಣ ಎಲ್ಲಿ 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 ಸಿರಸ್ಗಿ ಸರನ್ ಸಿರಸ್ಗಿ ಗ್ರಾಮೀಣ ಬರಲ್ಲ ಸರ್ ಮತ್ತೆ ಅಶೋಕ್ ನಗರ್ ಮಾಡ್ಯಾ ಸರ್ ರೀಸೆಂಟ್ ಒಂದ್ ಎರಡ್ ಮೂರ್ ತಿಂಗಳ ಐತ್ರಿ ಈಗ ಅದಕ್ಕಾಗಿ ನಮ್ದೊಂದು ಬೇಡಿಕೆ ಸರ್ ಯೂನಿವರ್ಸಿಟಿ ರಾಮ ಮಂದಿರ್ ತನ ಬರ್ತಾ ಸರ್ ಯೂನಿವರ್ಸಿಟಿ ರಾಮ ಮಂದಿರ್ ತನ ಬರ್ತಾರೆ ಹಿಂಗಾಗಿ ಪೊಲೀಸರಿಗೆ ಸಮಸ್ಯೆ ಆಗ್ತದೆ ಅಂದ್ರೆ ಒಂದ್ ಮೂರ್ ಸ್ಟೇಷನ್ ಡಿಮಾಂಡ್ ಅವ ಸರ್ ಅದ್ ಮಾಡಿ ನಿಮ್ಮ ಪಂಡಿತ್ ಸಾಗರ್ ಪಂಡಿತ್ ಸಾಗರ್ ಏನ ಮತ್ತೆ ಒಂದ್ ಕಡೆ ಯಾರು ಕಲಿಸ್ತಾರೆ ಒಂದ್ಸರ್ತಿ ನೀವು ಈ ಕಡೆ ಒಂದ್ಸರ್ತಿ ಆ ಕಡೆ ಯಾಕೆ ಆಗ್ತಾ ಇದೆ ಅರ್ಥ ಪೊಲೀಸ್ ಸ್ಟೇಷನ್ ಪ್ರಪೋಸಲ್ ಸರನ್ ಸಿರಸ್ಗಿ ನಿಮ್ಗೆ ಬರುತ್ತೆ ಸರನ್ ಸಿರಸ್ಗಿ ಈಗ ನಿಮ್ಗೆ ಬರುತ್ತೆ ಸರನ್ ಸಿರಸ್ಗಿ ನಿಮ್ಗೆ ಸೇರಿಸ್ಕೊಂಡಿದ್ದೆ ಅವ್ರಿಗೆ ಗೊತ್ತೇ ಇಲ್ಲ ಮತ್ತೆ ಬೀಟ್ ಹಾಕಿ ಕಲಿಸ್ತಾರೆ ಸಬರಂ ಬರುತ್ತೆ ನಿಮ್ಗೆ ಬರುತ್ತೆ ಕಲಿಸ್ರಿ ಅಲ್ಲಿ ಅಲ್ಲ ರೀ ಇಲ್ಲ ಕಲ್ಸಿ ಅವರೇ ಅಲ್ಲೇ ಇಲ್ಲ ಬೇರೆ ಬೇರೆ ಕಡೆ ಕಲ್ಸಿ ಸರ್ ನಮ್ದು ನಮ್ಮ ಓಣಿ ನಮ್ ಏರಿಯಾ ಅಂತ ಅಷ್ಟೇ ಅಲ್ಲ ಸರ್ ಎಲ್ಲ ಅದೇ ನಾನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಏರಿಯಾ ಹೈಕೋರ್ಟ್ ಅದ ಸರ್ ಹೈಕೋರ್ಟ್ ದೊಡ್ಡ ಪ್ರಮಾಣದ ಅಲ್ಲೊಂದು ಸ್ಟೇಷನ್ ಆಗ್ಬೇಕು ಅಂತ ಡಿಮಾಂಡ್ ಸರ್ ಅಲ್ಲ ಹೈಕೋರ್ಟ್ ನೀವು ಬಿಟ್ಬಿಡಿ ಅವ್ರ ಪಾಪ ಅವರು ಹೈಕೋರ್ಟ್ ನವ್ರಿಗೆ ಬೇಕಾದ್ರೆ ಹೇಳ್ತಾರೆ ಬೇರೆ ಕಡೆ ಹೇಳಿ ನಾವು ನೋಡ್ತೀವಿ ಇದು ಸರಿ ಸರ್ ಸರಿ ಥ್ಯಾಂಕ್ ಯು ಸರ್ ಸರ್ ಗುಡ್ ಈವ್ನಿಂಗ್ ಸರ್ ಹಾಂ ಗುಡ್ ಈವ್ನಿಂಗ್ ಹಾಂ ಹೇಳಿ ಪ್ಲೀಸ್ ಸರ್ ಮೇರಿ ಏಕ್ ದೇವರಾನಿ ಹೇ ನುಸರತ್ ಸುಲ್ತಾನಾ ಉನ್ನೋ ಲವ್ ಮ್ಯಾರೇಜ್ ಕರೆ ಥೆ और कोई फैमिली मेंबर्स उसमें थे नहीं तो शादी के बाद उन्होंने पूरे घर वालों को ब्लैकमेल कर रहे हैं पैसे दियो बोल के हरास कर रहे और जो भी हेल्प करने के लिए आए सोशल एक्टिविस्ट या फिर मीडिया वाले उनके ऊपर फेक वीडियो बना के फेसबुक पे अपलोड करे सर और इतने FIR करे हम लोग कौन सा पुलिस स्टेशन है महिला मंडल व्हाट इज हैपन 107 हैव यू इनिशिएटेड वी हैव बुक्ड 5 FIR सर इन बिटवीन The one 307 is also happened, sir, where the husband has beaten the wife and he has been arrested. And even the Nusrat Sultana, she has poured petrol over her in-laws. Even she was arrested regarding that case. They sent a forensics and even... La, 107 agi bond over agi dare. No, no, you should. Are, this is like, you are only saying is to lie there. Is to at least minimum thing. Madaka, no, bond over agi dia. No, no, no. You should immediately sir, ensure that. The dispute was between husband and wife. But the name of whole family members is in their FIR. Allah, you guys, just see. She has poured petrol over in-laws. Yes. You are saying the dispute is between husband and wife. But why did she pour petrol over her in-laws? Blackmail, sir. She was Allah, blackmail, sir. Why did petrol hakila, na? She with an intention to hurt them, she has done that. No, sir. No, sir. No, sir. Allah, so only intention in the petrol hakidara mele. What do you want to say? Sir, the thing is, uno love marriage kare. Family wale koi involved nahi the. But that is different thing. That is different thing. But it is not that other members are directly or indirectly not associated. Okay.
घर में कोई आपको अभी क्या चाहिए? फेक एफआईआर अभी क्या चाहिए? एफआईआर फेक लिखा है उसमें हम लोगों के नाम है, इन्वेस्टिगेशन किसके तरफ से? यू आर फ्रॉम नुजात सुल्ताना? नॉट फ्रॉम नुजात सुल्ताना, मैं अपनी मेरी तरफ से और मेरे ससुराल वालों की तरफ से। नो नो नो, यू आर फ्रॉम नुसरत सुल्ताना साइड और अपोजिट साइड? जस्ट अपोजिट साइड सर, अपोजिट साइड यस। तो नुसरत सुल्ताना हैज पुट पेट्रोल ओवर इन लॉज, इज दैट राइट और रॉन्ग? राइट राइट, सो वी हैव टेकन अप ए केस फॉर दैट यस। ईग निम्गे ऐन बेकु सर? फेक एफआईआर जो है ना सर, उसमें से हमारे नाम निकल जाना। नहीं, क्या है, कौन सा एफआईआर फेक किया आपके हिसाब से? अटेम्प्ट टू मर्डर। अटेम्प्ट टू मर्डर, ये क्या है? ये नहीं दादा, अवर्गे सरियागे ಹೊಡೆದಿದ್ದಾರೆ सर। हेलो सर, एक्चुअली सर ये केस इस तरह से है, ये लोग साथ में नहीं रहते सर, कोई भी अलग अलग रहते हैं, उसके बावजूद भी वो इनके घर पे आके फाइट करते सर इनके साथ, फिर इन्हीं के ऊपर फेक केसेस करते सर। सिटी पुलिस रवि, दिस थिंग्स आर देयर ऑन द 107 इमीडिएटली न्यू मारी बॉन्ड ओवर मार्च, दैट इज फर्स्ट थिंग यू डू। And other things you see that whether she on her own she is coming there and then she is saying they are throwing where she is staying, adella you have to see. Taken CDR location. हाँ, so do the investigation discreetly and fairly, you just do it. हम लोग करवाते हैं इसको, ठीक है? ठीक है सर, ठीक है। आपको कोई अरेस्ट नहीं किया है ना? जी सर, अरेस्ट नहीं किया है ना अभी? एफआईआर से नाम निकालते हैं। अरेस्ट नहीं किया है ना, एफआईआर से नाम है कि उसका इन्वेस्टिगेशन होना है ना, इतना जल्दी नहीं होगा। हाँ, ओके ओके, नेक्स्ट। ಸರ್ ನಮಸ್ಕಾರ ಸಾಗರಿಗೆ, ನಾನು ಜಗನ್ನಾಥ್ ಸೂರ್ಯವಂಶಿ ಅಂತ ಸರ, ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷನಾಗಿದ್ದು ಸರ್, ತಮ್ಮಲ್ಲಿ ಒಂದು ಮನವಿ ಇದೆ ಸರ್, ನಂದು ಗುಲ್ಬರ್ಗ ನಗರದಲ್ಲಿ ಸೂಪರ್ ಮಾರ್ಕೆಟ್ ಹಾಟ್ ಸಿಟಿ ಇದೆ ಸರ್, ಟ್ರಾಫಿಕ್ ಬಗ್ಗೆ ಹಾಟ್ ಸಿಟಿ ಇದೆ ಸರ್, ಅದ್ರ ಪರವಾಗಿ ಏನಾದ್ರು ಸರ್ ನಾವು ಹೈಕೋರ್ಟಿಗೆ ನಾವು ತೀರ್ಪಿಗೆ ಹೈಕೋರ್ಟ್ ನಮಗೆ ಅನುಮತಿ ಕೊಟ್ಟಿದೆ ಸರ್, ಪಾದಚಾರಿಗಳೇನು ಅಡ್ಡಾಡ್ತಾ ಇದ್ದಾರೆ ಸರ್, ಪಾದಚಾರಿಗಳು ಅಡ್ಡಾಡ್ತಾ ಟೈಮಿಗೆ ಬೀದಿ ವ್ಯಾಪಾರಿಗಳಿಂದ ಅವ್ರಿಗೂ ತೊಂದರೆ ಆಗಬಾರ್ದು, ಸಂಚಾರಿಗೂ ತೊಂದರೆ ಆಗಬಾರ್ದು ಸರ್, ಅದು ನಮ್ಮದೊಂದು ಒಪಿನಿಯನ್ ಇದೆ ಸರ್. ಹೈಕೋರ್ಟ್ನು ಏನಾದ್ರೂ ರಿಟ್ ಹಾಕಿ ಸರ್, ಹೈಕೋರ್ಟ್ನು ಅನುಮತಿ ಕೊಟ್ಟಿದೆ ಸರ್, ತಮಗೂ ಗೊತ್ತಿದ್ದ ವಿಷಯ ಇದೆ ಸರ್, ಮೊದಲು ತಾವು ಹೇಳಿದ್ರು ಸರ್, ಎಲ್ಲ ಮಾರ್ಕೆಟ್ನಲ್ಲಿ ಬಾಂಡೆ ಬಜಾರ್, ಜನತಾ ಬಜಾರ್, ಕಿರಣ ಬಜಾರ್, ಎಲ್ಲ ಬೀದಿ ವ್ಯಾಪಾರಿಗಳು ಒಗ್ಗೂಟ್ ಮಾಡ್ಕೇಸಿಗೆ ಇಲ್ಲಿ ನಿಗದಿಪಡಿಸಿದ ಸ್ಥಳದ ಮಹಾನಗರ ಪಾಲಿಕೆ ಅಂದ್ರೆ 250 ಜನರಿಗೆ ಏನದ ಜಾಗ ಸ್ಥಳ ಮಾಡಿ 4x6 ಕೊಟ್ಟಿದ್ದಾರೆ ಸರ್. ಕೊಟ್ಟರು ಅಲ್ಲಿಂದ ಮಂದಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಕೆಲವು ಮಂದಿ ಹೋಗಿ ಸಾರ್ವಜನಿಕರಿಗೂ ತೊಂದರೆ, ಸಂಚಾರಿಗೆ ತೊಂದರೆ ಆಗ್ತದೆ. ನಂದೇನದ ಸರ್, ಲಕ್ಷಾಂತರ ಜನ ಬರ್ತಾರೆ ಈಗ ದೀಪಾವಳಿ ದಸರಾ ಹಬ್ಬನಲ್ಲಿ, ಜನರಿಗೆ ಅಡಿ ತಡೆ ಆಗಬಾರ್ದು ಸರ್. ಅದ್ರ ಪ್ರಕಾರ ನಂದು ಅನ್ನೋ ರಿಕ್ವೆಸ್ಟ್ ಇದೆ ಸರ್ ತಮ್ಮಲ್ಲಿ, ಕಾಯ್ದೆ ಪ್ರಕಾರ ಅವ್ರಿಗೆ ಏನದ ನಿಗದಿಪಡಿಸಿದ ಸ್ಥಳದ ಏನಿದೆ, ಸಂಚಾರಿದವರು ಒಂದು ಲೆಟರ್ ಕೊಟ್ಟಿದ್ರು ಮೊದಲ ನನಗೆ, ಮತ್ತೆ ನಾನು ಕೊಟ್ಟಿದ್ದೆ, ಅದ್ರ ಪ್ರಕಾರ ಈಗ ಏನಿದೆ ತರ್ಸ್ಕೊಡ್ರಿ. ಕೊಟ್ಟಿಲ್ಲ, ನಿಮಗೆ ವಿಷಯ ಏನಿದೆ? ಈಗೇನಿದೆ ಸರ್, ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಅವ್ರು ಕೇಳೇ ಇಲ್ಲ, ಕೇಳೇ ಇಲ್ಲ, ಕೇಳಿಸ್ಕೊಂಡಿಲ್ಲ ಏನ್ ಹೇಳಿದಾರೆ ಅವರು? ಇವರು ಹಳೆ ಜೈಲ್ ಸೂಪರ್ ಮಾರ್ಕೆಟ್ ನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಹಾನಗರ ಪಾಲಿಕೆಯವರು, ಅಲ್ಲ ಈಗ ಏನಾಗ್ಬೇಕು ಅಷ್ಟೇ ಹೇಳಿ ನಮಗ, ಬೀದಿ ವ್ಯಾಪಾರಿಗಳಿಗೆ ಏನಾಗ್ಬೇಕು ಅಷ್ಟೇ ಕಡೆ ನೋಡ್ರಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಂಚಾರಿಗೆ ಸುಗಮ ಅನುಕೂಲ ಆಗಬೇಕು, ನಮ್ ಬೀದಿ ವ್ಯಾಪಾರಿಗಳು ಏನಿದೆ ಮಾರ್ಕೆಟ್ ನಲ್ಲಿ ಅವ್ರಿಗೆಲ್ಲರಿಗೆ ಇಲ್ಲಿ ನಿಗದಿಪಡಿಸಿದ ಸ್ಥಳದ ಕಾಯ್ದೆ ಪ್ರಕಾರ ಹೈಕೋರ್ಟ್ ಮಹಾನಗರ ಪಾಲಿಕೆಯವರು ಬಂದೇ ಅಲ್ಲಿ ನಿಗದಿಪಡಿಸಿದ ಸ್ಥಳದ ಅಲ್ಲಿ ಓಪನಿಂಗ್ ಮಾಡಿ ಎಂಎಲ್ಎ ಎಲ್ಲರೂ ಬಂದ್ರ ಆ ಜನಕ್ಕೆ ಒಗ್ಗೂಟ್ ಮಾಡಿ ಇಲ್ಲಿ ಮಾಡಿಸ್ರಿ ಸರ್, ತಮ್ದು ಹೆಸರಾಗ್ತದ, ಸಾರ್ವಜನಿಕ ನೆನಸ್ತದ, ಎಲ್ಲರಿಗೆ ಅನುಕೂಲ ಆಗ್ತದ. ಅದು ಕಾರ್ಪೊರೇಷನ್ ಮಾಡ್ಬೇಕು ನಾ ಈ ಕೆಲಸ, ಎಲ್ಲ ಕೆಲಸ ಪೊಲೀಸ್ ಕಿನ್ನ ಬಂದ್ಬಿಡ್ತೀರಾ, ಹಾಸ್ಪಿಟಲ್ ಕೂಡ ಕೇಳ್ಬಿಡ್ತೀರಾ, ನೀರಿನ ಸಮಸ್ಯೆ ಕೂಡ ಕೇಳ್ಬಿಡ್ತಾ, ಇದು ಅವ್ರ ಕಾರ್ಪೊರೇಷನ್ ಮಾಡ್ಬೇಕು ನಾ. ನಾವು ಏನಿದೆ, ನಾವು ಎಲ್ಲರಿಗೆ ರಕ್ಷಣೆ ಕೊಡ್ಲಿಕ್ಕೆ ರೆಡಿ ಇದೀವಿ, ರಕ್ಷಣೆ ಕೊಡ್ತೀವಿ, ಅರ್ಲಿ ಮಾರ್ನಿಂಗ್ ಹಗಲು ಕೊಡ್ತೀವಿ, ಇರ್ಲಿ ರಾತ್ರಿ ಕೊಡ್ತೀವಿ, ಅವ್ರು ಬರ್ಬೇಕು ನಾ. ಟ್ರಾಫಿಕ್ ಸಾಹೇಬ್ರು ಸ್ವಲ್ಪ ಅನುಕೂಲ ಆಗ್ತದೆ ಸರ್.